ದೇವ ರೂಪದಿಂದ ಇರ್ತಾನೆ ಇನ್ನೊಂದು ವೈಕುಂಠದಲ್ಲಿ ನಾರಾಯಣ ರೂಪದಿಂದ ಇರ್ತಾನೆ ಶ್ವೇತದ್ವೀಪ ಅನಂತಾಸನದಲ್ಲಿ ಪರಮಾತ್ಮ ನಾರಾಯಣ ರೂಪದಿಂದ ಇರ್ತಾನೆ ಹೀಗೆ ಈ ಮೂರು ಸ್ಥಾನಗಳಲ್ಲಿ ನಾನು ಇರುವವನು ಎಂಬುದನ್ನು ತೋರಿಸಲಿಕ್ಕಾಗಿ ಪರಮಾತ್ಮ ನನ್ನನ್ನು ಸಾಮಾನ್ಯ ಮಾನವ ಅಂತ ತಿಳ್ಕೋಬೇಡಿ ನಾನು ಮೂರು ಸ್ಥಾನಗಳಲ್ಲಿ ಇರುವ ಶ್ರೀಮನ್ ನಾರಾಯಣನೇ ಅಂತ ಹೇಳಿಕೊಸ್ಕರವಾಗಿ ಪರಮಾತ್ಮ ಮಥುರಾದಲ್ಲಿ ಆವಿರ್ಭಾವಗೊಂಡು ಪರಮಾತ್ಮನಿಗೆ ಜನ್ಮ ಇಲ್ಲ ಜನ್ಮವೆಂಬುದು ಅವತಾರ ಅಂತ ವಾದಿರಾದರು ಹೇಳ್ತಾರೆ ಜನ್ಮ ಅಂದರೆ ಪರಮಾತ್ಮನಿಗೆ ಅವತಾರ ಯಾಕೆಂದರೆ ಸಂಸ್ಕೃತದಲ್ಲಿ ಜನ್ಮ ಎಂಬ ಶಬ್ದ ಜನೀ ಎಂಬ ಧಾತು ಪ್ರಾದುರ್ಭಾವ ಎಂಬ ಅರ್ಥದಲ್ಲಿದೆ ಪ್ರಾದುರ್ಭಾವ ಅಂದರೆ ಏನು ಅವತಾರ ಮೇಲಿಂದ ಇಳಿದು ಬರೋದು ಅಷ್ಟೇ ಹೊರತಾಗಿ ನಮ್ಮಂತೆ ಗರ್ಭದಲ್ಲಿ 9 ತಿಂಗಳು ಇದ್ದು ಕಷ್ಟಪಟ್ಟು ನಾನಾ ವಿಧ ಯಾತನೆ ಪಟ್ಟುಕೊಂಡು ಆಮೇಲೆ ಬರೋದಲ್ಲ ಆದ್ದರಿಂದ ಜನ್ಮ ಅಂದರೆ ಅವನಿಗೆ ಅವತಾರ ಜನ್ಮವೆಂಬುದು ಅವತಾರ ಶ್ರೀಮದಾಚಾರ್ಯರು ಕೂಡ ಐತರೇಯ ಭಾಷ್ಯದಲ್ಲಿ ಹೇಳುವಾಗ ನಾಯುಂ ದಶರಥಾಜ್ಜಾತಃ ಪರಮಾತ್ಮ ದಶರಥದಿಂದ ಹುಟ್ಟಿದ್ದಲ್ಲ ನಾಯುಂ ಸ ಜಮದಗ್ಧಿತಃ ಜಮದಗ್ನಿಯಿಂದ ಹುಟ್ಟಿದಕ್ಕಂಥ ಪರಶುರಾಮದೇವರು ಅಲ್ಲ ಅವರು ಪರಶುರಾಮದೇವರು ಜಮದಗ್ನಿಯಿಂದ ಹುಟ್ಟಿದ್ದಲ್ಲ ಆಮೇಲೆ ನಾಯುಂ ಸ ವಸುದೇವಾಜ್ಜಾತಃ ವಸುದೇವನಿಂದ ಹುಟ್ಟಿದವನಲ್ಲ ಇನ್ನೇನು ಸರ್ವಏವ ಸ್ವಯಂಭುವಃ ಎಲ್ಲವೂ ಸ್ವಯಂಭುವತಾರಗಳು ವಾದಿರಾಜರು ಲಕ್ಷ್ಮೀ ಶೋಭನದಲ್ಲಿ ಸುಮಾರು ದೃಷ್ಟಾಂತಗಳು ಕೊಡ್ತಾರೆ ಮತ್ಸ್ಯಾವತಾರ ಹೇಗೆ ಬಂತು ಅಪ್ಪ ಅಮ್ಮ ಯಾರಿದ್ದಾರೆ ಯಾರೂ ಇಲ್ಲ ಇದ್ದಕ್ಕಿದ್ದಾಗೆ ಕಾಣಿಸ್ಕೊಂಡ ಇದ್ದಕ್ಕಿದ್ದಾಗೆ ಮಾಯ ಆಗೋದ ಕೂರ್ಮಾವತಾರ ಅಂಬುದೆಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮನೆಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಭುಗಳಲ್ಲ ಅವತಾರ ಅಂತ ವಾದಿರಾಜರು ಲಕ್ಷ್ಮೀ ಶೋಭನದಲ್ಲಿ ಹೇಳ್ತಾರೆ ಯಾವಾಗ ಮಂದರ ಪರ್ವತ ನೀರಿನಲ್ಲಿ ಮುಳುಗೋಯಿತೋ ದೇವತೆಗಳೆಲ್ಲರೂ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ನಮಗಿನ್ನಾಗೋದಿಲ್ಲ ನಾವು ವಿಘ್ನೇಶ್ವರನನ್ನು ಸ್ತೋತ್ರ ಮಾಡದೇ ಇದ್ದಿದ್ದಕ್ಕೆ ಇಂಥ ವಿಘ್ನ ಉಂಟಾಗಿದೆ ಅಂತ ಅವರು ದುಃಖದಲ್ಲಿ ಇರುವಾಗ ಪರಮಾತ್ಮ ಇದ್ದಲ್ಲ ಅವನು 100,000 ಯೋಜನಾತ್ಮಕವಾಗಿರತಕ್ಕಂಥ ಕೂರ್ಮಾವತಾರವನ್ನು ಧಾರಣೆ ಮಾಡಿ ಆ ಪರ್ವತವನ್ನು ಮೇಲೆ ಹೊತ್ಕೊ ಬಂದಿದ್ದಾನೆ ಇಲ್ಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ವರಾಹಾವತಾರ ಆಗಿದ್ದು ಹೇಗೆ ಅದು ನಾವು ಕೇಳಿದ್ದೇವೆ ನಾವು ಬ್ರಹ್ಮದೇವರು ಮೂಗಿನ ಹೊರಳೆಯಿಂದ ಆಚೆ ಬಂದಿದ್ದು ಬ್ರಹ್ಮದೇವರು ಮೂಗಿನ ಹೊರಳು ಅಪ್ಪ ಅಮ್ಮ ಅಂತ ಕರೀತಾರೆ ಯಾರಾದರೂ ಇಲ್ಲ ನರಸಿಂಹಾವತಾರ ಅಂಕು ಕಂಬದಿಂದ ಬಂದಿದ್ದು ಕಂಬಗಳೇನಿದೆ ಅದ್ಯಾರು ತಂದೆ ತಾಯಿಗಳು ಅಂತ ಹೇಳಲ್ಲ ಇನ್ನು ಕಂಬದಂತೆ ಬುದ್ಧಿ ಇದ್ದವರು ಬೇಕಾದ್ರೆ ಹೇಳ್ಬೋದೇನೋ ಕಂಬ ಅವರು ಆ ರೀತಿ ಬೇಕಾದ್ರೆ ಹೇಳ್ಬೋದು ಅಂದರೆ ನರಸಿಂಹದೇವರ ಅವತಾರ ಹೇಗಾಗಿದೆ ಯದಾ ನರಸಿಂಹಾಕೃತಿ ರಾವಿರಾಸೀತ್ ಪದಾಹತ ಸ್ತಂಭ ವರಾದಿಪೂರ್ವಂ ಕಾನು ಸ್ತ್ರೀ ಶುಶುವೆ ಯಾವ ಸ್ತ್ರೀ ಹಾಡಲ್ಲ ಅವಳನ್ನು ಹೇಳಿ ಅಂತ ಹೇಳ್ತಾರೆ ಅವರು ವಾದಿರಾದ್ರೆ ಹೇಳುವಾಗ ಆದ್ದರಿಂದ ಎಲ್ಲ ಸ್ವಯಂಭೂ ಅವತಾರಗಳಷ್ಟೇ ಯಾರಿಗೋ ರಾಮಾವತಾರ ಕೃಷ್ಣಾವತಾರ ಕಲ್ಕಿ ಅವತಾರ ಇವ್ರಿಗೆ ವರ ಕೊಟ್ಟಿದ್ದ ನಿಮ್ಮ ಮಗನ ಹುಟ್ಟುತ್ತೇನೆ ಎಂಬುದಾಗಿ ಅದಕ್ಕಾಗಿ ಅವನ ಅಪ್ಪ ಅಮ್ಮನಾಗಿ ಸ್ವೀಕಾರ ಮಾಡಿದ ಅಷ್ಟೇ ಹೊರತಾಗಿ ಅವನಿಗೆ ಜನ್ಮವೆಂಬುದು ಇಲ್ಲ ಗರ್ಭವಾಸ ಇಲ್ಲ ನ ಗರ್ಭವಾಸೋ ಮಮ ನಿರ್ಮಲಸ್ಯ ಗರ್ಭವಾಸ ನನಗೆ ಇಲ್ಲ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ ಹಾಗಾಗಿ ಪರಮಾತ್ಮ ಇದ್ದಾನಲ್ಲ ಅವನು ವೃಂದಾವನದಲ್ಲಿ ಬಂದವನೇ ಮೂರು ಸ್ಥಾನಗಳಲ್ಲಿ ಇರುವವನು ಎಂಬುದನ್ನು ತೋರಿಸ್ಕೊಟ್ಟ ಮೊದಲು ಮಥುರಾದಲ್ಲಿ ಆವಿರ್ಭಾವ ನಂದ ಗೋಕುಲದಲ್ಲಿ ಬೆಳೆದ ಈಗ ವೃಂದಾವನಕ್ಕೆ ಬರ್ತಾ ಇದ್ದಾನೆ ಸಾಮಾನ್ಯವಾಗಿ ಈ ರಾಘವೇಂದ್ರ ತೀರ್ಥರು ವ್ಯಾಸರಾಜರು ಅವರೆಲ್ಲ ಹೇಗೆ ಅಂದರೆ ಅವರು ಕೂಡ ಮೂರು ಜಾಗದಲ್ಲಿ ಇರೋದು ಅವರು ಕೂಡ ನೋಡಿ ರಾಘವೇಂದ್ರ ತೀರ್ಥರೇನಿದ್ದಾರೆ ಅವರ ಜನ್ಮ ಎತ್ತಿದ್ದು ಭುವನಗಿರಿ ಎಂಬತಕ್ಕಂಥ ತಮಿಳುನಾಡಿನಲ್ಲಿ ಭುವನಗಿರಿ ಎಂಬತಕ್ಕಂಥ ತಮಿಳುನಾಡಿನಲ್ಲಿ ಅವನ ಅವತಾರ ಮಾಡಿದ್ದು ರಾಯರ ಅವತಾರ ಮಾಡಿದ್ದು ರಾಘವೇಂದ್ರ ತೀರ್ಥರು ಆಮೇಲೆ ಓಡಾಡಿದ್ದು ಆಮೇಲೆ ಅವರ ಮಹಿಮೆಗಳೆಲ್ಲ ತೋರಿಸಿದ್ದು ಎಲ್ಲ ಕರ್ನಾಟಕದಲ್ಲಿ ಬೃಂದಾವನ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ ಮಂತ್ರಾಲಯದಲ್ಲಿ ನೋಡಿ ತಮಿಳುನಾಡು ಹುಟ್ಟಿದ್ದು ಕರ್ನಾಟಕ ಓಡಾಡಿದ್ದು ಆಮೇಲೆ ಇದರಲ್ಲಿ ಯಾವುದು ಆಂಧ್ರ ಪ್ರದೇಶದಲ್ಲಿ ಅವರು ಬೃಂದಾವನ ಆಗಿದ್ದು ಹೀಗೆ ಆ ಪರಮಾತ್ಮನ ಭಕ್ತರೂ ಕೂಡ ಅವನ ಪ್ರತಿಬಿಂಬರಾದ್ದರಿಂದ ಅವನಂತೆ ಇವರು ಕೂಡ ನಟನೆ ಮಾಡ್ತಾ ಇರ್ತಾರೆ ಹೀಗಾಗಿ ಇಂತಹ ಪರಮಾತ್ಮ ಈಗ ಬೃಂದಾವನಕ್ಕೆ ಬಂದಿದ್ದಾನೆ ಆ ವೃಂದಾವನದಲ್ಲಿ ಬಂದಾಗ ಬಕಾಸುರ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಬಕಾಸುರ ಅವನು ಕಂಸನ ಭೃತ್ಯ ಅಂತ ಹೇಳ್ತಾರೆ ಅವನನ್ನು ಹೇಗೆ ಬರ್ತಾ ಇದ್ದಾನೆ ಅಂದರೆ ಬಕಾಸುರ ದೊಡ್ಡ ಭಯಂಕರವಾದ ಪ್ರಾಣಿ ಅಂಥದು ಪಕ್ಷಿ ಅದು ಜಿಗಾಂಸುಹು ದೈತ್ಯ ಆಗಮತ್ ಹೇಗೆ ಬಂದ ಅವನು ಅಂದರೆ ಇಲ್ಲಿ ಹೇಳ್ತಾರೆ ನೋಡಿ ಪಕ್ಷಿಗಳು ಸಾಮಾನ್ಯವಾಗಿ ಯಾವ ರೀತಿ ಬರುತ್ತೆ
ರೆಕ್ಕೆಗಳು ಏನಿದೆ ಅದನ್ನ ಹೊಡಿತಾ ಇರುತ್ತೆ ಆ ರೆಕ್ಕೆಗಳೆಲ್ಲ ಬಿಳಿಯಾಗಿ ಇರತಕ್ಕಂತದ್ದಾಗಿದೆ ಕಾಲುಗಳನ್ನು ಮಡಿಸಿಕೊಂಡು ಬರ್ತಾವೆ ಅಂದ್ರೆ ಆ ಭಗಪಕ್ಷಿ ಕಾಲುಗಳನ್ನು ಮೇಲೆ ಹಿಡ್ಕೊಂಡಿದೆ ಬಾಯಿ ಬಿಟ್ಕೊಂಡು ಬರ್ತಾ ಇದೆ ಹೀಗೆ ಅದರ ಆಕಾರ ಇದೆ ಅದನ್ನ ಯಾವ ರೀತಿ ವರ್ಣನೆ ಮಾಡ್ತಾರೆ ವಾದಿರಾಜನು ಅಂದ್ರೆ ಕೃಷ್ಣನೇ ನನ್ನ ಬಾಯಿನ ಬಿಟ್ಕೊಂಡಿದ್ದೇನು ನನ್ನ ನಾಲಿಗೆ ನೋಡು ನನ್ನ ನಾಲಿಗೆಯಲ್ಲಿ ನಿನ್ನ ನಾಮ ಇದೆಯಾ ನೋಡು ನಾನು ನಿನ್ನ ನಾಮವನ್ನು ಹೇಳೋನಲ್ಲ ನಾನು ದೈತ್ಯ ನಿನ್ನ ನಾಮ ಯಾಕೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನಂತ ಅವನು ಅಂದ್ರೆ ಕೃಷ್ಣ ತ್ವನ್ನಾಮ ಜಿಕ್ವಾ ನವದತಿ ಮಮ ನನ್ನ ಬಾಯಿಯು ನಿನ್ನ ಹೆಸರನ್ನು ಹೇಳೋದಿಲ್ಲ ಬೇಕಾ ನೋಡು ಅಂತ ಬಾಯಿ ಬಿಟ್ಕೊಂಡು ಬರ್ತಾ ಇದ್ದಾನಂತೆ ರೆಕ್ಕೆಗಳೆಲ್ಲ ಬೆಳ್ಳಗಿದ್ದರಿಂದ ಶ್ವೇತ ಪಕ್ಷ ಆಗಿದ್ದಾನೆ ಪರಮಾತ್ಮ ಯಾವುದು ಕೃಷ್ಣ ಕೃಷ್ಣ ಪಕ್ಷ ನಂದಲ್ಲ ನಾನು ನಿನ್ನ ಪಕ್ಷಕ್ಕೆ ಬರಲ್ಲ ನಾನು ನಾನು ಕಂಸನ ಪಕ್ಷ ಅದಕ್ಕೆ ನಾನು ಶ್ವೇತ ಪಕ್ಷ ಅಂತ ರೆಕ್ಕೆಯನ್ನು ಹೊಡಿತಾ ನಾನು ಬಿಳಿ ಪಕ್ಷ ಅಂತ ತೋರಿಸ್ತಾ ಇದ್ದಾನೆ ಅವನು ಅಲ್ಲದೆ ಕಾಲು ಮಡಿಸ್ಕೊಂಡಿದ್ದಾನೆ ಅಂದರೆ ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರೋದಿಲ್ಲ ಇದೆಲ್ಲ ದೈತ್ಯರ ವ್ಯವಹಾರ ಹಾಗೇನೆ ಕೃಷ್ಣ ಪರಮಾತ್ಮ ಎಲ್ಲಿರ್ತಾರೋ ಅಲ್ಲಿ ಅವರು ಇರೋದೇ ಇಲ್ಲ ಇನ್ನು ಹೋಟ್ಲ್ ಅಂತೆ ಅದಂತೆ ಇದಂತೆ ಯಾವುದ್ಯಾವುದೋ ಭೋಗದ ಸ್ಥಾನಗಳು ಅಲ್ಲಿರ್ತಾರೆ ಅವರು ಹೀಗಾಗಿ ಇದನ್ನು ಅವನು ತೋರಿಸ್ತಾ ಇದ್ದಾನೆ ಎಂಬುದಾಗಿ ವರ್ಣನೆ ಮಾಡ್ತಾರೆ ಬಂದು ಕೃಷ್ಣ ಪರಮಾತ್ಮನನ್ನು ಅನಾಯಾಸವಾಗಿ ನುಂಗೇಬಿಟ್ಟನಂತವನನ್ನು ಅಂದರೆ ಕೃಷ್ಣ ಪರಮಾತ್ಮನೇ ನುಂಗಾಕ್ಬಿಟ್ಟ ಎಷ್ಟೋ ಜನ ಕೃಷ್ಣ ಪರಮಾತ್ಮನ ಸಂಪತ್ತು ನುಂಗಾಕ್ಬಿಡ್ತಾ ಇರ್ತಾರೆ ಪರಮಾತ್ಮ ಸಂಪತ್ತೇ ಇಲ್ಲ ಮಾಡಾಕ್ಬಿಡ್ತಾರೆ ಎಷ್ಟು ಆಸ್ತಿ ಇರುತ್ತೆ ಅಷ್ಟನ್ನು ಕೂಡ ನುಂಗಿ ನೀರು ಕುಡಿತಾರೆ ಇವನು ಬಂದು ಕೃಷ್ಣನೇ ನುಂಗಾಕ್ಬಿಟ್ಟ ಅಂದರೆ ಇವನೊಬ್ಬ ಭಗಪಕ್ಷಿ ಇವನು ಆಗ ಕೃಷ್ಣ ಪರಮಾತ್ಮನ ನುಂಗಾಕಿದ್ದು ನೋಡಿ ಬಲರಾಮಾದಿಗಳು ಎಲ್ಲರೂ ಕೂಡ ಭಯಪಟ್ಟರು ಏ ಕೃಷ್ಣ ಪರಮಾತ್ಮ ಅವನು ಬಾಯಿಲಿ ಹೊಟ್ಟೋದನಲ್ಲ ಅಂತ ಆದರೆ ಪರಮಾತ್ಮ ಬೆಂಕಿ ಇದ್ದ ಹಾಗೆ ಅವನು ಆದರೆ ಅವನು ಕಂಠಕ್ಕೆ ಹೋಗುವಾಗ ಆ ಭಗಪಕ್ಷಿಯ ಕಂಠ ಇದ್ದಲ್ಲ ಅದಕ್ಕೆ ಒಂದು ಬೆಂಕಿಯ ಉಂಡಿ ಇರುತ್ತನಲ್ಲ ಅಂದರೆ ಕಬ್ಬಿಣದ ಚೆನ್ನಾಗಿ ಕಾದಿರತಕ್ಕಂಥ ಉಂಡೆ ಹೋದಂತೆ ಆಯಿತು ಹೊಟ್ಟೆಗೆ ಅದಕ್ಕೆ ಆ ಕಂಠದಲ್ಲಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನುಂಗ್ಲಿಕ್ಕೆ ಆಗ್ತಾಯಿಲ್ಲ ಎಲ್ಲ ಸುಡ್ತಾ ಇದೆ ಅದು ಹಾಗಾಗ್ತಾ ಇತ್ತು ಅಷ್ಟರಲ್ಲಿ ಅದೇ ಉಗುಳಿಬಿಡ್ತಂತೆ ಇದನ್ನು ಛಚ್ಛರ್ಧ ಅಂತ ಹೇಳ್ತಾರೆ ಭಾಗವತದಲ್ಲಿ ಉಗುಳಿದ ಕೂಡಲೇ ಕೆಳಗಡೆ ಬಂದ ಕೃಷ್ಣ ಪರಮಾತ್ಮ ಪುನಃ ವೇಗವಾಗಿ ಬಂದು ಅವನನ್ನು ಒಂದೇ ಸಾರಿ ಕೊಕ್ಕಿನಿಂದ ಹೊಡೆದು ಕೊಂದುಬಿಡಬೇಕು ಎಂಬ ದುರುದ್ದೇಶದಿಂದ ಆ ಬಕಾಸುರ ಏನಿದ್ದಾನೆ ದೈತ್ಯ ಅವನು ಬಂದು ನುಂಗಬೇಕು ಅಂತ ಹೊಡಿಬೇಕು ಅಂತ ಬಂದಾಗ ಕೃಷ್ಣ ಪರಮಾತ್ಮ ಏನು ಮಾಡ್ದ ಅಂದರೆ ಆ ಕೊಕ್ಕಿರುತ್ತಲ್ಲ ವೇಗವಾಗಿ ಬರ್ತಾ ಕೊಕ್ಕನ್ನು ಹಿಡ್ಕೊಂಡು ಎರಡು ಕೊಕ್ಕನ್ನು ಕೂಡ ಸೀಳೇಬಿಟ್ಟನಂಥದ್ದು ಅಂದರೆ ಕೊಕ್ಕೆ ಇಲ್ಲ ಅಂತ ಆಗೋಯ್ತಿನ್ನ ಅಂತಹ ದೈತ್ಯನು ಸತ್ತೋಗಿದ್ದಾನೆ ತತ್ರ ಬಕಾಸುರ ಮಾರಹ ಬಕಾಸುರ ಅಂದರೆ ಬಕಾಸುರ ಇವನು ಅವನನ್ನು ಕೊಂದಿದ್ದಾನಂತೆ ಹೀಗೆ ಇಂತಹ ಒಂದು ಅದಲ್ಲದೆ ಅವನು ಆಕಾಶದಲ್ಲೇ ಇದ್ದಂಥವನು ಅಂದರೆ ವಿಷ್ಣು ಪದ ಅಂದರೆ ಆಕಾಶ ನೀನು ಇದ್ದ ಕಡೆ ನಾ ಇರೋದಿಲ್ಲ ನೆಲದ ಮೇಲೆ ನಾ ಬರೋಲ್ಲ ನೀ ಇದ್ದಿಲ್ಲ ಅದಕ್ಕೋಸ್ಕರವಾಗಿ ನಾನು ಆಕಾಶದಲ್ಲಿ ಇರ್ತೀನಿ ಶಿವಸ್ಥಾನ ಅಲ್ಲಿರ್ತೀನಿ ನಾನು ಅಂತ ಅಲ್ಲೇ ಇದ್ದ ಅಂತ ವಾದಿರಾದರು ಹೇಳ್ತಾರೆ ಹೀಗೆ ಆ ಬಕಾಸುರನ್ನು ಪರಮಾತ್ಮ ಸಂಹಾರ ಮಾಡಿ ಎಲ್ಲರಿಗೂ ಸಂತೋಷ ಉಂಟು ಮಾಡಿದ್ದಾನೆ ಭಯಂಕರವಾದಕ್ಕಂಥ ಈ ಬಕಾಸುರ ಮೃತನಾದಾಗ ದೇವತೆಗಳೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿ ತಮ್ಮ ಸಂತೋಷವನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಅದೇ ವೃಂದಾವನದಲ್ಲೇ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಅವನು ವತ್ಸಾಸುರ ಅಂತ ಎಲ್ಲ ಬೇಕಾದಷ್ಟು ಕೃಷ್ಣ ಪರಮಾತ್ಮನಿಗೆ ಮತ್ತು ಬಲರಾಮದೇವರಿಗೆ ಬೇಕಾದಷ್ಟು ಕರುಗಳೆಲ್ಲ ಇದ್ದವು ಆ ಕರುಗಳೆಲ್ಲ ಅವರು ಮಧ್ಯದಲ್ಲಿ ಆಟ ಆಡ್ಕೊಂಡಿದ್ದರು ಕೃಷ್ಣ ಪರಮಾತ್ಮ ಈ ಮಧ್ಯದಲ್ಲಿ ಈ ವತ್ಸಾಸುರ ಬಂದ ಕೃಷ್ಣ ಪರಮಾತ್ಮನ ಕೊಂದಾಕ್ಬಿಡಬೇಕು ಅಂತ ಉದ್ದೇಶ ಇತ್ತು ಅಲ್ಲಿ ಎಲ್ಲ ಕಡೆಯೂ ಕೂಡ ಬೇಕಾದಷ್ಟು ಈ ಒಂದು ಬೆಳವಲ್ಲ ಅಂತ ಹೇಳ್ತಾರಲ್ಲ ಅಂದರೆ ಕಪಿತ್ಥ ಬೇಲದ ಹಣ್ಣುಗಳು ಬೇಕಾದಷ್ಟು ಇದ್ದವು ಎಲ್ಲ ಹಣ್ಣಾಗಿದ್ದವು ಆ ವಾಸನೆಯೇ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಆ ಗೋಪಾಲಕರಿಗೆಲ್ಲರೂ ಕೂಡ ಅವತ್ತಿಂದ ತಿನ್ನಬೇಕು ಅಂತ ಆಗ್ತಾ ಇದ್ದರು ಆದರೆ ತಿನ್ನಲಿಕ್ಕಾಗ್ತಾ ಇದ್ದಿಲ್ಲ ಭಾಳ ಮೇಲೆ ಇದ್ದು ಎಲ್ಲವೂ ಕೂಡ ಕಿತ್ತಲಿಕ್ಕಾಗ್ತಾ ಇದ್ದಿಲ್ಲ ಅದಕ್ಕಾಗಿದ್ದರು ಈಗ ಸಂದರ್ಭ ಬಂತು ವಿನಯ ಮಾಡಿದ ವತ್ಸಾಸುರ ಇದ್ದಲ್ಲ ಅವನು ಹಿಂದೆ ವೇಗವಾಗಿ ಬಂದು ಹಿಂದಿನಿಂದ ಬಂದು ಬಲರಾಮನಿಗೆ ಒಂದು ವದ್ದಂತ ನೋಡ್ರಿ ಬಲರಾಮ ಒದ್ದುಕೊಳ್ಳಿ ಬಲರಾಮ ಏನು ಮಾಡಿದ್ರು ಕಾಯ್ತಾ ಇದ್ದರು ಇವನು ಕಾಲು ಸಿಗತ್ತಾ ಅಂತ ಸರಿ ಕಾಲು ಸಿಕ್ತು ನೋಡ್ರಿ ಕಾಲು ಆಮೇಲೆ ಇದು ಯಾರು ಬಾಲ ಎರಡನ್ನು ಕೂಡ ಕೃಷ್ಣ ಪರಮಾತ್ಮ ಹಿಡ್ಕೊಂಡಂತೆ ಹಿಡ್ಕೊಂಡು ತಿರಿಸಿ ಎತ್ತಿ ಬಿಸಾಕಿದಂತ ನೋಡಿ ಅದು ಒಂದೊಂದು ಗಿಡಕ್ಕೆ ತಗುಲಿ ಆ ವತ್ಸಾಸುರ ಮೇಲಿಂದ ಕಗಡೆ ಬಿದ್ದ ಪಾತೈಕ ಫಲ ಅಂತ ಕೃಷ್ಣ ಪರಮಾತ್ಮನಿಗೆ ಯಾರು ವಿರುದ್ಧ ಬವರು ಅವ್ರಿಗೇನು ಫಲ ಬೀಳೋದೇ ಫಲ ಅವರಿಗೆ ಪಾತೈಕ ಫಲ
ಅಂದರೆ ಡೌನ್ ಫಾಲ್ ಅವರಿಗೆ ಯಾವತ್ತೂ ಕೂಡ ಪರಮಾತ್ಮನಿಗೆ ಅನುಕೂಲರಾಗಿದ್ದವರಿಗೆ ಪರಮಾತ್ಮ ಎಲ್ಲ ರೀತಿ ಬೆಂಬಲವನ್ನು ಕೊಡ್ತಾನೆ ಅದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅಷ್ಟೇ ಫಲ ಯಾವುದು ಮೇಲಿಂದ ಬೀಳೋದಷ್ಟೇ ಅವರಿಗೆ ಆ ರೀತಿ ಆಗಿದಂಥವನಿಗೆ ಅಂತಹ ವತ್ಸಾಸುರ ಪಾತೈಕಫಲರಾಗಿದ್ದಾನೆ ಬೇಕಾದಷ್ಟು ಕಪಿತ ಫಲಗಳನ್ನು ಉರುಳಿಸಿದಂಥವನು ಬೀಳಿಸಿದಂತೆ ಇದರಿಂದ ಅವರಿಗೆ ಹಣ್ಣುಗಳು ಸಿಕ್ತು ಇವನಿಗೆ ಪ್ರಾಣವೂ ಹೋಯಿತು ಇಂಥ ಸ್ಥಿತಿಯಲ್ಲಿ ಆ ವತ್ಸಾಸುರನ ಸಂಹಾರ ಮಾಡಿದ್ದಾರೆ ಮುಂದೆ ಕಾಲಿಯ ನಾಗನ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಭಾಗವತದ ಕಥೆಯನ್ನು ನಾವು ಸ್ವಲ್ಪ ಅನುಸಂಧಾನವನ್ನು ಮಾಡಬೇಕು ಈ ಕಾಲಿಯ ಅಂದರೆ ಯಾರು ಜಾತಕ್ಕೋಸ್ಕರವಾಗಿ ಅವನು ಈ ಮಡು ಹತ್ರ ಬಂದಿದ್ದಾನೆ ಮಡುವನ್ನು ತುಂಬ ಚೆನ್ನಾಗಿ ಒಣ್ಣೆ ಮಾಡಿದ್ದಾರೆ ಇದರಲ್ಲಿ ಹರಿವಂಶದಲ್ಲಿ ಭಾಗವತದಲ್ಲಿ ವಿಷಯ ಮಾತ್ರ ಹೇಳ್ಕೊಂಡು ಹೋಗ್ತಾರೆ ವರ್ಣನೆ ಬರುವುದಿಲ್ಲ ಆದರೆ ಹರಿವಂಶದಲ್ಲಿ ಆ ಸ್ಥಳಗಳೆಲ್ಲವನ್ನೂ ಕೂಡ ಇದ್ದ ಹಾಗೇ ಅಂದರೆ ವರ್ಣನೆ ಮಾಡ್ತಾರೆ ಅದೊಂದು ವಿಶೇಷ ಇದರಲ್ಲಿ ಆದ್ದರಿಂದ ಗ್ರಂಥ ದೊಡ್ಡದಾಗುತ್ತೆ ಅದು ಇವನು ಯಾರು ಅಂತ ಹೇಳಿದ್ರೆ ವಸ್ತುತಃ ಇವನು ರಮಣಕ ಅಂತ ಒಂದು ದ್ವೀಪ ಇತ್ತು ಸಮುದ್ರದಲ್ಲಿ ರಮಣಕ ದ್ವೀಪ ಅಲ್ಲಿದ್ದವನು ಇವನು ಕಾಲಿಯ ಕಾಲಿಯ ಮೊದಲನೆಯವರು ಶೇಷದೇವರು ಎರಡನೆಯವನು ವಾಸುಕಿ ಮೂರನೇ ಇದ್ದಂಥ ತಕ್ಷಕ ನಾಲ್ಕನೆಯವನೇ ಕಾಲಿಯ ಇವನು ಈ ಕಾಲಿಯ ಅಂದರೆ ಒಳ್ಳೆಯ ಭಕ್ತಾನೆ ಅವನು ಕೂಡ ದೇವರು ಭಕ್ತಾನೆ ಕಾಳಿಯ ಆದರೂ ಕೂಡ ಕೆಲಸ ದುರ್ಬುದ್ಧಿ ಹಸರಾವೇಶ ಬರುತ್ತೆ ನೋಡಿ ಹಾಗಾಗಿ ದುಷ್ಟ ಅಂದ್ಕೊಂಡಿದ್ದಾನಷ್ಟೇ ಅವನು ಯಾಕೆ ಅಂದರೆ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಗರುಡ ಒಂದು ಸಾರಿ ಪಾತಾಳಕ್ಕೆ ನುಗ್ಗಿ ಅವನು ಒಂದು ಸಾರಿ ಹೋಗಿ ತನ್ನ ಕೈಗಳಿಂದ ಸಾವಿರಾರು ಹಾವುಗಳನ್ನು ತಂದುಬಿಡ್ತಾ ಇದ್ದೆ ಮೇಲೆ ಅದೆಲ್ಲ ಇವನಿಗೆ ಆಹಾರ ಆಗ್ಬಿಡ್ತಾ ಇದ್ದವು ಕಡೆಗೆ ವಾಸಿಗೆಯವರೆಲ್ಲ ನೋಡಿದರು ಒಂದೊಂದು ಸಾರಿಗೆ ಇವನು ಬಂದು ಇಷ್ಟಿಷ್ಟು ಹಾವು ತೊಗೊಂಡೋದ್ರೆ ನಮ್ಮ ವಂಶವೇ ಇಲ್ಲ ಅಂತ ಆಗಿಬಿಡುತ್ತೆ ಅದಕ್ಕೆ ಒಂದು ನಾವು ಮೈತ್ರಿ ಮಾಡಿಕೊಂಡು ಅವನಿಗೆ ಒಂದು ವಿಚಾರ ಮಾಡೋಣ ಅಂಥೇಳಿ ಆ ಗರುಡನ್ನು ಕರೆದರು ನೋಡಪ್ಪ ನೀ ಇಷ್ಟಿಷ್ಟು ಸಾರಿ ತಂದು ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀನಿ ಏನು ಅಂದರೆ ಹಾವೇ ಇಲ್ಲ ಅಂತ ಆಗ್ಬಿಟ್ಟು ನಿಮ್ಗೆ ಆಹಾರಕ್ಕೂ ತೊಂದರೆ ಆಗುತ್ತೆ ನೀನು ಇಲ್ಲಿ ಬರಲೇಬೇಡ ನಾವೇ ಹಾವುಗಳನ್ನ ಕಳಿಸ್ಕೊಡ್ತೇವೆ ಅಂತ ಹೇಳಿದರು ಆ ಪ್ರಕಾರ ಆಯಿತು ಅಂತ ಅವನೇ ಇದ್ದ ಈಗ ಈ ಕಾಳಿಯನ್ನು ಸರದಿ ಕಾಳಿ ಇದ್ದಾಗ ಅವನು ಪರಮಾತ್ಮನ ಹೊತ್ಕೊಂಡು ಓಡಾಡಿದ್ದಾನಂತೆ ಎಷ್ಟೋ ಸಾರಿ ರಾತ್ರಿ ಸೂಕ್ತದಲ್ಲಿ ಹೇಳ್ತಾರೆ ಕಾಲಿಕೋನ ಆಮ ಸರ್ಪೋ ನವನ ಆಗ ಸಹಸ್ರಾಪಣ ಯಮುನಕ್ಷರದೇ ಏಸೋ ಜಾತೋ ಓಹೋ ಯೋ ನಾರಾಯಣ ವಾಹನ ನಾರಾಯಣ ವಾಹನ ಅಂದರೆ ಪರಮಾತ್ಮನ ಹೊತ್ಕೊಂಡಿದ್ದಾನೆ ಅಂದರೆ ಗರುಡನು ಹೇಗೆ ಪರಮಭಕ್ತನೋ ಹಾಗೆ ಇವನು ಭಕ್ತನೇ ಆದರೆ ಅಸುರಾವೇಷ ಬಂದಾಗ ಪರಮಾತ್ಮಗೆ ಮಾತ್ರ ಎಲ್ಲ ಮರ್ತೋಗ್ತಾರೆ ನಾವು ಕೂಡ ಬೇಕಾದಷ್ಟು ದೇವ ಸ್ತೋತ್ರ ಮಾಡ್ತಾ ಇರ್ತೀವಿ ಜಗಳ ಶುರಾಯಿತು ಅಂತ ಹೇಳಿದ್ರೆ ಜಗಳಕ್ಕೆ ಇಳಿದ್ವಿ ಅಂದರೆ ದೇವರು ಮರ್ತೋಗ್ತಾರೆ ಪ್ರಾಣದೇವರು ಮರ್ತೋಗ್ತಾರೆ ತತ್ವಾಭಿಮಾನ ದೇವತೆಗಳು ಯಾರೂ ಕಾಣಿಸಲ್ಲ ನಮ್ಮದೇ ಮಾತು ಹಾಗಾಗಿಬಿಡುತ್ತೆ ನೋಡಿ ಆದ್ದರಿಂದ ಹಾಗಾಗಬಾರ್ದು ಯಾವತ್ತೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ದೇವರು ಇದ್ದಾನೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರು ನಮ್ಮಲ್ಲಿ ಇದ್ಕೊಂಡು ಈ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಎಂಬುದನ್ನು ನಾವು ಮರಿಬಾರ್ದು ಯಾವತ್ತೂ ಕೂಡ ಅದಕ್ಕೆ ದೀಕ್ಷೆ ಅಂತ ಹೇಳ್ತಾರೆ ಇಂತಹ ಹೀಗೆ ಪರಮಾತ್ಮನು ಈ ಕಾಲಿಯೇ ಇದ್ದಾನಲ್ಲ ಅವನು ಪರಮಾತ್ಮನ ಭಕ್ತನಾಗಿದ್ದಾನೆ ಆದರೆ ಅಸುರಾವೇಶ ಪ್ರಯುಕ್ತವಾಗಿ ಗರುಡಂಗೆ ಏನು ಮಾಡ್ದ ಅವನು ಬಂದಾಗ ಇನ್ನು ಆಹಾರ ಬರಲೇ ಇಲ್ವಲ್ಲ ಇವನು ಅಥವಾ ಅವ್ರ ಮಕ್ಕಳನ್ನ ಕರೆಸಬೇಕಾಯ್ತು ಯಾರನ್ನ ಯಾರನ್ನೂ ಕಳಿಸ್ಲಿಲ್ಲ ಇವನು ಹೋಗಲಿಲ್ಲ ಏನು ಅವನಿಗೆ ಅಹಂಕಾರ ಅವನಿಗೆ ಅಂದರೆ ನನ್ನಲ್ಲಿ ಭಯಂಕರವಾದ ವಿಷ ಇದೆ ಆ ಗರುಡ ನನ್ನನ್ನೇನು ಮಾಡ್ತಾನೆ ಅಂತ ಅವನಿಗೆ ಗರುಡ ಇದ್ದಾನಲ್ಲ ಅವನು ವಿಷಕ್ಕೆ ಪರಿಹಾರ ದೇವತೆ ಅವನು ಯಾಕೆಂದರೆ ಕೈಯಲ್ಲಿ ಅಮೃತ ಇಟ್ಕೊಂಡಿರ್ತಾನೆ ಗರುಡ ಯಾವತ್ತೂ ಕೂಡ ಯಾರಿಗೆ ನಮಗೆ ಈ ಸಂಸಾರ ಎಂಬುದಕ್ಕಂಥ ಒಂದು ದೊಡ್ಡ ಭಯಂಕರವಾದ ವಿಷ ಇದೆ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಗರುಡ ಅಮೃತ ಪಾತ್ರೆಯನ್ನು ಇಟ್ಕೊಂಡಿರ್ತಾನೆ ಯಾವತ್ತೂ ಕೂಡ ಅಲ್ಲದೆ ಅವನ ಮಂತ್ರ ಇದೆ ಓಂ ಕ್ಷಿಪಸ್ವಾಹ ಅಂತ ಮಂತ್ರ ಕ್ಷಿಪಸ್ವಾಹ ಅಂದರೆ ಏನು ಕ್ಷಿಪು ನಿರಸನೆ ಅಂತ ಧಾತು ಸ್ವಾಮಿ ನಮ್ಮಲ್ಲಿರತಕ್ಕಂಥ ಈ ಆಹಾರ ಪದಾರ್ಥಗಳಲ್ಲಿ ಇರತಕ್ಕಂಥ ಏನು ವಿಷ ಇದೆ ಅದನ್ನು ಪರಿಹಾರ ಮಾಡು ಕ್ಷಿಪ ದೂರ ಮಾಡುವಂತೆ ನಾವು ಅವನು ಕೇಳೋದು ಆದರೆ ಆ ಮಂತ್ರದ ಹೆಸರೇನು ಕ್ಷಿಪಸ್ವಾಹ ಅಂತ ಹೇಳೋದು ಅದನ್ನು ಉಲ್ಟಾ ಮಾಡಿ ಹೇಳಬೇಕದು ಅಂದರೆ ಪಕ್ಷಿ ಸ್ವಾಹ ಅಂತ ಪಕ್ಷಿ ಅಂದರೆ ಇವನೇ ರೆಕ್ಕೆ ಉಳ್ಳವನು ಪಕ್ಷಾನೆ ಅವನು ಹನುಮಂತನು ಕೂಡ ಪಕ್ಷಾನೆ ಪಕ್ಷಿ ಅವನು ಕೂಡ ಯಾಕೆ ಅಂದರೆ ಅವನು ಕೂಡ ಕೇಳಿಸ್ತದ ಹಾಗಾಗಿ ಇಂತಹ ಒಂದು ಗರುಡ ಇದ್ದಾನಲ್ಲ ಅವನ ಮೇಲೆ ಆಕ್ರಮಣ ಮಾಡ್ದ ಗರುಡ ವೇಗವಾಗಿ ಬಂದು ಒಂದು ರೆಕ್ಕೆಯಿಂದ ಬಡ್ದ ಅವನಿಗೆ ಅದು ಅವನಿಗೆ ಅವನ ಮದ ಎಲ್ಲ ಇಳಿದೋಯ್ತು ನೋಡ್ರಿ ಅವನಿಗೆ ತಕ್ಷಣ ಅವನು ಆಲೋಚನೆ ಮಾಡ್ದ ನಾ ಇಲ್ಲಿದ್ದರೆ ಇನ್ನು ಗರುಡ ಬಿಡೋದಿಲ್ಲ ಆದರೆ ಗರುಡ ಬರದೇ ಇರತಕ್ಕಂಥ ಒಂದು ಜಾಗ ಇದೆ ಅಲ್ಲಿ ಹೋದರೆ ಹೇಗೆ ಅಂತ ಆಲೋಚನೆ ಮಾಡ್ದ ಅವನ ಹೆಂಡತಿ ಮಕ್ಕಳು ಬಂಧುಗಳೆಲ್ಲ ಇದ್ದು ಬೇಕಾದ ಎಲ್ಲ ಸರ್ಪಗಳೇ ಇದ್ದವು ಅವರೇ ಮಾಡಿದ್ರು
ಎಲ್ಲಿ ಹೋಗಬೇಕಾದರೆ ಹಿಂದೆ ಒಂದು ಸಾರಿ ಗರುಡ ಇದ್ದಾನಲ್ಲ ಅವನು ಅಮೃತವನ್ನು ತರ್ತಾ ಇರುವಾಗ ಅಂದರೆ ಅಮೃತ ತರೋಕ್ಕಿಂತ ಮೊದಲು ಅಂತ ಇಟ್ಕೊಳ್ಳೋಣ ಆ ಸಂದರ್ಭದಲ್ಲಿ ಸೌಬರಿ ಅಂತ ಒಂದು ಋಷಿ ಇದ್ದ ಸೌಬರಿ ಋಷಿ ಅವನು ಅಲ್ಲೇ ಎಲ್ಲ ಒಂದು ಆಶ್ರಮ ಮಾಡ್ಕೊಂಡಿದ್ದ ಅವನಿಗೆ ಮೀನು ಅಂದ್ರೆ ಏನೋ ಅಭಿಮಾನ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರತಕ್ಕಂಥ ಯಾವ ಪ್ರಾಣಿಗಳಿಗೂ ಕೂಡ ಯಾರೇ ತೊಂದರೆ ಮಾಡಬಾರ್ದು ಅಂತ ಅವನ ಸಿದ್ಧಾಂತ ಗರುಡ ಏನು ಮಾಡ್ದ ಅಲ್ಲಿ ಬಂದು ಮೀನನ್ನು ಹಿಡಿದ ಅವನು ಶಾಪ ಕೊಟ್ಟ ಇನ್ನು ಮೇಲೆ ಬಂದು ಇಲ್ಲ ಅಂದರೆ ಮೀನು ಹಿಡಿದಿ ಅಂದರೆ ನೀನು ನಿನ್ನ ತಲೆ ಒಡೆಯುತ್ತೆ ಅಂತ ಶಾಪ ಕೊಟ್ಟ ಅವನು ಆದರೆ ಗರುಡನಿಗೆ ಯಕ್ಕಶ್ಚಿತ್ ಋಷಿ ಕೊಟ್ಟರೆ ಅವನಿಗೇನು ಶಾಪ ಏನಾಗುತ್ತೆ ಅವನಿಗೆ ಅವನಿಗೆ ಏನಾಗೋದಿಲ್ಲ ಇವನೇ ಹಾಳಾಗ್ತಾನಷ್ಟೇ ದೊಡ್ಡವರಿಗೆ ತಮಗಿಂತ ದೊಡ್ಡವರು ನಾವು ಶಾಪ ಕೊಟ್ಟಿವಿ ಅಂದರೆ ನಮ್ಮಲ್ಲಿ ಪುಣ್ಯ ಏನಾದರೂ ಇತ್ತು ಅಂದರೆ ಆ ದೊಡ್ಡವ್ರಿಗೆ ಹೊಟ್ಟೋಗತ್ತಷ್ಟೇ ಹಾಗಾಗಿ ನಾವು ಶಾಪ ಕೊಡಬಾರ್ದು ಆದರೂ ಕೆಲವು ಸಾರಿ ಮುಂದಿನ ಕಾರ್ಯಕ್ರಮ ನಡೀಲಿಕ್ಕೋಸ್ಕರವಾಗಿ ದೊಡ್ಡವರು ಕೂಡ ಅದನ್ನು ಒಪ್ಕೊತಾರೆ ದೊಡ್ಡವರು ಒಪ್ಕೊತಾರೆ ಈಗ ಭೃಗುಷಿ ಇದ್ದಾನಲ್ಲ ಅವನು ಪರಮಾತ್ಮನ ಶಾಪ ಕೊಡಲಿಲ್ವಾ ಬ್ರಹ್ಮದೇವರಿಗೆ ಅಪ್ಪ ಅವರು ಅವರು ಶಾಪ ಕೊಡಲಿಲ್ವಾ ರುದ್ರದೇವರು ತಮ್ಮ ಅವರು ಶಾಪ ಕೊಡಲಿಲ್ವೇನೋ ಆದರೆ ಒಪ್ಕೊಂಡ್ರವರು ಯಾಕೆ ಅಂದರೆ ಆಯ್ತು ಇರಲಿ ಅಂತ ಒಪ್ಕೊಂಡ್ರು ಅಷ್ಟೇ ಹಾಗೆ ಇಲ್ಲಿಯೂ ಕೂಡ ಅವನು ಒಪ್ಕೊಂಡಿದ್ದಾನೆ ಗರುಡ ಶಾಪ ಕೊಡು ಹೊಟ್ಟೋದ ಆಮೇಲೆ ಬರಲಿಲ್ಲ ಈಗ ಅವನಿಗೆ ಏನಾಯಿತು ಅವನಿಗೆ ಶಾಪ ಕಾಲಿನಿಗೆ ವರ ಆಗೋಯಿತು ಓ ಹೇಗಿದ್ದು ಇಲ್ಲಿ ಬರಲ್ವಂತೆ ಇಲ್ಲೊಂದು ಯಮುನಾ ಹ್ರದ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಆಳವಿರತಕ್ಕಂತಹ ಒಂದು ಜಾಗ ಇದೆ ಅಲ್ಲಿ ನಾನು ಸೇರಿಕೊಂಡ್ರೆ ಹೇಗೆ ಅಂಥೇಳಿ ಅಲ್ಲಿ ಬಂದು ಸೇರ್ಕೊಂಬಿಟ್ಟ ಅಷ್ಟೇ ಮಾಡಿದ್ರೆ ಏನಾಗ್ತಾ ಇದ್ದಿಲ್ಲ ಅಲ್ಲೇ ಸೇರಿಕೊಂಡಿದ್ದು ಏನಾಗ್ತಾ ಇದ್ದಿಲ್ಲ ಅವನು ಅವನ ಹೆಂಡತಿ ಅವನ ಮಕ್ಕಳು ಅವನ ಬಂಧುಗಳು ಎಲ್ಲರೂ ಕೂಡ ಅಲ್ಲೇ ಬಂದು ಸೇರಿಕೊಂಡಿದ್ದಾರೆ ನಿರ್ಭಯ ಯಾಕೆ ಗರುಡ ಬರಲ್ಲ ಅಂತ ತೀರ್ಮಾನ ಆಯ್ತಲ್ಲ ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಅವ್ರಿಗೇನಾಯಿತು ಒಂದು ಸಾರಿ ಮೇಲೆ ಬಂದ ಅಂದರೆ 5 ಹೆಡೆ ಅಂತ ಹರಿವಂಶ ಹೇಳುತ್ತೆ ಕೆಲವು ಕಡೆ 101 ಹೆಡೆ ಅಂತ ಹೇಳ್ತಾರೆ ಅದೆಲ್ಲ ಎಷ್ಟು ಬೇಕೋ ಅಷ್ಟು ಹೆಡೆನ ಅವನು ತಡ್ಕೋಬೋದು ಏನು ತೊಂದರೆ ಇಲ್ಲ ಹರಿವಂಶ ಹೇಳಿದಂತೆ 5 ಹೆಡೆ 5 ಹೆಡೆ ಉಳ್ಳಂತಹ ಸರ್ಪ ಏನಿದೆ ಅದಾಗಿ ಒಂದು ಸಾರಿ ಬಂದ ಅಂದರೆ ಅವನು ಭಯಂಕರವಾದ ವಿಷವನ್ನು ಕಕ್ಕೋದು ಇದರಿಂದ ಏನಾಗುತ್ತೆ ಆ ಕಾಲಿಯ ಸರೋವರ ಇದಲ್ಲ ಅದು ಈ ಕಾಲಿ ಇದ್ದಿದ್ದಕ್ಕಾಗಿ ಅದೇನಾಯಿತು ಪೂರ್ಣವಾಗಿ ವಿಷ ನೀರು ಪೂರ್ತಿ ವಿಷಾನೇ ಎಷ್ಟು ಅವನಿಗೆ ವಿಷ ಅಂತ ಹರಿವಂಶ ಹೇಳುತ್ತೆ ಅವನ ವಿಷದ ಗಾಳಿ ಇದಲ್ಲ ಅದು ತಗುಲಿ ಎಲ್ಲ ವೃಕ್ಷಗಳು ಕೂಡ ಒಣಗೋಗಿದ್ವಂತೆ ಒಂದು ಗಿಡ ಬಿಟ್ಟು ಒಂದು ಗಿಡ ಮಾತ್ರ ಏನಾಗಿದ್ದಿಲ್ಲಂತೆ ಕದಂಬ ವೃಕ್ಷ ಒಂದಿತ್ತು ಕದಂಬ ಅಂದರೆ ಈಚಲು ಗಿಡ ಅದೊಂದಿತ್ತಂತೆ ಅದ್ಯಾಕೆ ಅಂದರೆ ಅಮೃತವನ್ನು ತರ್ತಾ ಇರುವಾಗ ಗರುಡ ಇದ್ದಾನವನು ಆ ಪಾತ್ರೆನ ಅಲ್ಲಿ ಇಟ್ಟಿದ್ದಂತೆ ಅವನು ಅಮೃತದ ಪಾತ್ರೆ ಇಟ್ಟಿದ್ದು ಆ ಗಿಡ ನಾಶ ಆಗಿಲ್ಲಂತೆ ನೋಡಿ ಅಮೃತದ ಸಾಮರ್ಥ್ಯ ಎಷ್ಟು ಅಂತ ಅವನು ತಿಳ್ಕೋಬೇಕು ಹಾಗಾಗಿ ಅದೇನಾಗಲಿಲ್ಲ ಅದೊಂದು ಗಿಡ ಬಿಟ್ಟರೆ ಎಲ್ಲವೂ ಕೂಡ ವಿಷದಿಂದ ಭಸ್ಮ ಆಗೋಗಿದ್ದೆ ಎಲ್ಲವೂ ಕೂಡ ಹಾಗಿತ್ತಂತೆ ಇನ್ನು ಆ ದಂಡೆಯಲ್ಲಿ ಎಷ್ಟೋ ದೂರ ಎಷ್ಟು ವಿಷ ಅವನು ಅಂತ ಹೇಳಿದ್ರೆ ಆ ನೀರು ಕುದಿಯೋದಂತೆ ಕೊತಿತ ಕೊತತೆ ಸಾ ನದಿ ಕುದಿಯುತ್ತಂಥದ್ದು ಯಾಕೆ ಅಂತ ಹೇಳಿದ್ರೆ ಅಷ್ಟು ವಿಷದ ಒಂದು ಪ್ರಭಾವ ಆ ವಿಷದ ಪ್ರಭಾವ ಎಷ್ಟು ಅಂದರೆ ನೀರು ಕುದಿತಾ ಇದ್ದಲ್ಲ ಮೇಲೆ ಪಕ್ಷಿಗಳು ಹೋಗ್ತಾ ಇದ್ದರೆ ಆ ವಿಷದಿಂದ ಕಗಡೆ ಬಿದ್ದೋಗ್ತಾ ಇದ್ವಂತೆ ಅದನ್ನು ತಿಂದಾಗ್ತಾ ಇದ್ದ ಇವನು ಕಾಲಿಯ ಇಷ್ಟು ಭಯಂಕರವಾದ ವಿಷವುಳ್ಳಂತಹ ಈ ಕಾಲಿಯ ಇಲ್ಲಿ ಬಂದಿದ್ದಾನೆ ಒಂದು ಸಾರಿ ಕೃಷ್ಣ ಪರಮಾತ್ಮ ಹಾಗೆಯೇ ಎಲ್ಲ ಕಡೆ ಅವನು ಮತ್ತು ಬಲರಾಮ ಸಂಚಾರ ಮಾಡಿಕೊಂಡು ಒಂದು ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಸುಂದರವಾದಕ್ಕಂಥ ಯಮುನಾ ನದಿ ಅಲ್ಲೇ ಒಂದು ಭಾಂಡೀರ್ ಎಂಬತಕ್ಕಂಥ ದೊಡ್ಡ ಒಂದು ವೃಕ್ಷ ಇದೆ ವಟವೃಕ್ಷ ಅದು ನೋಡಿದ್ರೆ ಒಂದು ಛತ್ರಾಕಾರದಲ್ಲಿ ಎಲ್ಲರಿಗೂ ಕೂಡ ಆಶಯ ಕೊಡುವಂತೆ ಇದೆ ಅಷ್ಟು ಮಾತ್ರವಲ್ಲ ಆಕಾಶದ ಅರ್ಧ ಭಾಗದಷ್ಟು ಏರಿದಂತೆ ಅಷ್ಟು ಎತ್ತರ ಅಷ್ಟು ದೊಡ್ಡದು ಅಷ್ಟು ವಿಶಾಲವಾದದ್ದು ಇಡೀ ಎಲ್ಲ ಗೋಪಾಲಕರು ಗೋಪಿಯರೂ ಕೂಡ ಗೋವುಗಳ ಸಹಿತವಾಗಿ ಅಲ್ಲಿ ವಾಸ ಮಾಡ್ಬೋದು ಅಷ್ಟು ದೊಡ್ಡ ವೃಕ್ಷ ಅದು ವಟವೃಕ್ಷ ವಟವೃಕ್ಷ ಸಾಮಾನ್ಯವಾಗಿ ಅದು ವಿಸ್ತಾರವಾಗಿ ಇದ್ದೇ ಇರುತ್ತೆ ಅಲ್ಲಿ ಬಂದು ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಅಲ್ಲಿದ್ದಾರೆ ಅವನಿಗೆ ಗೊತ್ತು ಇಲ್ಲಿ ಖಾಲಿ ಇದ್ದಾನಂತೆ ಎಷ್ಟು ಚೆನ್ನಾಗಿದೆ ಪ್ರದೇಶ ನೋಡು ಅಂತ ಬಲರಾಮನಿಗೆ ಅವನು ಹೇಳ್ತಾ ಇದ್ದಾನೆ ಅಲ್ಲದೆ ಈ ಗಿಡಗಳು ನೋಡು ಎಷ್ಟೋ ತಪಸ್ಸು ಮಾಡಿ ಈ ಗಿಡಗಳೆಲ್ಲ ಇಲ್ಲಿ ಬಂದಿದೆ ಯಾಕಂದರೆ ತಾವು ಮಾಡಿರತಕ್ಕಂಥ ವೃಕ್ಷ ಆಗಲಿಕ್ಕೇನು ಪಾಪ ಇದೆ ಅದನ್ನು ಪರಿಹಾರ ಮಾಡ್ಕೋಬೇಕು ಎಂಬಂತೆ ನೀನು ಬಂದಾಗ ನಿಮಗೆ ನೆರಳು ಕೊಟ್ಟಿದೆ ನಾನು ಬಂದಾಗ ಹಣ್ಣು ಕೊಡ್ತಾ ಇದ್ದೆ ನೋಡಿರಲಿ ಹೀಗೆ ಬಂದವ್ರಿಗೆಲ್ಲ ಹಣ್ಣು ಮತ್ತು ನೆರಳು ಕೊಟ್ಟು ಅದು ವಿಶೇಷವಾಗಿ ತಾವು ಮಾಡತಕ್ಕಂಥ ಪಾಪವನ್ನು ಪರಿಹಾರ ಮಾಡಿಕೊಂಡು ಇದೆ ಎಂಬುದಾಗಿಲ್ಲ ವರ್ಣೆ ಮಾಡಿಕೊಂಡು ಅವನು ಬರ್ತಾನೆ ಇಲ್ಲಿ ಗೋಪಾಲಕರು ಎಲ್ಲರೂ ಬಂದಿರ್ತಾರೆ ಕರುಗಳೆಲ್ಲ ಬಂದಿರುತ್ತೆ ಬಂದ ಕೂಡಲೇ ಅದೇನಾಯಿತು ಹೋಗಿ ನೀರನ್ನು ಕುಡಿಯುತ್ತೆ ಅಥಾ ಪ್ರಕಾರ ಕುಡಿದ ಕೂಡಲೇ ಎಲ್ಲ ಸತ್ತೋಗ್ತಾರೆ ಗೋಪಾಲಕರು ಸತ್ತರು ಗೋವುಗಳು ಸತ್ತವು ಹೀಗಿತ್ತು ಕೃಷ್ಣ ಪರಮಾತ್ಮ ನೋಡಿದ ಇದೇನು ಕುಡಿಲಿಕ್ಕೆ ಹೋಗಿ ಸತ್ತೇ ಹೋದವಲ್ಲ ಅಂತ ನೋಡಿದ ಎಲ್ಲ ಸರ್ವಜ್ಞ ಅವನಿಗೆ ಗೊತ್ತಿದೆ ಆದರೂ ಕೂಡ ಒಂದು ಸ್ವಲ್ಪ ನಾಟಕ ಮಾಡ್ತಾರೆ ಒಂದು ಸ್ವಲ್ಪ ಸರ್ವಜ್ಞನಾದ್ದರಿಂದ ಗೊತ್ತಾಯ್ತು ಖಾಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ನಿಗ್ರಹ ಮಾಡಲಿಕ್ಕೆ ಇಲ್ಲಿ ಬಂದಿದ್ದವನು
ಇದೆಂದೇನಾಯಿತು ಕೃಷ್ಣ ಪರಮಾತ್ಮ ಸತ್ತವರೇಂದ ಎಲ್ಲರನ್ನೂ ಕೂಡ ಅವನು ಮೊದಲು ಅವನ ದೃಷ್ಟಿಯನ್ನು ಬೀರಿ ಬದುಕಿಸಿದನಂತೆ ನೋಡಿ ಪರಮಾತ್ಮನ ದೃಷ್ಟಿಯ ಶಕ್ತಿ ಎಷ್ಟು ಅಂದರೆ ಅಲ್ಲಿ ಹೇಳ್ತಾರೆ ಸಂಚಿಂತಯೇತ್ ಭಗವತ ಶರಣಾರವಿಂದಂ ಅದರಲ್ಲಿ ಯಾವ ಪರಮಾತ್ಮನ ಒಂದು ಕರುಣಾ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಅದು ಸಮುದ್ರ ಇದಲ್ಲ ಸಂಸಾರ ಸಮುದ್ರ ಅದು ಬಿಂದುವಿನಷ್ಟಾಗುವಂಥದ್ದು ಅಂಥದ್ದು ಪರಮಾತ್ಮನ ದೃಷ್ಟಿ ಆಮೇಲೆ ಹಾಸಂ ಹರೇ ಅವನತಾಖಿಲ ಲೋಕ ತೀವ್ರ ಶೋಕಾಶ್ವಸಾಗರ ವಿಶೋಷಣ ಮೃತ್ಯುದಾರಂ ಅಂತ ಭಾಗವತ ಹೇಳುತ್ತೆ ಪರಮಾತ್ಮ ಒಂದು ಸಾರಿ ಮುಗುಳ್ನಕ್ಕೆ ನಮ್ಮನ್ನು ನೋಡಿಕೊಟ್ಟ ಅಂದರೆ ಎಷ್ಟೋ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಆ ಪಾಪಗಳೆಲ್ಲ ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ಕೃಷ್ಣ ಪರಮಾತ್ಮನ ಒಂದು ಸ್ಪರ್ಶ ಅಂತಹ ದೃಷ್ಟಿ ಎಲ್ಲರೂ ಎದ್ದುಕೂತರು ಈಗ ಇಲ್ಲಿ ಹರಿವಂಶ ಹೇಳುವಂತೆ ಮತ್ತು ಶ್ರೀಮದಾಚಾರ್ಯ ಹೇಳುವಂತೆ ಭಾಗವತವೂ ಹೇಳುವಂತೆ ಇವತ್ತು ಮಾತ್ರ ಈ ಕಾಳಿ ನಿಗ್ರಹ ಮಾಡಬೇಕೆಂಬ ದಿವಸದಲ್ಲಿ ಮಾತ್ರ ಅವನೇನು ಮಾಡ್ದ ಬಲರಾಮ ದೇವರನ್ನ ಅಲ್ಲೇ ಬಿಟ್ಟು ಬಂದಂತೆ ನೋಡಿ ಯಾವಾಗಲೂ ಕೂಡ ಇಬ್ಬರು ಒಟ್ಟಿಗೆ ಬರೋರು ನೆನ್ನೆಲ್ಲ ನೋಡಿದ್ವಲ್ಲ ರಾಮಕೃಷ್ಣರು ಇಬ್ಬರು ಕೂಡ ಒಂದೇ ಪ್ರಮಾಣದವರು ಒಂದೇ ವಯಸ್ಸಿನವರು ಒಂದು ಸ್ವಲ್ಪ 3 ತಿಂಗಳೇನು ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ ಅಂತಹದ್ದು ಬಣ್ಣ ಮಾತ್ರ ವ್ಯತ್ಯಾಸ ಒಬ್ಬನು ಬಿಳಿಗಿದ್ದಾನೆ ಒಬ್ಬನು ಕಪ್ಪಗಿದ್ದಾನೆ ಆದರೆ ಇವನು ಕಪ್ಪಗಿದ್ದ ಅನ್ನೋದಕ್ಕೋಸ್ಕರವಾಗಿ ಪೀತಾಂಬರ ಅಂದರೆ ಬಂಗಾರದ ಬಟ್ಟೆ ಇವನು ಹಾಕ್ಕೊಂಡಿದ್ದಾನೆ ಕಪ್ಪಗಿದ್ದವ್ರು ಬಂಗಾರ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕಾಗಿ ಇವನು ಬೆಳ್ಳಿಗಿದ್ದಾನೆ ನೀಲಾಂಬರ ಇವನು ಹಾಕ್ಕೊಂಡಿದ್ದಾನೆ ನೀಲಿ ಬಟ್ಟೆ ಇವನು ಹಾಕ್ಕೊಂಡಿದ್ದಾನೆ ಹಾಗೆ ಅವರಿಬ್ಬರು ಕೂಡ ಬರ್ತಾ ಇದ್ದವರು ನಾನು ಹೇಳಿದ್ನಲ್ಲ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೀರಿ ಅಂತ ಹೇಳಿದಂತೆ ರಾಮಕೃಷ್ಣ ಒಟ್ಟಿಗೆ ಬರ್ತಾ ಇದ್ದಿದ್ದು ಯಾವತ್ತು ಆದರೆ ಇವತ್ತು ಮಾತ್ರ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಬರ್ನಂತೆ ಯಾತಕ್ಕೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ ಈ ಕೃಷ್ಣ ಪರಮಾತ್ಮ ಕಾಳಿಯ ನಾಗಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಆಗ ಯಶೋಧಾದೇವಿ ನಂದಗೋಪ ಅವನಿಗೆ ಯಾರ್ಯಾರು ಭಕ್ತರು ಎಲ್ಲರೂ ಕೂಡ ಆ ವಿಷದ ನೀರನ್ನು ಕುಡಿದು ಸತ್ತೋಗ್ತಾರೆ ಅವರು ನಾವು ಬದುಕಿದ್ದೆ ಕೃಷ್ಣನೇ ಹೋದ ನಾವು ಬದುಕಿದ್ದೇನು ಪ್ರಿಯೋದನ ಎಂಬುದಾಗಿ ತಿಳ್ಕೊತಾರೆ ಅದಕ್ಕಾಗಿ ಅವರಿಗೆ ಧೈರ್ಯ ಕೊಟ್ಟು ಸಮಾಧಾನ ಮಾಡಲಿಕ್ಕೋಸ್ಕರವಾಗಿ ಬಲರಾಮ ದೇವರೇನಿದ್ದಾರೆ ಅವರನ್ನು ಅಲ್ಲೇ ಉಳಿಸಿ ಬಂದ ಅಂತ ಶ್ರೀಮದಾಚಾರ್ಯ ಹೇಳೋದು ವಸ್ತುತ ಆದರೆ ಇಲ್ಲಿ ಹೇಳ್ತಾರೆ ಹರಿವಂಶ ಹೇಳ್ತಾರೆ ಉರಂಗ ಬಂಧ ಅಂತ ಹೇಳ್ತಾರೆ ಉರಂಗ ಬಂಧದಿಂದ ಅಂತ ಇದು ನಮ್ಗೆ ಅರ್ಥ ಆಗೋದಿಲ್ಲ ಇದನ್ನು ಸತ್ಯಧರ್ಮ ತೀರ್ಥರು ಭಾಗವತದಲ್ಲಿ ತೊಗೊಂಡಿದ್ದಾತನು ಉರಂಗ ಬಂಧ ಅಂದರೆ ಏನು ಹರಿವಂಶಕ್ಕೆ ಉರಂಗ ಬಂಧ ಅಂದರೆ ಏನು ಇಲ್ಲಿ ನೋಡಿ ಕಾಳಿ ಇದ್ದಾನೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಈಗ ಆ ಕಾಳಿಯ ಹೆಡೆಗಳಿದ್ದಲ್ಲ ಅದರ ಮೇಲೆ ಅವನು ನರ್ತನ ಮಾಡ್ತಾನೆ ನರ್ತನ ಮಾಡುವಾಗ ತುಳಿತಾತನು ಚೆನ್ನಾಗಿ ಈ ನಾಗ ಯಾರು ಕಾಳಿನಾಗ ಯಾರು ಶೇಷನ ವಂಶದವನು ಆ ಬಲರಾಮನೇ ಶೇಷ ಅಂದರೆ ಹಾಗಾದ್ರೆ ಅವನೇ ಹೇಳ್ತಾನೆ ಏ ನಮ್ಮ ವಂಶದವನು ಯಾಕೆ ತುಳಿತೋ ಬಿಟ್ಬಿಡು ಅಂತಾನೆ ಅವನು ಅದು ಉರಂಗ ಬಂಧ ಬಂಧ ಅಂದರೆ ಸ್ನೇಹ ಆ ಸರ್ಪದ ಮೇಲೆ ಇರತಕ್ಕಂಥ ಸ್ನೇಹದಿಂದ ಬಲರಾಮ ಬಂದುಬಿಟ್ರೆ ಅವನು ಹೇಳ್ತಾನೆ ಕೃಷ್ಣ ಬಿಟ್ಬಿಡವನ್ನ ಅಂತ ಹೇಳ್ತಾನೆ ಆದರೆ ಬಿಡೋಂಗಿಲ್ಲ ಅವನನ್ನು ಅವನಾಗವನೇ ಅವನ ವಿಷ ಎಲ್ಲ ಕಕ್ಕಿಸಿ ಅಲ್ಲಿ ಕಳಿಸ್ಕೊಡ್ಬೇಕೀಗ ಅದಕ್ಕಾಗಿ ಅವನಿದ್ದರೆ ನಮ್ಮವನು ಬಿಟ್ಬಿಡು ಅಂತ ಹೇಳ್ತಾನೆ ಅಂತ ಅದಕ್ಕೋಸ್ಕರವಾಗಿ ಅವನು ಅಲ್ಲೇ ಬಿಟ್ಟು ಬಂದ ಅಂತ ಇನ್ನೊಂದು ಅರ್ಥವನ್ನು ನಾವು ಇಲ್ಲಿ ಅನುಸಂಧಾನ ಮಾಡ್ಕೋಬೇಕು ಹೀಗಾಗಿ ಬಲರಾಮ ದೇವರು ಅಲ್ಲೇ ಇದ್ದಾರೆ ಅನಂತರದಲ್ಲಿ ಈ ಒಂದು ಕೃಷ್ಣ ಪರಮಾತ್ಮ ಇದ್ದಲ್ಲ ಅವನು ಬರ್ತಾನೆ ಬಂದು ಎಲ್ಲ ನೋಡ್ತಾ ಇದ್ದಾಗೇ ಇದ್ದಕ್ಕಿದ್ದಾಗೆ ಆ ಸರ್ಪ ಬಂದು ಎಲ್ಲರನ್ನು ಕೂಡ ತಿಂದಾಕೋದು ಎತ್ಕೊಂಡು ಹೋಗೋದು ವಿಷ ಮಾಡೋದು ವಿಷದಿಂದ ಕೊಂದು ಹಾಕೋದು ಹೀಗೆ ಮಾಡ್ತಾ ಇರ್ತಾರೆ ಕೃಷ್ಣ ಪರಮಾತ್ಮ ಆ ಕದಂಬ ವೃಕ್ಷ ಇತ್ತಲ್ಲ ಅದರ ಮೇಲೆ ಹತ್ತಿನಂತವನು ವೃಕ್ಷ ಹತ್ತಿನಂತೆ ವೃಕ್ಷ ಹತ್ತಿ ತಾನು ಕಟ್ಕೊಂಡಿರ್ತಕ್ಕಂಥ ಬಟ್ಟೆ ಇತ್ತಲ್ಲ ಅದನ್ನು ಟೊಂಕ ಕಟ್ಟಿನಂತೆ ಅಂದರೆ ಟೊಂಕ ಕಟ್ಟಿ ಮೇಲಿಂದ ಹಾರಿನಂತೆ ವಾದಿರಾದರು ಹೇಳ್ತಾರೆ ಏನು ಅರ್ಥ ಅದು ಮೇಲಿಂದ ಹಾರಿದಕ್ಕೆ ಅಂದರೆ ಯದಿ ರಸಾತಲ ಮೇಷ್ಯತಿ ನೀನು ರಸಾತದಲ್ಲಿ ಇರಬೇಕಾದ್ರೆ ನೀನು ಬಿಡಲ್ಲ ನಿನ್ನ ನೀನು ನಿಗ್ರಹ ಮಾಡೇ ಮಾಡ್ತೀನಿ ಎಂಬುವಂತೆ ಇತ್ತಂಥದ್ದು ಅದು ಅಲಂಕಾರಿಕವಾಗಿ ವಾದಿರಾದರು ಆ ರೀತಿ ಪದಗಳನ್ನು ಹೇಳ್ತಕ್ಕಂಥದ್ದಿದೆ ಹೀಗೆ ಆ ಒಂದು ಅರ್ಥದಲ್ಲಿ ಮೇಲಿಂದ ಬಿದ್ದಿದ್ದಾನೆ ಬಿದ್ದ ಕೂಡಲೇ ಆ ಸರ್ಪ ಬಂತು ಯಾರೋ ಅಷ್ಟು ಆ ನೀರು ಎಷ್ಟೋ ಮೇಲೆ ಹಾರಿದಂತೆ ಪರಮಾತ್ಮ ಬಿದ್ದಿರತಕ್ಕಂಥ ನೀರು ಖಾಲಿ ಇದ್ದಾನ ಅವನು ಅವನ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಹೊಡೆದ್ರು ಕೃಷ್ಣಂಗೆ ನೋಡ್ರಿ ಆದರೂ ಕೃಷ್ಣ ಪರಮಾತ್ಮ ಏನು ಮಾಡ್ದ ಭಕ್ತ ಅಲ್ವಾ ಕಚ್ಚಲಿ ಬಿಡು ಅಂತ ಎಂಬುದಾಗಿ ಹೇಳಿ ಅವನು ಸುಮ್ಮನೆ ಇದ್ದ ಅವನದು ಆಟ ಜಾಸ್ತಿ ಆಯಿತು ಹಿಡಿಯೋದೇನು ಬಡಿಯೋದೇನು ಅವನನ್ನು ಕಟ್ಟಾಕೋ ಹೀಗೆಲ್ಲ ಮಾಡ್ತಾ ಇದ್ದ ಈ ಮಧ್ಯದಲ್ಲಿ ಯಾರು ಗೋಪಾಲಕರೆಲ್ಲ ಹೋಗಿ ಹೇಳಿದ್ರು ಕೃಷ್ಣ ಪರಮಾತ್ಮ ಇದ್ದಲ್ಲ ಅವನ ಮಡುವಿಗೆ ಬಿದ್ದ ಭಯಂಕರವಾದ ಸರ್ಪ ಇದ್ದಲ್ಲ ಅದು ಅವನನ್ನು ಹಿಡ್ಕೊಂಡಿದೆ ನಾವು ನೋಡಿದ್ವಿ ಅವನ ಸುತ್ತಾಕ್ಕೊಂಡಿದ್ದು ಅಂತ ಇದೆಲ್ಲ ಒಂದು ಸಿಕ್ಕಿದ 4 ಸೇಳು ಹೇಳಿಬಿಟ್ರು ಅವರು ಹೇಳಿಕೊಂಡು ಯಶೋಧಾದೇವಿ ನಂದಗೋಪ ಎಲ್ಲರೂ ಕೂಡ ಎದೆ ಬಡ್ಕೊಂಡು ರೋಹಿಣಿ ಎಲ್ಲರೂ ಸೇರಿ ವೇಗವಾಗಿ ಬರ್ತಾ ಇದ್ದಾರೆ
ಆಗ ಬಲರಾಮ ದೇವರು ಹೇಳ್ತಾರಂತೆ ಏನು ಕೃಷ್ಣ ಪರಮಾತ್ಮ ಇಂತ ಸರ್ಪ ಎಂತಂತ ರಾಕ್ಷಸರನ್ನು ಕೊಂದ ಹಾಕಿದ್ದಾನೆ ಈ ಸರ್ಪವನ್ನು ನಿಗ್ರಹ ಮಾಡೋ ದೊಡ್ಡ ಕೆಲಸ ಅಲ್ಲ ಭಯಪಡಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರು ಬಲರಾಮ ಮುಂದೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಹಾಗೆ ಬಲರಾಮ ಅಂದ್ರೆ ಶೇಷ ಶೇಷ ಮಾರ್ಗ ಗತಾಯಿವ ಶೇಷ ಮಾರ್ಗದ ಮೂಲಕ ಮೋಕ್ಷಕ್ಕೆ ಹೋಗುವಂತೆ ಶೇಷ ಮಾರ್ಗದ ಮೂಲಕ ಕೃಷ್ಣ ಪರಮಾತ್ಮ ಅಂತ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬಂದು ಕೂಡಲೇ ಕೃಷ್ಣ ಪರಮಾತ್ಮ ನೋಡಿದ ಖಚಿತಾನೇ ಇದ್ದ ಅವನು ಆದರೂ ಕೂಡ ಪರಮಾತ್ಮ ಸುಮ್ಮನೆ ಇದ್ದ ಕಡೆ ಗಟ್ಟಿಯಾಗಿ ತನ್ನ ಹೆಡೆಗಳಿಂದ ಹಾಕಿ ಅವನನ್ನು ಸುತ್ತ ಹಾಕಿಬಿಟ್ಟಿದ್ದಾನೆ ಕೃಷ್ಣನನ್ನು ಈಗ ಎಲ್ಲರೂ ಕೂಡ ಅವ ಕೃಷ್ಣ ಪರಮಾತ್ಮ ಸತ್ತ ಅಂಥೇಳಿ ಅವನು ಆಯಿತು ಅವನ ಆಯುಷ್ ಮುಗೀತು ಅಂತ ತಿಳ್ಕೊಂಡು ಇಷ್ಟೊಂದು ಪವಾಡ ಮಾಡಿದ್ದಾನೆ ಇಷ್ಟೊಂದು ಮಹಿಮೆ ತೋರಿಸಿದ್ದಾನೆ ಆದರೆ ಇದಕ್ಕೆ ಅವರು ಇದು ನಮ್ಮದೆಲ್ಲ ಹಾಗೇನೆ ಎಷ್ಟೇ ನಾವು ಒಳ್ಳೆಯ ಒಳ್ಳೆಯ ಕೆಲಸಗಳು ನಾವು ಇನ್ನೊಬ್ಬರಿಗೆ ಮಾಡಿದ್ರು ಕೂಡ ಯಾರಾದರೂ ಒಂದು ಮಾತೇನಾದರೂ ಅವನು ನಮ್ಮ ಬಗ್ಗೆ ಅವನ ಅಂದ ಅಂತ ಹೇಳಿಬಿಟ್ಟು ಅದನ್ನೇ ನಂಬಿಡ್ತೀವಿ ಇಷ್ಟು ಉಪಕಾರ ಬಿಟ್ಟೇ ಬಿಡ್ತೀವಿ ಏನು ಹೇಳಬೇಕು ನಾವು ಅವನು ಖಂಡಿತ ಆಗಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಹೇಳಬೇಕು ಹಂಗೆ ಹೇಳೋದೇ ಇಲ್ಲ ನಾವು ಯಾಕೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿ ಅಂತ ನಮ್ಗೆ ಗೊತ್ತು ಅಂತ ಹೇಳಬೇಕಂತ ಅದು ಹೇಳೋದೇ ಇಲ್ಲ ಹೌದಾ ಅಂತವ ನಾನು ಏನೋ ಅಂದ್ಕೊಂಡಿದ್ದೆನಲ್ರಿ ಅಂತ ಯಥಾಪ್ರಕಾರ ಆಮೇಲೆ ಹಿಂಗೆ ಮಾಡ್ತೀವಿ ಹಾಗೆ ಇಷ್ಟೊಂದು ಮಹಿಮೆ ತೋರಿಸಿದ್ರು ಕೂಡ ಈ ಕಾಲಿನ ಸಿಕ್ಕಾಕೊಂಡು ಸಾಯ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಆಶ್ಚರ್ಯ ಅಂತ ಹೇಳ್ತಾರೆ ಕಡೆಗೆ ಇಷ್ಟು ಜನ ಸಾಯ್ತಾರೆ ಒಬ್ಬ ಭಕ್ತನ ರಕ್ಷಣೆ ಮಾಡಲಿಕ್ಕೆ ಹೋದರೆ ಇಷ್ಟು ಜನ ಸಾಯ್ತಾರಲ್ಲ ಅಂಥೇಳಿ ಪರಮಾತ್ಮ ಏನು ಮಾಡ್ತಾನೆ ಅವನ ಒಂದು ದೇಹ ಗಟ್ಟೆ ಹಿಡ್ಕೊಂಡಿರ್ತಾನಲ್ಲ ಸಣ್ಣ ರೂಪ ತೊಗೊಂಬರ್ತಾನೆ ಸಣ್ಣ ರೂಪ ಮಾಡಿ ತಪ್ಪಿಸ್ಕೊಂಬರ್ತಾನೆ ಅವನು ಮೇಲೆ ಬಂದು ಆ ಹೆಡೆಗಳಿರ್ತಾದ ಮೇಲೆ ಕುಳಿ ಶುರು ಮಾಡ್ತಾನೆ ಹೇಗೆ ಅನೀನದತ್ ಪದ್ಮಭವೋ ಮೃದಂಗಂ ಕೃಷ್ಣ ಪರಮಾತ್ಮ ಯಾವಾಗ ಎದ್ದೆದ್ದು ಶಿರ ಯಾವುದು ತಲೆ ಇವನು ಕಚ್ಚಬೇಕು ಅಂತ ಎತ್ತಂತಂದರೆ ಆ ತಲೆ ಮೇಲೆ ಕಾಲಿನ ಹಿಮ್ಮಡಿಯಿಂದ ಗುದ್ದುತ್ತಾನೆ ನೋಡ್ರಿ ಆಗ ಅದು ವಿಷ ಕಚ್ಚತ್ತೆ ವಿಷ ಕಕ್ಕತ್ತದು ಹೀಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡಿ ಎಲ್ಲ ತಲೆಗಳಿಗೂ ಕೂಡ ಕುಕ್ಕಿ ಅವನು ಕಾಲಿಂದ ನರ್ತನ ಮಾಡಿ ಅದಕ್ಕೆ ವಿಷವದೆಲ್ಲ ಕಕ್ಕಿಸ್ತಾ ಇದ್ದಾನೆ ಇದೇ ಮಧ್ಯ ಎಡಗೈಯಿಂದ ಈ ನೋಡಿ ಉಡುಪಿ ಮಠ ಏನಿದೆ ಅದರಲ್ಲಿ ಕೃಷ್ಣಾಪುರ ಮಠದಲ್ಲಿಯೂ ಕೂಡ ಕಾಲಿಯ ಮರ್ದನ ಇದ್ದಾನೆ ಅದಮಾರು ಮಠದಲ್ಲಿ ಕೂಡ ಕಾಲಿಯ ಮರ್ದನ ಕೃಷ್ಣ ಇದ್ದಾನೆ ಅದಮಾರು ಮಠದ ಕಾಲಿ ಕೃಷ್ಣನಿಗೂ ಇವನಿಗೇನು ವ್ಯತ್ಯಾಸ ಅಂದರೆ ಅದಮಾರು ಮಠದ ಕಾಲಿ ಕೃಷ್ಣಗೆ ಶಂಖಚಕ್ರ ಇದೆ ಆದರೆ ಕೃಷ್ಣಾಪುರ ಮಠ ಏನಿದೆ ಅದರಲ್ಲಿರತಕ್ಕಂಥ ಕೃಷ್ಣನಿಗೆ ಶಂಖಚಕ್ರ ಇಲ್ಲ ಅಲ್ಲಿ ಕಾಲಿಯ ಮರ್ದಿನ ಅವನು ಹೀಗೆ ಅದು ನೋಡಿದಾಗ ಕೈಯಲ್ಲಿ ಎಡಗೈಯಲ್ಲಿ ಅದರ ಬಾಲೆ ಹಿಡ್ಕೊಂಡಿದ್ದಾನೆ ಕಾಲಿಂದ ತುಳಿತಾ ಇದ್ದಾನೆ ಏನು ಅರ್ಥ ಇದಕ್ಕೆ ಲೌಕಿಕ ದೃಷ್ಟಾಂತದಲ್ಲಿ ನಾವು ಹೇಳಿ ಸಮನ್ವಯ ಮಾಡುವುದಾದರೆ ನಾವು ಒಂದು ಗಾಡಿಗೆ ಪೆಟ್ರೋಲ್ ತೆಗಿತಾ ಇರ್ತೀವಿ ಪೆಟ್ರೋಲ್ ಹಾಕ್ತಾ ಇರ್ತೀವಿ ಅಲ್ಲೆಲ್ಲ ಫುಲ್ಲು ಪೆಟ್ರೋಲ್ ಮೇಲಿಂದ ಇರುತ್ತಲ್ಲ ಹಾಗೆ ಮತ್ತೆ ಪೂರ್ತಿ ಹಿಂಗೆ ಎತ್ತೀವಿ ಅದನ್ನು ಅಷ್ಟು ಪೆಟ್ರೋಲ್ ಇಲ್ಲಿ ಬಂದ್ಬಿಡಲಿ ಅಂತ ಹಾಗೆ ಬಾಲದಲ್ಲಿ ಕೂಡ ವಿಷ ಇರುತ್ತಂತೆ ಬಾಲ ಪೂರ್ತಿ ಎತ್ತಿದೇ ಆಯಿತು ಆ ಬಾಲದಿರಕ್ಕಿಂತ ವಿಷ ಎಲ್ಲ ಕಗ್ಗಿಸ್ತೇನೆ ನಿಮಗೆ ಎಂಬುದಾಗಿ ಅಷ್ಟು ವಿಷವೂ ಕೂಡ ಕಗ್ಗಿಸ್ಲಿಕ್ಕೋಸ್ಕರ ಎತ್ತಿದ್ದಾನೆ ಅಂತ ಒಂದು ರೀತಿ ಅರ್ಥ ಇನ್ನೊಂದು ರೀತಿ ಅರ್ಥ ಏನಂದರೆ ಆ ಯಾವುದೋ ಯಥಾ ಅನುರೂಪಂ ದಂಡ ಅಂತ ಯಾರು ತಪ್ಪು ಮಾಡಿದ್ದಾರೋ ಅವರು ಮಾತ್ರ ಪರಮಾತ್ಮ ಶಿಕ್ಷೆ ಕೊಡ್ತಾನೆ ಅಷ್ಟೇ ತಪ್ಪು ಮಾಡಿಲ್ಲದೆ ಅದು ಶಿಕ್ಷೆ ಕೊಡೋದಿಲ್ಲ ಈ ಸರಿ ತಿಳ್ಕೋಬೇಕು ಅಂದರೆ ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಕಚ್ಚಿದ್ದು ಯಾರು ಬಾಯಿ ಮಾತ್ರ ಕಚ್ಚಿದ್ದು ಅದಕ್ಕೆ ಅದನ್ನು ತುಳಿತಾ ಇದ್ದಾನೆ ಅಷ್ಟೇ ಬಾಲ ಏನರ ಮಾಡ್ತಾ ಅವನ್ನ ಅದಕ್ಕೊಂದು ಬಾಲ ಎತ್ತಿ ಹಿಡಿದಿದ್ದಾನೆ ಯಾರು ನಮ್ಮನ್ನು ದ್ವೇಷಾದಿಗಳು ಮಾಡೋದಿಲ್ಲ ಅವರು ಎತ್ತಿ ಹಿಡಿತೇನೆ ನೋಡಿ ಈ ಬಾಲವೇ ಎತ್ತಿ ಹಿಡಿದಿ ನೋಡು ಬಾಲ ನನ್ನೇ ಮಾಡಿಲ್ಲ ಆದರೆ ಮುಖ ಕಚ್ಚಿದ್ದು ಅದನ್ನು ನಿಗ್ರಹ ಮಾಡ್ತಾ ಇದ್ದೆ ನೋಡಿ ಎಂಬುದಾಗಿ ತೋರಿಸ್ತಾನಂತ ಪರಮಾತ್ಮ ಹೀಗೆ ನರ್ತನ ಮಾಡ್ತಾನೇ ಇದ್ದಾನೆ ಬ್ರಹ್ಮದೇವರು ಮೃದಂಗ ತೊಗೊಂಬಂದ್ರಂತೆ ಒಳ್ಳೆಯ ಸಂದರ್ಭ ಕೃಷ್ಣ ಪರಮಾತ್ಮ ನರ್ತನ ಮಾಡ್ತಾ ಇದ್ದಾನೆ ಮೃದಂಗ ಇಲ್ಲದೆ ಇದ್ದರೆ ಹೇಗೆ ಅಂತ ಅನೀನದತ್ ಪದ್ಮಭವೋ ಮೃದಂಗಂ ಮೃದಂಗವನ್ನು ನುಡಿಸಿದಂತೆ ಬ್ರಹ್ಮದೇವರು ಪದ್ಮಭವ ಆಮೇಲೆ ತಾಳಹ ಕಪರ್ದಿ ರುದ್ರದೇವರು ಏನಿದ್ದಾರೆ ಅವರು ತಾಳ ತೊಗೊಂಬಂದ್ರೆ ತಾಳ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ರುದ್ರದೇವರು ತಾಳ ತೊಗೊಂಬಂದರು ಹಾಕಲಿಕ್ಕೆ ಆಮೇಲೆ ಜಗವು ಹನುಮಾನ್ ಜಗತಾಮದೀಶಂ ಹನುಮಂತ ದೇವರು ತನ್ನ ಸುಂದರವಾದಕ್ಕಂಥ ಕಂಠದಿಂದ ಅವರು ಹಾಡನ್ನು ಹೇಳಿದರಂತೆ ನೋಡಿ ಹನುಮಂತ ಹಾಡು ಹೇಳೋದು ರುದ್ರದೇವ ತಾಳ ಹಾಕೋದು ಬ್ರಹ್ಮದೇವರು ಮೃದಂಗ ನುಡಿಸೋದು ಆಗ ಅನೀನದ ಪದ್ಮಭವೋ ಮೃದಂಗಂ ತಾಳ ಕಪರ್ದಿ ಆಮೇಲೆ ಜಗವು ಹನುಮಾನ್ ಜಗತಾಮದೀಶಂ ತಾಳಹ ಕಪರ್ದಿ ಆಮೇಲೆ ಕೃಷ್ಣ ಪರಮಾತ್ಮ ನನತ್ತ ಗೋಪಾಲಕ ಬಾಲಮೌಲಿಹಿ ಅಂತ ಇದನ್ನೇ ಕನಕದಾಸರು ಡೊಳ್ಳಿನ ಮೇಲ್ಕೈ ಭರಮಪ್ಪ ಹಾಕ್ಯಾನು ತಾಳಾವ ಶಿವನಪ್ಪ ತಟ್ಟಾನ್ಮಯ ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನು ಚೆಲುವ ಕನಕಪ್ಪ ಕುಣದಾನ್ಮಯ ದೇವಿ ನಮ್ಮ ದ್ಯಾವರು ಬಂದರು ಅಂತ ಆ ಒಂದು ಗ್ರಾಮ್ಯ ಭಾಷೆಯಲ್ಲಿ
ಆ ಪರಮಾತ್ಮನ ದಶಾವತಾರಗಳನ್ನು ಕೂಡ ಸುಂದರವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ ಅಂತ ಕೃಷ್ಣ ಪರಮಾತ್ಮನ ಮಹಿಮೆ ಕಾಳಿಯ ನಿಗ್ರಹ ಮಾಡ್ತಾ ಇರೋದು ಇವರು ನಮ್ಮ ಮಧ್ವಾಚಾರ್ಯ ಇದ್ದಾರಲ್ಲ ಅವರು ಸಣ್ಣ ಮಗು ಆಗಿದ್ದಾಗ ಅಂಬರ ಗಂಗಾ ಚುಂಬಿತ ಪಾದಃ ಪದತಲ ವಿದಲಿತ ಗುರುತರ ಶಕಟಃ ಕಾಳಿಯ ನಾಗ ಕರ್ಬುರಕಾಯಃ ನೋಡಿ ಕಾಳಿಯ ನಾಗ ಕರ್ಬುರ ಅಂದರೆ ವಿಚಿತ್ರ ವಿಚಿತ್ರವಾದ ಬಣ್ಣ ಅಂತವನು ಕರ್ಬುರಕಾಯಃ ಶರಶತ ಶಕಲಿತ ಸುರರಿಪು ನಿವಹ ಸಂತತಮಸ್ಪಾನ್ ಪಾತು ನಿವಾರ ಕಂದುಕು ಸ್ಥಿತಿಯಲ್ಲೂ ಕೂಡ ಪರಮಾತ್ಮನ ಆ ನಿಗ್ರಹ ಮಾಡಿರತಕ್ಕಂಥದ್ದೆಲ್ಲ ಅವರು ಹೇಳ್ತಾ ಇದ್ದಾರೆ ಅಂದರೆ ಅವರು ಏನು ಕೆಲಸ ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮನ ಮಹಿಮೆ ಅಲ್ಲಿರುತ್ತೆ ನೋಡಿ ಹಾಗೆ ನಾವು ಏನು ಮಾಡಿದರೂ ಕೂಡ ಯಾರಿಗಾದ್ರೂ ಒಂದು ಮಹಿಮೆ ಹೇಳ್ತಾ ಇದ್ದೀವಿ ನಾವು ಹಿಂಗಾಯ್ತಪ್ಪ ಹಿಂಗಿದ್ದೆ ಹಿಂಗಾಯಿತು ಯಾಕೆ ನೋಡಿ ಎಲ್ಲ ಪರಮಾತ್ಮನ ಅನುಗ್ರಹ ಅಂತ ಹೇಳಬೇಕು ಕಡೆಗೆ ನಾವು ಎಲ್ಲ ಏನೇ ಮಾಡಿದ್ರು ಕೂಡ ಯಾರದೇ ಮಹಿಮೆ ಆಗಲಿ ಯಾರೇ ಮಹಿಮೆ ತೋರಿದರೂ ಕೂಡ ಆ ಮಹಿಮೆ ಎಂಬತಕ್ಕಂಥದ್ದು ಪರಮಾತ್ಮಂದೇ ಎಂಬುದು ಮರಿಬಾರ್ದು ನಾವು ಎಲ್ಲ ಮಹಿಮೆ ಅವಂದೇನೆ ನಮ್ಮದೇನೂ ಇಲ್ಲ ನಾವು ಪರಮಾತ್ಮನ ಮಹಿಮೆ ಮುಚ್ಚಿಟ್ಬಿಟ್ಟು ಇದೆಲ್ಲ ನನ್ನ ಮಹಿಮೆ ಗೊತ್ತಾ ಅಂತ ತೋರಿಸ್ತಾ ಇರ್ತೀವಿ ಅಲ್ವಾ ಆಮೇಲೆ ಸರಿಯಾಗಿ ಮಹಿಮೆ ಕೊಡ್ತಾನೆ ಪರಮಾತ್ಮ ಅವನು ಅವನ ಮಹಿಮೆ ತೋರಿಸ್ದ ಅಂದ್ರೆ ಹಂಗಾಗುತ್ತೆ ಅಷ್ಟೆ ಯಾಕಂದರೆ ಈಗ ಪ್ರಹ್ಲಾದರಾಜನ ಕಥೆ ತಗೊಳ್ಳಿ ಪ್ರಹ್ಲಾದರಾಜನ ಕಥೆ ಮೊದಲು ಬಂತು ಕಡೆಯಲ್ಲಿ ಪ್ರಹ್ಲಾದರಾಜನ ಕಥೆ ಬಂತು ಎಷ್ಟು ಒಂದು ಮನಮಂತ್ರಗಳ ಕಾಲ ರಾಜ್ಯಭಾರ ಮಾಡ್ದ ಮಧ್ಯದಲ್ಲಿ ನರಸಿಂಹದೇವರು ಬಂತು ಹೇಗಿದು ಬರೀ ಪ್ರಹ್ಲಾದರಾಜನ ಕಥೆನೇ ಇದ್ದಿದ್ದರೆ ಯಾರು ಕೇಳ್ತಾರೆ ಪರಮಾತ್ಮ ನರಸಿಂಹದೇವರು ಮಧ್ಯ ಬಂದಿದ್ದಕ್ಕಾಗಿ ಪೂಜೆಗೆ ಯೋಗ್ಯ ಆಯ್ತದ್ರು ಈಗ ಉದಾಹರಣೆಗೆ ನಾವು ದೇವರ ಸಂಪುಟ ಸಾಲಿಗ್ರಾಮದಲ್ಲಿ ಇಟ್ಕೊಂಡಿರ್ತೀವಲ್ಲ ನರಸಿಂಹದೇವರ ಸಂಪುಟ ಇಟ್ಕೊಂಡಿರ್ತೇವೆ ಕೆಳಗಿನ ಸಂಪುಟ ಇದೆ ಮೇಲೆ ಮುಚ್ಚಳ ಇದೆ ಮಧ್ಯದಲ್ಲಿ ಸಾಲಿಗ್ರಾಮ ಇದೆ ಈಗ ಸಾಲಿಗ್ರಾಮ ತೆಗೆದುಬಿಡೋಣ ನಾವು ಸಾಲಿಗ್ರಾಮ ತೆಗೆದುಬಿಟ್ಟು ಬರೀ ಒಂದು ಸಂಪುಟ ಇತ್ತು ಅಂದರೆ ಆ ಸಂಪುಟಕ್ಕೆ ಯಾರೂ ಪೂಜೆ ಗೀಜೆ ಮಾಡೋದಿಲ್ಲ ಪುಷ್ಪ ಹಾಕೋದಿಲ್ಲ ಗಂಧ ಇಡಲ್ಲ ಯಾರೂ ಮಾಡಲ್ಲ ಆದರೆ ಅದರಲ್ಲಿ ಸಾಲಿಗ್ರಾಮ ಇತ್ತು ಅಂದರೆ ಸಂಪುಟಕ್ಕೆ ಪೂಜೆ ಮಾಡ್ತಾರೆ ಬೇಕಾದ್ರೆ ಹಾಗೆ ಮೊದಲಿನ ಕಥೆ ಪ್ರಹ್ಲಾದರಾಜನದ್ದು ಏನಿದೆ ಅವನು ಹುಟ್ಟಿದ್ದು ಬೆಳೆದಿದ್ದು ದೊಡ್ಡವನಾಗಿದ್ದು ಷಂಡಾಮಗ್ರದ ಪಾಲ ಅದರಲ್ಲೂ ಕೂಡ ಕೆಳಗಿನ ಸಂಪುಟ ಆಮೇಲೆ ರಾಜ್ಯಭಾರ ಮಾಡಿದ್ದು ಅವನ ಭಕ್ತನಾಗಿದ್ದು ಇದೆಲ್ಲ ಆಮೇಲೆ ಇದ್ದು ಅದು ಮಧ್ಯ ನರಸಿಂಹದೇವರ ಪ್ರಾದುರ್ಭಾವ ಹಾಗೆ ಬಂದಿದ್ದಕ್ಕಾಗಿ ಏನಾಯಿತು ಈಗ ಪೂರ್ಣವಾಗಿ ಈಗ ಪೂಜೆಗೆ ಯೋಗ್ಯವಾಯಿತು ಹಾಗಾದರೆ ಯಾ ಅದಕ್ಕೆ ಸಿಂಹದಾತರು ಹೇಳ್ತಾರೆ ವೈಷ್ಣವಾನಾಂತು ಚರಿತು ವಿಷ್ಣುದ್ರೇಕಾಯ ಕಥ್ಯತೆ ವೈಷ್ಣವರು ವಿಷ್ಣು ಭಕ್ತರ ಕಥೆ ಹೇಳೋದು ಯಾತಕ್ಕೋಸ್ಕರವಾಗಿ ವಿಷ್ಣು ಭಕ್ತನ ಕಥೆ ಬಂತು ಅಂದರೆ ಅಲ್ಲಿ ವಿಷ್ಣುವಿನ ಕಥೆ ಇದ್ದೇ ಇರುತ್ತೆ ಅವನು ಮಹಿಮೆ ಅದು ಇದು ಮುಖ್ಯವಾಗಿ ನಾವು ತಿಳಿಯಬೇಕಾದಕ್ಕಂಥ ಅಂಶ ಹೀಗೆ ಆ ಕಾಳಿಯ ಹೇಳ್ತಾನೆ ಏಟು ತಿಂದು ತಿಂದು ಅವನಿಗೆ ಪರಮಾತ್ಮ ಮೆತ್ತಗೆ ಹೊಡಿತಾ ಇರೋದು ಜೋರಾಗೇನು ಹೊಡಿತಾ ಇಲ್ಲ ಆದರೆ ಅವನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅದು ಗೊತ್ತಾಯಿತು ಅವನ ಪೂರ್ತಿ ತಲೆ ಬಗ್ಗಿಸ್ಬಿಟ್ಟು ಆಯಿತು ನನ್ನ ಗತಿ ಅಂತ ಮುಗಿಸ್ಕೊಂಬಿಟ್ಟ ಅಷ್ಟು ಅವನ ಹೆಣ್ಣಂದಿರು ಬಂದರು ಸೆರಗಿಡ್ಕೊಂಬಂದು ಕೃಷ್ಣ ಪರಮಾತ್ಮ ಮುಂದಿಟ್ಟರು ಸ್ವಾಮಿ ನೀನು ನಮ್ಮನ್ನು ಕ್ರೂರ ಜಂತುಗಳನ್ನಾಗಿ ಸೃಷ್ಟಿ ಮಾಡಿದ್ದಿ ಕ್ರೂರ ಜಂತುಗಳ ಕೆಲಸ ಏನು ಎಲ್ಲರನ್ನು ಹೊಡೆಯೋದು ಬಡಿಯೋದು ಇಷ್ಟೇ ನಮ್ಮನ್ನು ಸ್ವಾಭಾವಿಕವನ್ನು ಸೃಷ್ಟಿ ಮಾಡಿದ್ದೇ ಕ್ರೂರ ಜಂತು ಅಂದಮೇಲೆ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಅದಕ್ಕೆ ನಮ್ಮಿಂಥ ಶಿಕ್ಷೆ ಕೊಡ್ತಾ ಇದೆಯಲ್ಲ ಹಾಗೆ ಮಾಡಬೇಡ ಸ್ವಾಮಿ ನಮಗೆ ಪ್ರತಿಭಿಕ್ಷೆ ಕೊಡು ಅಂತ ಕೇಳಿದ ಕೂಡಲೇ ವಾದರಾಜ ಹೇಳ್ತಾರೆ ಯಾರೇ ಆಗಲಿ ಹೆಂಗಸರು ಮಾತ್ರ ಯಾರು ತಾನೇ ಸೋಲಲ್ಲ ಅದಕ್ಕೆ ಅವ್ರು ಹೇಳಿದ ಕೂಡಲೇ ಆಯಿತು ಬದುಕಿಸ್ತೇನೆ ಅಂತೇಳ್ಬಿಟ್ಟು ಹೇಳ್ದ ಅಂತ ಹೇಳಿಬಿಟ್ಟು ಅವರು ಸ್ತೋತ್ರ ಮಾಡ್ತಾರೆ ಅವರು ಸ್ತೋತ್ರ ಮಾಡಿದ ಮೇಲೆ ಅದಕ್ಕೆಲ್ಲ ಮೆಚ್ಚಿಕೊಂಡು ಪರಮಾತ್ಮ ಅವನಿಗೆ ಅವ್ರಿಗೆ ಹೇಳ್ತಾನೆ ನೀ ಏನು ಮಾಡ್ತೀಯೋ ಅದು ನಾನು ಒಪ್ತೇನೆ ಎಂಬುದಾಗಿ ಅವನು ಹೇಳ್ತಾನೆ ಏನು ಹೇಳಬೇಕು ಆ ಸರ್ಪ ಇದಲ್ಲ ಅದು ಕಾಳಿಯ ನಾಗ ಅವನು ತನ್ನ ತಲೆ ಪೂರ್ತಿಯನ್ನು ಕೂಡ ಕೃಷ್ಣ ಪರಮಾತ್ಮನ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡ್ತಾನಂತೆ ಆ ಪಾದದ ಧೂಳಿನ ತಲೆ ಮೇಲೆ ಧಾರಣೆ ಮಾಡ್ತಾನೆ ಈಗ ಪರಮಾತ್ಮ ಏನು ಮಾಡ್ದ ಆ ಪಾದದ ಚಿಹ್ನೆಗಳು ಅಲ್ಲೇನಿದೆ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಆ ರೀತಿ ಇದೆ ಅದು ಅದೆಲ್ಲ ಈ ಹೆಡೆ ಮೇಲೆ ಬಿತ್ತದು ಈಗ ಅವನಿಗೆ ಹೇಳ್ತಾನೆ ಪರಮಾತ್ಮ ನೋಡು ನೀನು ಇಷ್ಟು ದಿವಸ ಸರ್ಪಕ್ಕೆ ಹೆದರ್ತಾ ಇದ್ದಿ ಗರುಡಂಗೆ ಹೆದರ್ತಾ ಇದ್ದಿ ನೀನು ಇನ್ಮೇಲೆ ಗರುಡಂಗೆ ಹೆದರಬೇಕಾದ ಪ್ರಮೇಯ ಇಲ್ಲ ನೋಡು ಯಾಕೆ ಅಂದರೆ ನನ್ನ ಚಿಹ್ನೆ ಎಲ್ಲವೂ ಕೂಡ ಪಾದದ ಚಿಹ್ನೆ ನಿನ್ನ ತಲೆಯಲ್ಲಿ ಮೂಡಿಸಿದ್ದೆ ನಾನು ಅದನ್ನು ನೋಡಿದ ಕೂಡಲೇ ನಿನ್ನ ಹತ್ರ ಬರಲ್ಲ ನೋಡು ನಾವು ಅದಕ್ಕೆ ಗೋಪಿಚಂದನ ಶಂಖ ಚಕ್ರ ಗದಾ ಪದ್ಮ ಇದರಲ್ಲಿ ಯಾಕೆ ಧಾರಣೆ ಮಾಡೋದು ಪರಮಾತ್ಮನ ಚಿಹ್ನೆ ಪರಮಾತ್ಮನ ಒಂದು ಗೋಪಿಚಂದ್ರ ಅದರಲ್ಲಿ ನಾವು ಧಾರಣೆ ಮಾಡಿದ್ವಿ ಅಂತ ಹೇಳಿದ್ರೆ ಯಮದೂತ ಕೂಡ ಬರೋದಿಲ್ಲ ಅದಕ್ಕೆ ಹೇಳ್ತಾ ಯಮಸ್ತಂ ನೇಕ್ಷಿತು ಶಕ್ತಃ ಕಿಮು ದೂತ ಭಯಂಕರಾಹ ಯಮಧರ್ಮ ನೋಡಲಿಕ್ಕಾಗೋದಿಲ್ಲ ಅದಕ್ಕಾಗಿ ಸಾಲಿಗ್ರಾಮದಲ್ಲಿ ಚಕ್ರ ಇರೋದರಿಂದ ನಿತ್ಯ ಸನ್ನಿಹಿತನಾಗಿ ಪರಮಾತ್ಮ ಇರ್ತಾನೆ ಹಾಗೆ ನಮ್ಮಲ್ಲಿಯೂ ಕೂಡ ಶಂಖ ಚಕ್ರಗಳನ್ನು ನಾವು ಹಾಕ್ಕೊಂಡಿವಿ ನಾವು ಅಂದರೆ ನಮ್ಮಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಸನ್ನಿಧಾನ ಬರುತ್ತೆ ಅದಕ್ಕೋಸ್ಕರ ನಾವು ಅದನ್ನು ನಮ್ಮ ಚಿಹ್ನೆಗಳನ್ನು ನಾವು ಹಾಕ್ಕೊಳ್ಳೇಬೇಕು ನಾಮ ಹಾಕ್ಕೊಳ್ಳೇಬೇಕು ನಾವು
ದ್ವಾದಶ ನಾಮಗಳನ್ನು ನಾವು ಹಾಕ್ಕೋಬೇಕು ನಾವು. ಆದರೆ ಇನ್ನೊಬ್ಬರಿಗೆ ಮಾತ್ರ ನಾಮ ಹಾಕಬಾರ್ದು ನಾವು. ಇನ್ನೊಬ್ಬರಿಗೆ ಮೋಸಾದಿಗಳಿಲ್ಲ. ನಾವು ನಾಮ ಎಷ್ಟನ್ನು ಹಾಕ್ಕೊಳ್ಳಿ, ಯಾವುದೋ ಒಂದು ನಾಮ ಅಷ್ಟು, ಅಡ್ಡವೋ ಉದ್ದವೋ ಏನು ನಿಂಗೆ ಯಾವುದು ಬರ್ತೋ ಒಂದು ಹಾಕೋ. ಅಂತೂ ಹಣೆ ಖಾಲಿ ಇರಬಾರ್ದು, ಅದು ಮುಖ್ಯ ಉದ್ದೇಶ. ಅಂತೂ ನಾಮ ಅಂಕು ಹಾಕ್ಕೋಬೇಕು ಅಂದರೆ ಇನ್ನೊಬ್ಬರಿಗೆ ಯಾರಿಗೂ ನಾಮ ಹಾಕಬಾರ್ದು. ಇದೊಂದು ಮುಖ್ಯವಾಗಿ ತಿಳ್ಕೋಬೇಕಾಗಿತ್ತು. ಹಾಗೆ ಆ ಒಂದು ರಾಮಾಯಣದಲ್ಲಿ ಒಂದು ಕತೆ ಹೇಳ್ತಾರೆ, ತನ್ನ ಮುದ್ರಾಂಕಿತೆ ಏಸ ಕಿಂವ ಅನಾದನಕೃತ ಅಂತ ಹೇಳ್ತಾರೆ. ಅದಕ್ಕೆ ತಪ್ತ ಮುದ್ದಾಧಾರಣೆ ಅಂತ ನಮ್ಮಲ್ಲಿದೆ. ತಪ್ತ ಮುದ್ದಾರಣೆ ಚಂಕಚಕ್ರಗಳನ್ನು ಅದನ್ನು ರಾಮಾಯಣ ಮತದಲ್ಲಿ ಕೂಡ ಸಮಾಶ್ರಯಣ ಅಂತ ಮಾಡ್ತಾರೆ. ಅವರು ಮುದ್ದಾಧಾರಣೆಯನ್ನು ಅವರು ಮಾಡ್ತಾರೆ. ನಮ್ಮಲ್ಲಿ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಈ ಚಾತುರ್ಮಾಸಿಯನ್ನು ಶುರು ಆಗುತ್ತೆ, ಮೊದಲು ಹಾಕ್ಕೊಳ್ತೀವಿ ನಾವು, ಆಮೇಲೆ ಇನ್ನೊಂದು ಸಾರಿ ಮುಗಿದಾಗ ಮಧ್ಯದಲ್ಲಿ ಬೇಕಾದ್ರೆ ಹೀಗೆ ಅಂತೂ ನಾವು ಹಾಕ್ಕೊತಾ ಇರ್ತೀವಿ. ಉಪನಯನಕ್ಕಿಂತ ಮೊದಲು ಶುದ್ಧಿ ಆಗಲಿಕ್ಕೋಸ್ಕರವಾಗಿ ಮುದ್ದಾಧಾರಣೆ ಮಾಡ್ಕೊತೇವೆ. ಉಪನಯನ ಆದಮೇಲೂ ಮಾಡ್ಕೋಬೋದು ಬೇಕಾದ್ರೆ. ಮದುವೆಗಿಂತ ಮೊದಲು ಶುದ್ಧಿ ಆಗಲಿಕ್ಕೋಸ್ಕರ, ಕನ್ಯಾದಾನ ಫಲ ಬರಲಿಕ್ಕೋಸ್ಕರವಾಗಿ ಅದು ಹಾಕ್ಕೊಳ್ಳೋರು. ಹೀಗೆ ಪ್ರತಿಯೊಂದು ಕಡೆ ಶ್ರೀಮದಾಚಾರ್ಯ ಮಾಡಿದ್ದಾರೆ. ಅಂತೂ ನಾವು ಮುದ್ದಾಧಾರಣೆ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಒಬ್ಬನು ಹೇಳ್ತಾನೆ, ಅಲ್ಲಿ ಶ್ರವಣಕುಮಾರ ಇದ್ದಾನಲ್ಲ, ಅವನು ಏನು ಮಾಡ್ತಾನೆ, ತಂದೆ ತಾಯಿಗಳು ನೀರು ತರಬೇಕು ಅಂತ ಹೋದ್ರಿ ದಶರಥ ಅಲ್ಲಿ ಹೋಗಿರ್ತಾನೆ. ಆ ಕೊಡವನ್ನು ಮುಳುಗಿಸ್ತಾ ಇದ್ದ ನದಿಯಲ್ಲಿ ಅದೇನೋ ಒಂಥರ ಶಬ್ದ ಮಾಡಿದಾಗ ಅವನಿಗೆ ಆನೆಯ ಒಂದು ನೀರು ಕುಡಿತಾ ಇರೋ ಶಬ್ದ ಕೇಳಿಸುತ್ತೆ. ದೂರದಿಂದ ಶಬ್ದಭೇದಿ ಅಂತ ಅದರಿಂದ ಆನೆಗೆ ಬಾಣ ಬಿಡ್ತಾನೆ. ಆದರೆ ಆನೆ ಇಲ್ಲ ಅಲ್ಲಿ, ಈ ಹುಡುಗ ಇರ್ತಾನಲ್ಲ ಅವನಿಗೆ ಬಂದು ಬೀಳುತ್ತೆ ಬಾಣ. ಅದು ಬಿದ್ದುಕೊಳ್ಳೆ ಅವನು ಮೂಚೆ ಬಿದ್ದಿರ್ತಾನೆ. ಅವನು ಬಂದು ಕೇಳ್ತಾನೆ, ಏನಪ್ಪ ನೀನು ಅಂತ ಹೇಳ್ಬಿಟ್ಟು, ನೋಡು ನಮ್ಮ ತಂದೆ ದುಃಖ ಪಡ್ತಾ ಇದ್ದಾರೆ ನೀರು ಬೇಕಂತವ್ರಿಗೆ, ನಾನು ಅವರು ಒಬ್ಬರೇ ಒಬ್ಬರು ಮಗ, ನೀ ಹೋಗಿ ನೀರು ಕೊಡು ಅಂತ ಹೇಳ್ಬಿಟ್ಟು ಹೇಳಿ ಸತ್ತೋಗ್ತಾನೆ. ಈಗ ಅವನು ದಶರಥ ಬರ್ತಾನೆ, ಅವನು ನೀರು ಕುಡೀರಿ ಅಂತ ಹೇಳ್ತಾನೆ. ಧ್ವನಿ ಕೇಳಿದಕೂಡಲೇ ಗೊತ್ತಾಗುತ್ತೆ ಅವರಿಗೆ, ಯಾರಪ್ಪ ನೀನು, ಯಾರು ನಮ್ಮ ಮಗ ಎಲ್ಲಿ ಅಂತ ಕೇಳ್ತಾನೆ. ಸ್ವಾಮಿ ಹೀಗೆಲ್ಲ ಆಯಿತು ಅಂತ ಹೇಳ್ತಾನೆ, ನೀರು ಕುಡೀರಿ ಅಂತ ನೀ ಮೊದಲು ನಮ್ಮ ಮಗ ಎಲ್ಲಿ ಹೇಳು ಅಂತ ಅವ್ರು ಕೇಳ್ತಾರೆ. ಮಗ ಹಿಂಗಾಯಿತು ಅಂತ ಹೇಳಿದ ಕೂಡಲೇ ಅವರು ಹೇಳ್ತಾರೆ, ತನ್ಮುದ್ರಾಂಕಿತ ದೇಹಸ್ಯ, ಯಾರು ತಪ್ತ ಮುದ್ದಾಧಾರಣೆ ಶಂಖಚಕ್ರಾದ ಧಾರಣೆ ಮಾಡಿದ್ದಾರೆ ಅವ್ರಿಗೆ ಏನು ಅನಾದರ ಮಾಡಿದ್ನೋ ಅಗೌರವ ಮಾಡಿದ್ನೋ ಗೊತ್ತಿಲ್ಲ, ಇಂಥ ಪುತ್ರ ಶೋಕ ನಂಗೆ ಉಂಟಾಗಿದೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಯಾರಾದರೂ ಶಂಖಚಕ್ರ ಗದಾಪದ್ಮ ಗೋಪಿಚಂದ್ರ ಧಾರಣೆ ಮಾಡ್ಕೊಂಬರ್ತಾ, ಅವ್ರನ್ನ ಯಾರನ್ನು ಅವಮಾನ ಮಾಡಲಿಕ್ಕೆ ಹೋಗಬಾರ್ದು. ಯಾರನ್ನು ಅವಮಾನ ಮಾಡಲಿಕ್ಕೂ ನಮಗೆ ಸಾಮರ್ಥ್ಯ ಇಲ್ಲ. ಅವರ ಶಾಪ ಕೊಟ್ಟರು ಅಂದರೆ ಅದು ಜೀರ್ಣ ಮಾಡ್ಕೊಳ್ಳಿಕ್ಕೂ ನಮಗೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಯಾರನ್ನು ಅವಮಾನ ಮಾಡೋದು. ಎದುರುಗಡೆ ಬ್ರಾಹ್ಮಣ ಬರ್ತಾ ಇದ್ದ ಅಂದರೆ, ನಮಸ್ಕಾರ ಆಚಾರ್ಯ ಚೆನ್ನಾಗಿದ್ದೀರಾ, ದೇವ ಒಳ್ಳೇದು ಮಾಡಿ, ಅಷ್ಟೇ, ಹಿಂಗೆ ಮಾಡಬೇಕು. ಆದ್ದರಿಂದ ಇಂಥದ್ದು ಮುಖ್ಯವಾಗಿ. ಹಾಗಾಗಿ ಒಂದು ಶಂಖ ಚಕ್ರಾದಿಗಳು ಏನಿದೆ ಅದು ಧಾರಣೆ ಮಾಡಬೇಕು. ಪರಮಾತ್ಮ ಶಂಖ ಚಕ್ರ ಅಂಕಿತ ಪಾದವನ್ನು ಅಲ್ಲಿ ಮೂಡಿಸಿದ್ದಾನೆ. ಏನು ಭಯ ಇಲ್ಲದೆ ನಿರ್ಭಯವಾಗಿ ಹೋಗು, ನೀನು ಎಲ್ಲಿಗೆ ಹೋಗಬೇಕು, ನೀನು ಎಲ್ಲಿ ಹೋಗೋದು ಅಲ್ಲಿ ಹೋಗ್ತೀನಿ ಅಂತ. ಅವನು ಮೊದಲು ಎಲ್ಲಿದ್ದಿ ನೀನು, ರಮಣಕ ದ್ವೀಪದಲ್ಲಿ, ಅಲ್ಲಿಗೆ ಹೋಗು ನೀನು ಎಂಬುದಾಗಿ ರಮಣಕ ದ್ವೀಪಕ್ಕೆ ಕಲಿಸ್ಕೊಟ್ಟಿದ್ದಾನೆ ಪರಮಾತ್ಮ. ಆ ರಮಣ ದ್ವೀಪಕ್ಕೆ ಅವನು ಹೋಗಿದ್ದಾನೆ, ರಮಣಕ ದ್ವೀಪಕ್ಕೆ. ಅಂತರದಲ್ಲಿ ಈ ಒಂದು ಇಷ್ಟನ್ನು ಅದು ಹೇಳ್ತಾ ಇದ್ದಾರೆ. ಇದರಿಂದ ನಾವು ಒಂದು ನೀತಿಯನ್ನು ನಾವು ತಿಳ್ಕೋಬೇಕು. ಈಗ ಹಿಂದಿನ ಕಥೆಗಳಲ್ಲಿ ಕೂಡ ನಾವು ಒಂದು ಆಧ್ಯಾತ್ಮಿಕ ಅರ್ಥ ಒಂದಿರುತ್ತೆ. ಯಾವುದೇ ಒಂದು ಕಥೆಗಳಲ್ಲಿ ಒಂದು ಆಧ್ಯಾತ್ಮಿಕ ನಮಗೆ ಬೇಕಾಗಿರತಕ್ಕಂಥ ಒಂದು ಕಥೆಯ ಮೂಲಕವಾಗಿ ಒಂದು ನೀತಿ ಹೇಳಿರ್ತಾರೆ, ಅದು ಆಧ್ಯಾತ್ಮಿಕ. ಅಧ್ಯಾತ್ಮ ಅಂದರೆ ಪರ ಜೀವಾತ್ಮ ಸಂಬಂಧಪಟ್ಟಿರತಕ್ಕಂಥದ್ದು. ಈಗ ಉದಾಹರಣೆಗೆ, ಯಶೋಧಾದೇವಿ ಕೃಷ್ಣ ಪರಮಾತ್ಮನಿಗೆ ಒರಳಿಗೆ ಕಟ್ಟಿಲ್ಲು, ಅವನ ಒರಳು ಎಳ್ಕೊಂಬಂದು ಏನು ಮಾಡ್ದ, ಎರಡು ಮತ್ತಿ ವೃಕ್ಷಗಳು ಅಂದರೆ ಅರ್ಜುನ ವೃಕ್ಷಗಳಿದ್ದವು, ಅದರ ಮಧ್ಯೆ ತೆಗೆದುಕೊಂಬಂದ, ಆ ಗಿಡಗಳು ಬಿದ್ದೋದವು. ಇದು ಕತೆ ನಾವು ಕೇಳಿದ್ದು. ಆಯಿತು, ನಮಗೇನು, ನಮಗೇನಾದರೂ ಉಪಯೋಗ ಇದನ್ನು ಇದರಿಂದ, ಕತೆ ಕೇಳಿದ್ವಿ ಅಷ್ಟೇ. ಹಾಗಲ್ಲ, ನಮ್ಮದೇ ಕತೆ ಇದು. ಯಶೋಧ ಅಂದರೆ ಶುದ್ಧವಾದ ಜೀವಾತ್ಮ. ಇಲ್ಲಿ ನಾವು ಜೀವಾತ್ಮರು, ನಾವು ಜೀವಾತ್ಮನಿಗೆ ಎರಡು ವೃಕ್ಷ ಇದೆ. ವೃಕ್ಷ ಅಂದರೆ ಆಚ್ಛಾದನೆ. ಯಾವುದು? ಒಂದು ಜೀವಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ ಅಂತ ಎರಡು ಆಚ್ಛಾದನೆಗಳಿದೆ. ಜೀವಾಚ್ಛಾದಿಕೆಯನ್ನು ನಾಶ ಮಾಡಬೇಕು, ಪರಮಾಚ್ಛಾದಿಕೆಯಿಂದ ಅದನ್ನು ದೂರ ಮಾಡಬೇಕು. ಅಂದರೆ
ಜೀವಾಚ್ಛಾಧಿಕ ಮಹತ್ವ ಪರಮಾಚ್ಛಾಧಿಕ ಪರಂ ವ್ಯಾಘುಟ್ಯ ಮೋಕ್ಷ ಪದವೀಂ ದದಾತಿ ಪುರುಷೋತ್ತಮ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗೆ ಒರಳು ಅಂದರೆ ನಮಗೆ ಒರಳು, ನಾವು ಒರಳು, ನಮಗೆ ಕೃಷ್ಣ ಪರಮಾತ್ಮನ ಅವಳು ಒರಳು ಕಟ್ಟಿದಂತೆ ಕೃಷ್ಣನನ್ನು ನಾವು ನಮ್ಮಲ್ಲಿ ಕಟ್ಕೊಂಡ್ಬಿಡ್ಬೇಕು ಅವನ ಅಂದರೆ ಅವನನ್ನು ಯಾವಾಗಲೂ ಕೂಡ ಪೂರ್ಣವಾಗಿ ಅವನ ಸ್ತೋತ್ರ ಮಾಡ್ತಾ ಇರಬೇಕು, ಅವನ ಸಂಬಂಧ ಇಟ್ಕೊಳ್ಳೋರು ಹಾಗೆ ಮಾಡ್ತಾ ಇರಬೇಕು. ಹಾಗೇನು ಮಾಡ್ತಾನೆ, ನಮಗೆ ಜೀವಾಚ್ಛಾದಿಕ, ನಾವು ಯಾರು, ನಾವೆಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತೇವೆ, ಎಷ್ಟನೇ ಜನ್ಮ ಇದು, ಮುಂದಿನ ಎಷ್ಟು ಜನ್ಮ ಇದು, ಏನಾದರೂ ನಮ್ಗೆ ಗೊತ್ತಿದೆ ಹೇಳಿ ನೋಡೋಣ. ಏನೂ ಇಲ್ಲ, ಇದು ಜೀವಾಚ್ಛಾದಿಕ, ಜೀವನನ್ನೇ ಆಚ್ಛಾದ್ಯ ಮಾಡಿಬಿಟ್ಟಿದೆ. ಪರಮಾಚ್ಛಾದಿಕ ಅಂದರೆ ಪರಮಾತ್ಮ ಅಂದರೆ ಯಾರು, ಅವನೆಲ್ಲಿದ್ದಾನೆ, ಅವನೇನು ಸಾಧನೆ ಎಲ್ಲ, ಯಾವುದೂ ನಮ್ಗೆ ಗೊತ್ತಿಲ್ಲ, ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ, ಅದು ಪರಮಾಚ್ಛಾದಿಕ. ಇದೆರಡು ಆಚ್ಛಾದನೆಗಳು ನಮಗೆ ವೃಕ್ಷದಂತೆ ಪೂರ್ಣವಾಗಿ ವಿಶಾಲವಾಗಿ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾರೆ, ಬಿಟ್ಟು ಹೋಗೋದೇ ಇಲ್ಲ. ಆ ಕೃಷ್ಣ ಪರಮಾತ್ಮನನ್ನು ನಾವು ನಮ್ಮ ದೇಹ ಎಂಬತಕ್ಕಂಥ ಒರಳಿಗೆ ಕಟ್ಕೊಂಡಾಗ ಪರಮಾತ್ಮ ಏನು ಮಾಡ್ತಾನೆ, ಈ ಒರಳನ್ನು ಎಳ್ಕೊಂಡು ಹೋಗಿ ಆ ಒರಳಿನ ಆ ಜಾಗ ಇತ್ತಲ್ಲ ಯಾವುದು, ಆ ಒಂದು ನಂದಗೋ ಬೃಂದಾವನ ಇತ್ತು ನೋಡಿ, ಆ ಜಾಗದಲ್ಲಿ ಇರತಕ್ಕಂಥ ಎರಡು ಅಂದರೆ ಬೃಹದ್ವನ ಅಲ್ಲಿರ್ತಕ್ಕಂಥ ಎರಡು ವೃಕ್ಷಗಳೇನಿದೆ ಅದನ್ನು ಕತ್ತರಿಸಾಕ್ತಾನೆ. ಆ ವೃಕ್ಷ ತೆಗೆಯೋದಂದ್ರೇನು, ನಮ್ಮ ಆಚ್ಛಾದಗಳನ್ನು ಪರಿಹಾರ ಮಾಡಿ ನಮಗೆ ಮೋಕ್ಷ ಕೊಡ್ತಾನೆ ಅಂತ ಅದಕ್ಕೆ ತಾತ್ಪರ್ಯ. ಹಾಗೆ ಕಾಳಿನಾಗಂದೇನು, ಈಗೆಲ್ಲ ಏನಾಗಿದೆ ಅಂದರೆ ಎಲ್ಲ ಕಡೆ ಕೂಡ ಫ್ಯಾಕ್ಟ್ರಿಗಳು ಏನು ಮಾಡ್ತವೆ, ನದಿಯ ತೀರದಲ್ಲೇ ನೀರು ಅವಕಾಶ ಇರಲಿ ಎಂಬ ಉದ್ದೇಶದಿಂದ ನೀರು ತುಂಬ ಅನುಕೂಲ ಇರಬೇಕಲ್ಲ ಅವ್ರಿಗೆ, ಅದಕ್ಕೆ ನದಿ ದಂಡೆ ಮೇಲೆ ಹಾಕ್ಕೊತಾರೆ. ಎಷ್ಟು ಯಮುನಾ ನದಿ ದಂಡೆ ಮೇಲೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ಅವರ ಫ್ಯಾಕ್ಟ್ರಿಲಿ ಉಪಯೋಗ ಆದಮೇಲೆ ಏನು ಕೆಟ್ಟ ವಿಷದ ನೀರು ಬರ್ತಾ ಅದನ್ನು ನದಿಗೆ ಬಿಡ್ತಾರೆ. ಗೌರ್ಮೆಂಟ್ಗೂ ಅದೇನು ಬೇಕಾಗಿಲ್ಲ, ಯಾರೇನು ಮಾಡಿದ ಮೋರಿಗಳ ನೀರು ಕೂಡ ಆ ನದಿಗೆ ಬಿಟ್ಬಿಡ್ತಾರೆ. ಎಷ್ಟು ಕುಡಿಲಿಕ್ಕೆ ಸ್ವಚ್ಛವಾಗಿರ್ತಕ್ಕಂಥ ನೀರು, ನದಿ ನೀರು, ಅದನ್ನು ಉಪಯೋಗ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಬಿಟ್ಟು ಆಗ ಮೋರಿ ನೀರು ತಾವು ಕಸದ್ದು ಹಾಳು ಮಾಡೋ ನೀರು ಪೂರ್ತಿ ಅಲ್ಲಿ ಕಳಿಸ್ತಾರೆ. ಹೀಗೆ ಈಗ ಆ ಕಾಳಿಯ ಸರ್ಪ ಇದ್ನಲ್ಲ, ಕಾಳಿಯ ಸರ್ಪ ಇತ್ತು ಎಲ್ಲಿ, ಯಮುನಾ ನದಿಯಲ್ಲಿ ಕಾಳಿಯ ಹೃದಯದಲ್ಲಿ ಕಾಳಿಯ ಸರ್ಪ ಇತ್ತು, ಅದೆಲ್ಲವನ್ನು ಒಳಗಿನಿಂದ ವಿಷ ಮಾಡ್ತಾ ಇತ್ತು. ಅಷ್ಟ ಮಾತ್ರವಲ್ಲ ಹೊರಗೂ ಕೂಡ ವಿಷ ಮಾಡ್ತಾ ಇತ್ತು ಅದು. ಹಾಗೆ ಈಗಿನ ಫ್ಯಾಕ್ಟ್ರಿಗಳಿದೆಲ್ಲ ಅದೇನು ಮಾಡ್ತವೆ ಅಂದರೆ ಒಳಗಡೆ ಮಾತ್ರವಲ್ಲ, ಒಳಗಡೆ ನೀರಿನ ಒಳಗಡೆ ಇದೆ ನೋಡಿ, ಎಲ್ಲ ವಿಷದ ನೀರು ಬಿಟ್ಟು ಒಳಗಡೆ ಪೂರ್ತಿ ವಿಷ ಮಾಡಾಕ್ಬಿಡುತ್ತೆ, ಕುಡಿದು ಸತ್ತೋಗ್ತಾರೆ, ಎಷ್ಟೋ ಮೀನುಗಳು ಎಲ್ಲ ಸತ್ತೋದು ಪಾಪ. ಹಾಗೆ ಹೊರಗಡೆ ಆ ಒಂದು ಇದಿರುತ್ತೆ ನೋಡಿ, ಹೌದು ಆ ಹೊಗೆ ಹೋಗೋದು, ವಿಷದ ಹೊಗೆ, ಈ ಭೂಪಾಲನಲ್ಲಿ ದುರಂತ ಆಯಿತು ನೋಡ್ರಿ, ವಿಷದ ಹೊಗೆ. ಹಾಗೆ ಹೊರಗಡೆ ವಾತಾವರಣ ಕೆಡಿಸ್ತಾ ಇದ್ದಾರೆ. ಈಗ ಕೃಷ್ಣ ಪರಮಾತ್ಮ ಏನಿದ್ದಾನೆ, ಅವನು ಅವತಾರ ಮಾಡಿ ಈ ಕಪ್ಪಾಗಿರ್ತಕ್ಕಂಥ ಹೊಗೆ ಉಳ್ಳ, ಹೆಡೆ ಉಳ್ಳ, ವಿಷವುಳ್ಳಂಥ ಈ ಕಾಳಿಯ ನಾಗನನ್ನು ಈ ಫ್ಯಾಕ್ಟ್ರಿಗಳನ್ನು ನಾಶ ಮಾಡಬೇಕಷ್ಟೇ ಅವನು. ಆ ರೀತಿ ಮಾಡಿದ್ರೆ ಆ ನೀರು ಕುಡಿಲಿಕ್ಕೆ ಎಲ್ಲದಕ್ಕೂ ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರು ಗಂಗಾ ನದಿಯನ್ನು ಶುದ್ಧ ಮಾಡಿದ್ದೇನಿದೆ, ಅದು ಅದ್ಭುತವಾದ ಕಾರ್ಯ ಅದು. ಅದು ಒಂದು ಸಾಕು ಅವರ ರಕ್ಷಣೆ ಮಾಡಲಿಕ್ಕೆ. ಯಾಕೆ ಗಂಗಾ ಏನಿದ್ದಾಳೆ, ಮಹಾಪವಿತ್ರಳು ಗಂಗಾ. ಅದಕ್ಕೆಲ್ಲ ಏನು ನಾವೇ ನೋಡ್ತಾ ಇದ್ದೀವಿ, ಕಾಶಿಲಂಕು ಎಲ್ಲ ಊರಿನ ನೀರು ಪೂರ್ತಿ ಮಲ ಸಹಿತವಾಗಿ ನೀರು ಬಂದಲ್ಲಿ ಸೇರ್ತಾ ಇತ್ತು. ಈಗೆಲ್ಲ ಭಾರೀ ವ್ಯವಸ್ಥೆ ಮಾಡಿದ್ದಾರೆ. ಆ ನೀರನ್ನು ಏನಾದರೂ ಯಾರಾದರೂ ಗಲೀಜು ಮಾಡಿದ್ರು ಒಂದು 10,000 ರೂಪಾಯಿ ಫೈನು ಒಂದು ಕ್ಷಣದಲ್ಲಿ ಅವರಿಗೆ, ಇಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗೆ ಆ ಯಮುನಾ ನದಿ ಇನ್ನು ಎಲ್ಲ ನದಿಗಳೂ ಕೂಡ ಇದೇ ರೀತಿಯಾಗಿ ಶುದ್ಧ ಆಯಿತು ಅಂದರೆ ನಿಜವಾಗಲೂ ನದಿಗಳು ಶುದ್ಧ ಆಯಿತು ಅಂತ ಹೇಳಿದ್ರೆ ಆಗ ಆ ನದಿಗಳಿಗೆ ಸ್ನಾನ ಮಾಡಿ ನಾವು ಶುದ್ಧ ಆಗ್ತೇವೆ, ನಮ್ಮ ಜನರು ಶುದ್ಧ ಆಗ್ತಾರೆ ಎಂಬುದನ್ನು ನಾವು ಇಟ್ಕೋಬೇಕು. ಇಷ್ಟು ಈ ಕಾಳಿಯ ನಾಗದಿಂದ ನಮ್ಗೆ ಗೊತ್ತಾಗಿರತಕ್ಕಂಥದ್ದು. ಇಂತಹ ಕಾಳಿನಾಗವನ್ನು ಅವನು ನಿಗ್ರಹ ಮಾಡಿ ಆ ಇದಕ್ಕೆ ಕಳಿಸಿದ್ದಾನೆ, ಎಲ್ಲರೂ ಕೂಡ ಕುಡಿಲಿಕ್ಕೆ ಯೋಗ್ಯವನ್ನಾಗಿ ಪರಮಾತ್ಮ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅದರದ್ದೇ ತುಂಬ ವರ್ಣನೆ ಮಾಡಿದ್ದಾರೆ. ಇಂತಹ ಪರಮಾತ್ಮ ಏನಿದ್ದಾನೆ ಅವನು, ಅದ್ಯ ಪ್ರವೃತಿ ಗೋಪಾನಾಂ ಗವಾಂ ಗೋಷ್ಠ ಸಿದಾನಗ ಆಪಸ್ಸು ಶರಣಂ ಕೃಷ್ಣ ಪ್ರಭುಶ್ಚ ಆಯತಲೋಚನ. ಎಲ್ಲ ಗೋಪಾಲಕರು ನೋಡ್ತಾರಂತೆ ಕೃಷ್ಣ ಪರಮಾತ್ಮನ ಮಹಿಮೆ. ಇನ್ನು 7 ವರ್ಷದ ಹುಡುಗ ಅವನು, 7 ವರ್ಷದ ಹುಡುಗ ಅಂತಹ ಒಂದು ಭಯಂಕರವಾದಕ್ಕಂಥ 5-6 ಹೆಡೆ ಉಳ್ಳಂತಹ ಆ ಸರ್ಪವನ್ನು ಅದು ಕೈಗೆ ಸಿಕ್ಕಿ ಅದನ್ನು ನಿಗ್ರಹ ಮಾಡಿ ಅನಂತರ ಜೀವ ಸಹಿತ ಬಂದಿದ್ದಾನೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಂದಗೋಪನೇ ನಿನ್ನ ಮಗ ಖಂಡಿತವಾಗಿಯೂ ಕೂಡ ಅವನು ಮಾನವನಲ್ಲ ನೋಡೋನು, ಅವನು ಮನುಷ್ಯನೇ ಅಲ್ಲ ಅವನು. ಯಾಕೆ ಅಂದರೆ ಆಪದ್ಬಾಂಧವ
वृक्षमूर्धात चरण कृष्णस्य उरगपुंगव पश्यता मे गोपान जगाम अदर्शन सदात अवर हेल्तारे इन मेले ना ऐने आपत् बंदरू कूड़ा ना कृष्णन शरणागतरते नाव देवर कटोर हेत अद्य प्रभृति गोपान गवां गोष्ठ से चानग आपस्सु शरण कृष्ण प्रभुश्च आयुधलोचन नमें प्रभु नमें आपत् आपत्बांधवे एो जन आपत्बांधवर नमू कूड़ा अरे आपत्क बांधवर आपत्बांधव अरे आपत्ति आपत्न कोलिकवर बंद आपत् बंदे अंतर्थ कृष्ण परमात्म निजवागू आपत्बांधव अरे आपत् बंदा नमन रक्षण परमात्म जात शिवजल सर्वायुन मुनि सेवित एलू कूड़ा मुनि सेवित अरे एला मुनि कूड़ा इनमेल कुड़ीबू अल तीरे चास्या सुखम गाव विचरिष्यंति इन मुंदे एला गो नदी दंडे मेले सुखवा यहा कष्टे भयवे हूल मेयली अनुकूल आगते इन अध्यात्म नाविटोबूद बेकार इन अध्यात्म अद नम मनस्सु काली हृदय नम मनस्से काली हृदय काली हृदय अंदर काली सर्प इंतु अदे नमदल ईवत बेकार अंदर ऐन कामादि सर्प कामादि अद्कुद सर्प अब आ सर्पन अब विषव कक्स ना अदी विष सर्पंत हृदय सज्जन बरोदे आ काली यारू बता नम कामने कामू एबंत वो सर्प नमलोद्रा नम हर यहा सज्जन बरोद कामारे वेदोपनिषत्ू बर नमें काम इतने वेदली बरते वेदू इला अध्ययन पाठ इलाी अदे भागवत हेल्थ वरीयसी वाच अपि समासन अंतर आदि एस्टे वेदवाक्यू अदू बर नमें अंत कृष्ण परमात्म नमन पूर्ण आ सर्प ओडी काम ओडिस नमें कृष्ण कामने बर ना कामने तपल निषिद्ध शास्त्र निषेधम कामने बारे अद पर्वा दुष्ट कामने गीत निषेधम अद इकोबारे इन मुदे धेनुकासुर एबकनवन विषय हेतारे धेनुकासुर अंत यह धेनुकासुर यार अरे कदन प्रिय कदन अंदर जगळ अंदर भारी इष्ट अंत केलवर हागे इरुत्तारे जगळ अंदर भारी इष्ट अवरिगे हागिरुत्तारे अवरिगे यारो जगळ आड्ता इद्दरु अंदर नोड्ता इंतिरोदु अंदर अवरिगे एनु खुशि पाप यारु होडितारे ईग नोडोण यारु पेट्टु बीळुत्ते नोडोण हिंगे हिंग नोड्ता इर्तारे होगि याकप्प जगळ आड्तीरि मोदले करोना रोग यारो यार होता गल जगे आराम रामकृष्ण अंत मन होने अलोदेव कथन प्रिय धेनुक आर कंसन भृत्य गणपत अवध्यत्व वर बेरे गणेशन वरवन महादुष्टन नोड़ी खरताल अंत हेतार खरताल खरताल अंदर वे श्रीताल अंदर वे नमगिल प्रश्ने बरदे इव गिड इतरे गिड़ी वन यदि अंदर ताल वन ताल अरे ताट निंगूंतवल अब अद्रेडव कूड़ा बेदा अंतद अब ना तक बरोद नैवेद्य के अब उपयुक्त बर कृष्ण परमात्मन बलरामादि गोपालकू कटान गोपालक तेरे आव तर गोपालकर मत तान मत ना तकतीवा वस्तुत अवलिदल अब ना तक वस्तुत केव मठली तकोदे याक एर सारी बेयसुंत नियम आगमार एर सारी बेयसुंदारी बेयस कुसुबल अद्तर कुसुबल याद अल जाति उल्दू आसती बेयस आम बिल हाँ इन सारी ना बेयती इडली तीन अब कुसुबल की एर सारी बेयस द्विस्विन्नम अब निषिद्ध यो देशांतर बेकार अब तबदे तीनबूं ना तोगी वस्तुत
ಆದರೆ ಕೃಷ್ಣ ಪರಮಾತ್ಮ ಅವ ಕುಚೇಲ ಕೊಟ್ಟ ಅಂತ ಹೇಳಿ ಅವಲಕ್ಕಿ ನಾವು ಸ್ವೀಕಾರ ಮಾಡಿದ್ದಕ್ಕಾಗಿ ನಾವು ತಗೊಂತಾ ಇದ್ದೀವಿ ಅಷ್ಟೇ ಹಾಗೆ ತಾಳಫಲ ಏನಿದೆ ಅದು ತಾಟಿಂಗು ಅಂತ ಆದರೆ ನಮ್ಮಲ್ಲಿ ನೈವೇದ್ಯ ಬರಬೇಕಾಗಿತ್ತಲ್ಲ ಕಲ್ಲಂಗಡಿ ತಿಂತೀವ ನಾವು ಅದನ್ನ ಹೆಚ್ಚ ಭಾಗ ಮಾಂಸದ ಆಕಾರ ಬಂದಿರುತ್ತೆ ಅದು ಅದು ಭಾವದುಷ್ಟ ಅದಕ್ಕೆ ನಿಷೇಧ ಮಾಡಿದ್ದಾರೆ ಕಲ್ಲಂಗಡಿ ತಿನ್ನಬಾರದು ಕರ್ಬೂಜ ಪರವಾಗಿಲ್ಲ ಅದಕ್ಕೆ ಮಧುಕರ್ ಕಟ್ಟಿ ಅಂತ ಹೆಸರು ಕರ್ಬೂಜಕ್ಕೂ ಅಷ್ಟೇ ಪಪ್ಪಾಯಿಗೂ ಅಷ್ಟೇ ಮಧುಕರ್ ಕಟ್ಟಿ ಅಂತ ಇದು ತಿನ್ಬೋದು ಬೇಕಾದ್ರೆ ಕರ್ಬೂಜ ತಿನ್ಬೋದು ಆದರೆ ಅದು ತಿನ್ನೋಗಿಲ್ಲ ಯಾಕೆ ನಿಷಿದ್ಧ ಇಂಥ ಸ್ಥಿತಿ ಹೀಗಿರುವಾಗ ಕೃಷ್ಣ ಪರಮಾತ್ಮ ಹೇಗೆ ತಿಂದ ಅಂತ ಬರುತ್ತೆ ಅದಕ್ಕೆ ಜನಾರ್ದನ ಭಟ್ಟರು ಜನಾರ್ದನ ತೀರ್ಥರೇ ಇದ್ದಾರೆ ಅವರು ಕರತಾಲ ಅಂತ ಖರ್ಜೂರ ಅಂತ ಬರೆದಿದ್ದಾರೆ ಕರತಾಲ ಅಂದರೆ ಶೀತಾಲ ಶೀತಾಲ ಅಂತ ಅಮರಕೋಶ ನೋಡಿದ್ರೆ ಅಲ್ಲಲ್ಲಿ ಖರ್ಜೂರಿಕಾ ಅಂತಿದೆ ಖರ್ಜೂರ ಅಂದರೆ ಬೆಂಡಿ ಖರ್ಜೂರ ಅಂತೆಲ್ಲ ಬರ್ತಲ್ಲ ಅಂಥದ್ದು ಅದು ಚೆನ್ನಾಗಿ ಹಣ್ಣಾಗಿಬಿಟ್ಟು ಒಳ್ಳೆ ಸುವಾಸನೆ ಬರ್ತಾ ಇತ್ತು ಅದು ಎತ್ತೆತ್ತರ ಗಿಡ ಅದು ಕೂಡ ಅಷ್ಟು ಬೇಗ ಕೈಗೆ ಸಿಗೋದಲ್ಲ ಅಂಥದ್ದು ಅದನ್ನು ಇದು ಮಾಡಬೇಕು ಅವತ್ತಿಂದ ತಿನ್ನಬೇಕು ಅಂತಿದ್ದರು ಆದರೆ ಅವರು ಕೇಳಿಲ್ಲ ಆಗಲಿಲ್ಲ ಈಗೇನು ಮಾಡೋದು ಅಂದರೆ ಇಲ್ಲಿ ಬಂದಾಗ ಸರಿಯಾಗಿ ಆ ಒಂದು ತಾಲವನ ಇತ್ತು ಆಗ ಬಲರಾಮನ ಕೇಳ್ತಾರೆ ರಾಮರಾಮ ಮಹಾಬಾಹು ರಾಮರಾಮನೇ ನೀನೇ ನಮಗೆ ಈ ಹಣ್ಣುಗಳನ್ನು ಕೊಡಿಸಬೇಕು ರಾಮರಾಮ ಮಹಾಬಾಹು ಕೃಷ್ಣ ದುಷ್ಟ ನಿಬರ್ಹಣ ಈತೋ ಅವಿದೂರೇ ಸುಮಧ್ವನಂ ಸುಮಹಧ್ವನಂ ಆಮೇಲೆ ತಾಲಾಲಿ ಸಂಕುಲಂ ತಾಲಗಳ ಒಂದು ಹಣ್ಣಿನಿಂದ ಖರ್ಜೂರದ ಹಣ್ಣುಗಳಿಂದ ತುಂಬಿರತಕ್ಕಂಥ ಇಲ್ಲೊಂದು ವನ ಇದೆ ಆದರೆ ಅದನ್ನು ಕಾಯ್ತಾ ಇದ್ದಾನೊಬ್ಬನು ಕಿಂತು ಅವರುದ್ಧಾನಿ ಧೇನುಕೇನ ದುರಾತ್ಮನ ಧೇನುಕ ಅಂತ ಏನಿದ್ದಾನವನು ನೋಡಿ ಧೇನು ಅಂದರೆ ಗೋವು ಧೇನುಕ ಅಂದರೆ ಕುತ್ಸಿತ ಧೇನು ಅಂದರೆ ಕತ್ತೆ ಕತ್ತೆ ವೇಷದಲ್ಲಿ ಬಂದಿದ್ದಾನು ಖರಾಸುರ ಅವನು ಕತ್ತೆ ವೇಷದಲ್ಲಿ ಇದ್ದಾನೆ ಅವನು ಮಾತ್ರವಲ್ಲ ಆ ವನದಲ್ಲಿ ಸುಮಾರು ಸಾವಿರಾದಿಗಳು ಸಾವಿರ ಎರಡು ಸಾವಿರ ಮೂರು ಸಾವಿರ ಹೀಗೆ ಆ ದೈತ್ಯರುಗಳು ಕೂಡ ಕತ್ತೆ ವೇಷದಲ್ಲಿದ್ದಾರೆ ಅವನ ಅನುಯಾಯಿಗಳು ಒಂದು ಸಾರಿ ಅವನು ಬಂದ ಅಂತ ಹೇಳಿದರೆ ಅವನ ಅನುಯಾಯಿಗಳೆಲ್ಲ ಬರ್ತಾರೆ ಎಲ್ಲರೂ ಹೊಡೆದು ಓಡಿಸ್ಲಿಕ್ಕೆ ಕತ್ತೆ ಗೊತ್ತಲ್ಲ ಒದ್ದು ಓಡಿಸೋ ತಾನೇ ಅದು ಹಿಂದಿಂದ ಒದಿತು ಅಂದರೆ ಎಷ್ಟೋ ದೂರ ಬಿದ್ದಿರ್ತಾರೆ ಇವನು ಗಣೇಶನ ವರ ಬೇರೆ ಅವರಿಗೂ ಗಣೇಶನ ವರ ವಿಘ್ನೇಶತೋ ವರಮವಾಪ್ಯ ಕದನ್ನ ಕದನ ಕುತೂಹಲ ಅವನು ಆ ರೀತಿ ಇದ್ದಾನವನು ಈಗ ಅವರೆಲ್ಲ ಕೇಳಿದರು ರಾಮಚಂದ್ರ ಬಲರಾಮದೇವರು ಏನಿದ್ದಾರೆ ಅವರು ಮೊದಲು ರಾಮರಾಮ ಅಂತ ಹೇಳಿದ್ದು ಯಾಕಿರಲಿ ಅಂತ ಹೇಳಿದ್ರೆ ಈ ತಾಲ ಚಿನ್ನ ಎಂಬತಕ್ಕಂಥದ್ದು ಬಲರಾಮದೇವರ ಚಿಹ್ನೆ ತಾಲಧ್ವಜ ಅಂತ ಅದಕ್ಕೋಸ್ಕರ ರಾಮರಾಮನೇ ಕಳಿಸದಂತೆ ತಾಲಗಿಡವನ್ನು ಕಿತ್ತಲಿಕ್ಕೆ ನೀನೇ ಸರಿ ಅಂತ ಹೇಳ್ಬಿಟ್ಟು ಅವನ್ನೇ ಮೊದಲು ಹೇಳಿದ್ದಾರೆ ಆಮೇಲೆ ಕೃಷ್ಣನ್ ಹೇಳ್ತಾರೆ ಸರಿ ಬಲರಾಮ ಹೇಳಿದೆ ಬನ್ನಿರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೇಳ್ದ ಎಲ್ಲರನ್ನು ಕರ್ಕೊಂಡು ಹೋದ ಹೋಗಿ ಗಿಡವನ್ನು ಜೋರಾಗಿ ಅಲ್ಲಾಡಿಸಿದ್ದು ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಬೇಕಾದಷ್ಟು ಹಣ್ಣುಗಳೆಲ್ಲ ಒಣಗಿದ್ದೆಲ್ಲ ಇತ್ತು ಚೆನ್ನಾಗಿ ಎಲ್ಲ ಕಡೆ ಬಿದ್ದೋದವು ಎಲ್ಲರೂ ಆಡ್ಸ್ಕೊಂಡು ತಿಂತಾ ಇದ್ದಾರೆ ಈ ಶಬ್ದ ಆಯಿತೋ ಇಲ್ಲೋ ಈ ಧೇನುಕಾಸ್ತ್ರ ಇದ್ದಾರಲ್ಲ ಭಯಂಕರವಾದ ಕೆಟ್ಟ ಶಬ್ದವನ್ನು ಮಾಡಿಕೊಂಡು ವೇಗವಾಗಿ ಬಂದಂತೆ ಬಂದು ಬಲರಾಮದೇವಿಗೆ ಹಿಂದಿನ ಎರಡು ಕಾಲಿಂದ ಎತ್ತಿ ಎದೆಗೊದ್ದ ಅವರು ಸರಿ ಇದಾದ ಮೇಲೆ ಅಲ್ಲಿ ಒದ್ದು ಕೂಡಲಿ ನೋಡಿ ಗೃಹ್ಯ ಮೂರ್ಧನಾತು ಚರಣವು ಕೃಷ್ಣಸ್ಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೊಡಿಬೇಕು ಅಂತ ಮೊದಲು ಒದ್ದ ಅವನು ಒದ್ದಾದ ಮೇಲೆ ಇವನು ಯಾರು ಬಲರಾಮದೇವರೇ ಇದ್ದಾರೆ ಇನ್ನೊಂದು ಸಾರಿ ಒದಿಬೇಕು ಅಂತ ಬಂದ ಅವನು ಬಂದ ಕೂಡಲೇ ಏನು ಮಾಡಿದ್ರು ಅಂದರೆ ಆ ಕತ್ತೆ ಯಾವಾಗ ಕಾಲು ಹಿಡ್ಕೋಬೇಕು ಅಂತಿದ್ದ ಬಲರಾಮ ಸರಿಯಾಗಿ ಇವನೇ ಕಾಲು ಎತ್ತದ ಒದಿಬೇಕು ಅಂತ ಅಂದರೆ ಕಾಲು ಹಿಡ್ಕೋಬೇಕು ಅಂತ ಇರತಕ್ಕಂಥ ಬಲರಾಮನಿಗೆ ಇವನೇ ಕಾಲು ಕೊಟ್ಟಾಗಾಯಿತು ಅನುಕೂಲ ಮಾಡಿಕೊಂಡಾಗಾಯಿತು ಕಾಲು ಹಿಡ್ಕೊಂಡಿದ್ದೆ ಚೆನ್ನಾಗಿ ತಿರುಗಿಸ್ದ ಸುಮಾರು ಸಾರಿ ಅದನ್ನು ತಿರುಗಿದ ಎತ್ತಿ ಗಿಡ ಮೇಲೆ ಬಿಸಾಕ್ದ ಬಿದ್ದು ಕೂಡಲೇ ಅದು ಒಂದು ಗಿಡಕ್ಕೆ ಬಿತ್ತು ಒಂದು ಗಿಡದಿಂದ ಒಂದು ಗಿಡ ಯಾಕೆಂದರೆ ಅದೆಲ್ಲ ಉದ್ದ ಇರುತ್ತೆ ಅದಕ್ಕೆ ಮುರಿದೋಗುತ್ತೆ ಅದು ಎಲ್ಲ ಗಿಡಗಳು ಬಿದ್ದವು ಹಣ್ಣುಗಳು ಬಿದ್ದವು ಇವನು ಕೈ ಕಾಲು ಹುಡ್ಕೊಂಡು ಇವನು ಸತ್ತ ಇವನು ಸತ್ತು ಕೂಡಲೇ ಅಲ್ಲಿ ಇವರಿದ್ದಾರಲ್ಲ ಯಾಕೆಂದರೆ ಇವನು ಗಣಪತಿ ವರದಿಂದ ಇದ್ದವನು ಇವನು ಶೇಷ ಬಲರಾಮ ಅಂದರೆ ಆದ್ದರಿಂದ ಇವನಿಗಿಂತ ಎಷ್ಟೋ ಪಾಲು ಅವನು ಉತ್ತಮನಾಗಿರ್ತಾನೆ ಸಾಮರ್ಥ್ಯ ಉಪೇತನಾಗಿರ್ತಾನೆ ಹಾಗಾಗಿ ಹಣ್ಣುಗಳು ಬಿದ್ದವು ಇವನು ಬಿದ್ದ ಆಮೇಲೆ ಆ ಇದರಲ್ಲಿ ಸಾವಿರಾರು ಕತ್ತೆಗಳು ಒಟ್ಟಿಗೆ ಬಂದವಂತೆ ಎಲ್ಲರೂ ಕೂಡ ಕತ್ತೆ ವೇಷ ಹಾಕೊಂಡೇ ಬಂದಿದ್ದಾರೆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳದೆ ಅವನು ಹೊಡಿಲಿಕ್ಕೆ ಬಂದ ಅಂದರೆ ನಿಜವಾಗಲೂ ಕತ್ತೆನೇ ಅಂತಾರೆ ಅವರು ಕತ್ತೆನೇ ಬಹುಶಃ ಅವನು ಸ್ವಭಾವವು ಕೂಡ ಕತ್ತೆನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಕತ್ತೆಗಳೆಲ್ಲರನ್ನೂ ಕೂಡ ಕೃಷ್ಣ ಮತ್ತು ಬಲರಾಮರು ಸೇರಿ ಎಲ್ಲರನ್ನು ಹೊಡೆದು ಓಡಿಸಿ ಎಷ್ಟೋ ಜನ ಕೊಂದಾಕ್ತಾರೆ ಎಷ್ಟು ಓಡಿ ಹೋಗ್ತಾರಂತೆ ಹೀಗೆ ಈ ಒಂದು ಧೇನುಕಾಸುರನ ಸಂಹಾರ ಮಾಡಿದ್ದಾರೆ ಇಲ್ಲಿ
ಒಂದೊಂದು ಮಾತುಗಳು ಹೇಳ್ತಾರೆ. ದಾಮೋದರ ವಜಶ್ರುತ್ವ ರೋಹಿಣಿಯು ಹಸನ್ನಿವ ಪಾತೆಯನ್ ಪಕ್ವ ಫಲ ತಾಲಾನಿ ಚಾಲಯಾಮಾಸ ತದ್ ಗಿಡವನ್ನು ಜೋರಾಗಿ ಅಲ್ಲಾಡಿಸಿದಂತೆ ಆಗ ಬೇಕಾದಷ್ಟು ಹಣ್ಣುಗಳು ಬಿದ್ದು ದಾರುಣಃ ಧೇನುಕೋ ನಾಮ ದೈತ್ಯ ಗರ್ಧವರೂಪ ದೃಕ್ ಅವನು ಬರ್ತಾ ಇದ್ದಾನೆ. ನಾ ಅಮರ್ಷತ್ ಸಹ ಸಂಕೃದ್ಧ ತಾಲಸ್ವನಮಿವ ದ್ವೀಪ ಅಂದರೆ ನಾನು ವಾಸ ಮಾಡ್ತಾ ಇರಕ್ಕಂಥ ನನ್ನಿಂದ ರಕ್ಷಿತವಾದ ಈ ವನವನ್ನು ಯಾರೋ ಬಂದು ಇಷ್ಟು ಧೈರ್ಯವಾಗಿ ಅಲ್ಲಾಡಿಸ್ತಾ ಇದ್ದಾರಲ್ಲ ಅದನ್ನು ಯಾರು ಅಂತ ಅವನು ಬಂದಂತ ಸಹಿತಲಿಲ್ಲ. ಅವನು ಬಂದು ಸ್ತಬ್ಧಾಕ್ಷ ಹ್ರೇಷಿತ ಪಟುಹು ಅಂದರೆ ಕತ್ತೆ ಕಿರಿಚೋದರಲ್ಲಿ ವಿಶೇಷ ಅವನು ಕುರೈಹಿ ನಿರ್ಧಾರೇನ್ ಮಹಿಂ ತನ್ನ ಗೊರಸುಗಳಿಂದ ಭೂಮಿಗೆ ಸೀಳ್ತಾ ಇದ್ದಾನಂತ ಅಷ್ಟು ವೇಗವಾಗಿ ಬಂದು ಆ ಇವರಿಗೆ ಬಲರಾಮನಿಗೆ ಒಂದು ವದ್ದ ಅಂತ ಹೇಳ್ತಾ ಇದ್ದಾರೆ. ಅದು ಬಾಲ ಬೇರೆ ಇಷ್ಟು ಉದ್ದ ಮಾಡ್ಕೊಂಡಿದ್ದಂತೆ. ಆವಿದ್ದ ಪುಚ್ಛ ವ್ಯಾತ್ತಾನೆಯೋ ಅಂತಕ ಬಾಯಿ ಬೇರೆ ತಕೊಂಡ್ಬರ್ತಾ ಇದ್ದಾನೆ ನುಂಗಬೇಕು ಅಂತ ಅವನನ್ನು. ರೋಹಿಣಿ ಇದು ಬಂದ ಕೂಡಲೇ ತಾಲಾನಾಂ ತಮದೃಷ್ಟ್ವ ಧ್ವಜಾಕಾರಂ ಅವ್ಯಯಂ ರೋಹಿಣಿಯಂ ಖರೋ ದುಷ್ಟ ಸೋ ಅದಶತ್ ದಶನಾಯುಧ ಬಂದು ಬಲರಾಮನ ಕಚ್ಚೇ ಬಿಟ್ಟನಂತ. ಕತೆಗಳು ಕಚ್ಚತ್ತದು ಹಾಗೆ. ಆಮೇಲೆ ಪದ್ಭ್ಯಾಂ ಉಭಾಭ್ಯಾಂ ಪುನಃ ಪಶ್ಚಿಮಾಭ್ಯಾಂ ಪರಾಮುಖ ಹಂಗೆ ತಿರ್ಕೊಂಡ ತಿರ್ಕೊಂಡು ಕಾಲಿಂದಲೂ ಒದ್ದ ಜಗಾನ ಉರುಸಿ ಆಗ ನೀರಾಯುಧ ಆಯುಧವೂ ಇಲ್ಲ ಬಲರಾಮನ ಹತ್ರ. ಹೊಡೆದಂತೆ ಹೊಡೆದ ಕೂಡಲೇ ಆವಜ್ಜಿತ ಮುಖಸ್ಕಂದಂ ಅವನು ಆ ಪಾದವನ್ನು ಹಿಡ್ಕೊಂಡಿದ್ದ ಎತ್ತಿ ಬಿಸಾಕಿದ್ದಾನೆ. ಪಪಾತ ಧರಣೀತಲೆ ಮೇಲಿಂದ ಬಿದ್ದ ಗತಾಸು ಪ್ರಾಣ ಹೋಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ನೀತಿಯನ್ನು ನಾವು ತಿಳ್ಕೋಬೇಕು, ಒಂದು ಧರ್ಮವನ್ನು, ಒಂದು ತತ್ವವನ್ನು ಶ್ರೀಮದಾಚಾರ್ಯ ಹೇಳುವಾಗ ಇಲ್ಲಿ ಖೇಟ್ ಅಂತ ಹೇಳ್ತಾರೆ. ಖೇಟ್ ಯಮಕ ಭಾರತದಲ್ಲಿ ಖೇಟ್ ಅಂತ ಹೇಳ್ತಾರೆ. ಖೇಟ್ ಅಂದರೆ ಏನು? ಖ ಈಟ್ ಅಂತ. ಈಟ್ ಅಂದರೆ ಒಡೆಯ, ಖ ಅಂದರೆ ಇಂದ್ರಿಯ, ಇಂದ್ರಿಯ ಅಂದರೆ ಮನಸ್ಸು. ಮನಸ್ಸಿಗೆ ಒಡೆಯ ಯಾರು? ಮನೋನಿಯಾಮಕನಾದ ರುದ್ರ. ಖ ಅಂದರೆ ಆಕಾಶ, ಆಕಾಶಕ್ಕೆ ಈಟ ಈಟ್ ಯಾರು ಅಂದರೆ ಆಕಾಶ ಅಭಿಮಾನಿ ಗಣಪತಿ. ಇವರಿಬ್ಬರೂ ಕೂಡ ಖೇಟ್. ಇವರನ್ನು ಪರಮಾತ್ಮ ಏನು ಮಾಡ್ದ ಅಂದರೆ ರುದ್ರದೇವರ ಮತ್ತು ಗಣಪತಿಯ ವರದಿಂದ ದರ್ಪಿಷ್ಟರಾದಕ್ಕಂಥ ಧೇನುಕಾಸುರಾದಿಗಳನ್ನು ಸಂಹಾರ ಮಾಡ್ದ. ಅಂದರೆ ಬ್ರಹ್ಮಸೂತ್ರದಲ್ಲಿ ಪತ್ಯುಹು ಅಸಾಮಂಜಸ್ಯಾತ್ ಓಂ ಅಂತ ಹೇಳುತ್ತೆ. ಅಂದರೆ ಶಿವಾದಿಗಳೇನಿದ್ದಾರೋ ಜಗಜ್ಜನ್ಮಾದಿ ಕಾರಣರು ಅಲ್ಲ. ಯಾಕೆ ಅಂದರೆ ಹುಟ್ಟುವಾಗೆ ಅತ್ತಿದ್ದಾರೆ. ಸೋರೋದಿ ತೆದರೋದಿ ತದ್ರುದ್ದಸ್ಯ ರುದ್ರತ್ವಂ ಅತ್ತಿದ್ದಿಕ್ಕಾಗಿ. ಈ ಒಂದು ಪತ್ಯುಹು ಅಸಾಮಂಜಸ್ಯಾತ್ ಅಂದರೆ ಪತ್ಯು ಅಂದರೆ ಏನು? ಪಶುಪತಿ. ಆಮೇಲೆ ಪಶುಪತಿ ಆದಮೇಲೆ ಇನ್ನೊಬ್ಬನ ಯಾರು? ದಿನಪತಿ ಅಥವಾ ಇದು ರಾತ್ರಿಪತಿ. ಹೀಗೆ ಯಾವ ಪತಿಗಳಿದೆ ಎಲ್ಲರೂ ತಗೋಬೇಕು ನಾವು. ಅವ್ರು ಯಾರೂ ಕೂಡ ಜಗಜ್ಜನ್ಮಾದಿ ಕಾಣಲ್ಲ. ಒಂದಲ್ಲ ಒಂದು ದೋಷ ಅವರಲ್ಲಿ ಇದ್ದೇ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಸ್ವಾತಂತ್ರ್ಯ ಎಂಬ ದೋಷ ಇದ್ದೇ ಇದಲ್ಲ ಅದಕ್ಕಾಗಿ. ಆದ್ದರಿಂದ ಪರಮಾತ್ಮ ಇದ್ದಾರೆ, ಅವನೊಬ್ಬನೇ ಜಗಜ್ಜನ್ಮಾದಿ ಕರ್ತ ಅಂತ ಸಿದ್ಧ ಆಗುವಂತೆ ಅಲ್ಲಿ ಮಾಡಿದ್ದಾರೆ. ಪತ್ಯುಹೋ ಅಸಾಮಂಜಸ್ಯಾತ್ ಎಂಬಲ್ಲಿ ಅದನ್ನಲ್ಲಿ ತೋರಿಸಿದಾಗಾಯಿತು. ರುದ್ರದೇವರ ವರದಿಂದ ದರ್ಪಿಷ್ಟನಾದ ಗಣಪತಿಯವರ ದರ್ಪಿಷ್ಟನಾದಕ್ಕಂಥ ಆ ಧೇನುಕಾಸ ಸಂಹಾರ ಮಾಡ್ದ ಅಂದರೆ ಅವರಿಬ್ಬರಿಗಿಂತಲೂ ತಾನು ಉತ್ತಮ ಎಂಬುದನ್ನು ತೋರಿಸಿದಾಗಾಯಿತು. ಇದು ಮುಖ್ಯವಾಗಿ. ಇನ್ನೊಂದು, ಹಣ್ಣುಗಳೆಲ್ಲವೂ ಕೂಡ ಇವರಿಗೆ ಪರಮಾತ್ಮ ಕೊಟ್ಟ. ಹಣ್ಣುಗಳೆಲ್ಲ ಪರಮಾತ್ಮ ಕೊಟ್ಟ. ಅದಕ್ಕೊಂದು ಇದಿದೆ, ಸೂತ್ರ ಇದೆ. ಫಲಂ ಅತ ಉಪಪತ್ತೇಹೇ ಓಂ ಅಂತ ಒಂದು ಸೂತ್ರ ಇದೆ. ಆ ಸೂತ್ರ ಪ್ರಕಾರ ಏನು ಅರ್ಥ ಅದಕ್ಕೆ ಅಂದರೆ, ಯಾವುದೇ ಫಲ ನಮಗೆ ಬೇಕಾಗಿದ್ದರೂ ಕೂಡ ಪರಮಾತ್ಮನೇ ಕೊಡಬೇಕಷ್ಟೇ ಹೊರತಾಗಿ ನಾವಾಗ ನಾವೇ ಪಡಿಲಿಕ್ಕಾಗೋದಿಲ್ಲ, ಪಡಿಬಾರ್ದು. ಇದನ್ನೇ ಗೀತೆಯಲ್ಲಿ ಹೇಳುವಾಗ ಏನು ಹೇಳಿದ್ರು? ಗೀತೆಯಲ್ಲಿ ಹೇಳುವಾಗ ಏನು ಹೇಳಿದರು ಅಂದರೆ, ಮಹಾಫಲೇಶು ಕದಾಚನ. ಫಲದಲ್ಲಿ ಸ್ಪೃಹೆ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಕರ್ತವ್ಯ ನೀವು ಮಾಡ್ಕೊಂಡು ಹೋಗು, ಪರಮಾತ್ಮನೇ ಫಲ ಕೊಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಅದನ್ನು ಫಲಮೂದ ಉಪಪತ್ತೇ ಎಂಬ ಸೂತ್ರದ ತಾತ್ಪರ್ಯವನ್ನು ಈ ದೃಷ್ಟ ಅಂತ ಹೇಳುತ್ತೆ. ಕೃಷ್ಣ ಪರಮಾತ್ಮ ಮತ್ತು ಬಲರಾಮದೇವರು ಇಬ್ಬರು ಕೂಡ ಬಂದು ಎಷ್ಟೋ ದಿವಸಗಳಿಂದಲೂ ಕೂಡ ತಿನ್ನಬೇಕು ಅಂತ ಬಯಕೆ ಉಳ್ಳಂಥ ಆ ಒಂದು ಹಣ್ಣುಗಳನ್ನು ಫಲಗಳನ್ನು ಪರಮಾತ್ಮ ಕೊಡ್ದ. ಅಂದರೆ ಫಲಂ ಅಥ ಉಪಪತ್ತೇ, ಎಲ್ಲರಿಗೂ ಅವರವರ ಫಲ ಸಿಗೋದು ಪರಮಾತ್ಮನಿಂದಲೇ ಎಂಬ ತತ್ವ ಕೂಡ ಇದು ಪೋಷಕವಾಗಿದೆ ಎಂಬುದನ್ನು ನಾವು ತಿಳ್ಕೋಬೇಕು. ಹೀಗಾಗಿ ಧೇನುಕಾಸರ ಭಂಜನ ಎಂಬುದಾಗಿ ಪರಮಾತ್ಮ ಹೆಸರು ಪಡ್ಕೊಂಡಿದ್ದಾನೆ. ಮುಂದೆ ಪ್ರಲಂಬಾಸುರ ಎಂಬುದಕ್ಕಂಥ ಒಬ್ಬ ರಾಕ್ಷಸ ಬರ್ತಾ ಇದ್ದಾನೆ. ಪ್ರಲಂಬಾಸುರ, ಪ್ರಲಂಬಾಸುರ ರುದ್ರದೇವನ ವರದಿಯಿಂದ ದರ್ಪಿಷ್ಟನಾದವನು, ಅಲ್ಲದೆ ಕಂಸನ ದೂತ ಅವನು ಬರ್ತಾ ಇದ್ದಾನೆ. ಈ ಪ್ರಲಂಬಾಸುರನ ಕಥೆ ಇಲ್ಲಿ ಹೇಳ್ತಾರೆ. ಕ್ಷೇಡಯಂತವು ಪ್ರಗಾಯಂತವು ಪ್ರಚಿನ್ವಂತವು ಚ ಪಾದಪಾನ್
ನಾಭಭಿಃ ವ್ಯಾಹರಂತೌ ಚ ಸವತ್ಸಾಗಾಃ ಪರಂತಪೌ. ಬಲರಾಮ ಮತ್ತು ಕೃಷ್ಣರು ಹೇಗೆ ಮಾಡ್ತಾರೆ, ಕೆಲಸ ಗರ್ಜನೆ ಮಾಡ್ತಾರಂತೆ, ಕ್ಷೇಡೆಯಂತವು ಪ್ರಗಾಯಂತವು ಹಾಡುಗಳು ಹೇಳ್ತಾರಂತೆ ಬಲರಾಮ ಕೃಷ್ಣರು. ಕೆಲಸ ಪ್ರಚಿನ್ವಂತವು ಹಣ್ಣುಗಳನ್ನು ಹೂಗಳನ್ನು ಕಿತ್ತಾರಂತೆ. ಕೆಲವು ನಾಮಭಿ ವ್ಯಾಹರಂತವು ಯಾವುದೋ ಗೋವುಗಳನ್ನು ಹೆಸರಿಟ್ಟು ಕರೀತಾರಂತೆ, ಅದೆಲ್ಲ ದೂರ ಹೋಗಿದ್ದೆ ಅದು ಬರ್ತಾ ಬಂತೆ. ನಿರ್ಯೋಗ ಪಾಶೈ ಆಸಕ್ತಿ ಸ್ಕಂದಾಭ್ಯಾಮ್ ಶುಭಲಕ್ಷಣವು. ಸುವರ್ಣ ಚೂರ್ಣ ಆಮೇಲೆ ಕಾಡಿಗೆ ಚೂರ್ಣ ಅಂತೆ. ಹೆಂಗೆ ಹೇಳ್ತಾರೆ ನೋಡಿ, ಸುವರ್ಣ ಚೂರ್ಣ ಸುವರ್ಣಾಂಜನ ಚೂರ್ಣಾಭ ಅನ್ಯೋನ್ಯವು ಅಂತ ಹೇಳ್ತಾರೆ. ಅಂದರೆ ಸುವರ್ಣ ಅಂಜನ ಚೂರ್ಣ, ಇವನು ಬಂಗಾರದ ಪುಡಿಯಿಂದ ಇದ್ದವನು ಅಂತ ವಸ್ತ್ರ. ಇವನು ನೋಡಿದರೆ ನೀಲಾಂಬರ ಅಂತ ವಸ್ತ್ರಹರಣೆ ಮಾಡಿದ್ದಾನೆ. ಹಾಗೆ ಅವರು ವಿಹಾರ ಮಾಡ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಹರಿಣ ಕ್ರೀಡನಕ ಅಂತ ಭಾಂಡೀರ ಎಂಬತಕ್ಕಂಥ ಗಿಡದತ್ತ ಬರ್ತಾರೆ. ದೊಡ್ಡ ಗಿಡ ಅದು. ತವುತು ಭಾಂಡೀರ ಮಾಶ್ರಿತ್ಯ ಬಾಲಕ್ರೀಡಾನುವರ್ತಿನವು, ಮಕ್ಕಳು ಆಟ ಆಡುವಂತೆ ಆಟ ಆಡ್ತಾ ಇದ್ದಾರೆ. ಅದೊಂದು ದೊಡ್ಡ ಮರ ಅದು. ಆ ಗಿಡಕ್ಕೆ ಉಯ್ಯಾಲೆ ಕಟ್ಟಿದ್ದಾರಂತೆ. ತತ್ರ ತ್ವಾಂದೋಲಿಕಾಭಿಶ್ಚ, ಆಂದೋಲಿಕ ಅಂದರೆ ಉಯ್ಯಾಲೆ ಕಟ್ಟಿದ್ದಾರೆ. ಅವರು ಮಕ್ಕಳೆಲ್ಲ ಎಷ್ಟೋ ಜನ ಆಡ್ತಾ ಇದ್ದಾರಲ್ಲಿ. ಅಶ್ಮಭಿಹಿ ಕ್ಷೇಪಣೀಯೈಶ್ಚ ಅಂದರೆ ಕಲ್ಲುಗಳನ್ನು ಎಸೆಯತಕ್ಕಂಥ ಯಂತ್ರಗಳು, ನಾವೆಲ್ಲ ಭಾಷೆಯಲ್ಲಿ ಕ್ಯಾಟ್ರಿ ಬಿಲ್ಲು ಅಂತ ಕರಿತೀವಿ, ಅಲ್ಲಿ ಕಲ್ಲು ಇಟ್ಟುಬಿಟ್ಟು ಹೊಡೆಯೋದು, ಪಕ್ಷಿಗಳೆಲ್ಲ ಹೊಡಿತಾರಂಥದ್ದು, ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರಲಂಬಾಸುರ ಎಂಬತಕ್ಕಂಥವನು ಬಂದಂತೆ. ಪ್ರಲಂಬಾಸುರ ಅಭ್ಯಾಗಮ ತತ್ತ ಚಿತ್ರಾನ್ವೇಷಿ ತಯೋಸ್ತದ. ಅವರು ಆಟ ಆಡ್ತಾ ಇದ್ದಾರೆ, ನಾನು ಬಂದು ಅವ್ರ ಜೊತೆ ಸೇರ್ಕೊಳ್ಳಿಕ್ಕೆ ಒಂದು ಏನಾದರೂ ಒಂದು ಕಾರಣ ಸಿಕ್ಕಿದ ಸಾಕು ಅಂತ ಕಾಯ್ಕೊಂಡಿದ್ದಾನೆ, ಛಿದ್ರವನ್ನು ಹುಡುಕ್ತಾ ಇದ್ದಾನೆ. ಅವನು ಕೂಡ ಗೋಪಾಲ ವೇಷ ಹಾಕೊಂಬನ್ನಂತೆ. ಗೋಪಾಲ ವೇಷಮಾಸ್ತಾಯ ವನ್ಯ ಪುಷ್ಪ ವಿಭೂಷಿತ. ಅವನು ಕೂಡ ಗೋಪಾಲಕರಂತೆ ಕಾಡಿನ ಪುಷ್ಪವನ್ನು ತಲೆ ಮೇಲೆ ಧಾರಣೆ ಮಾಡಿಕೊಂಡಿದ್ದಾನೆ, ಮನುಷ್ಯರಾಗಿ ಬಂದಿದ್ದಾನೆ. ಆ ದಾನವೋತ್ತಮ ಅವನು ಬಂದಿದ್ದಾನೆ. ಅಷ್ಟರಲ್ಲಿ ಗೋಪಾಲ ವಂಶಂ ಗೋಪಾಹ ಮನ್ಯಮಾನಾಹ ಸುಭಾಂಧವಂ, ತಮ್ಮ ಬಂಧು ಎಂಬುದಾಗಿ ಅವನನ್ನು ಕೂಡ ಸೇರಿಸ್ಕೊಂಡ್ರು. ಅವನು ಕೂಡ ಇದರಲ್ಲಿ ಛಿದ್ರಾಂತರ ಪ್ರೇಪ್ಸುಹು ಪ್ರಲಂಬ ಗೋಪದಾಂಗತಃ ದೃಷ್ಟಿಂ ಪ್ರಣಿಧದೇ ಕೃಷ್ಣ. ಅವನೇ ಮಾಡ್ದ, ಇವನು ಬಂದಿದ್ದು ಗೊತ್ತಾಯಿತು, ಆ ಪ್ರಲಂಬಾಸುರ ಬಂದಿದ್ದು ಗೊತ್ತಾಯಿತು. ಅವನ ದೃಷ್ಟಿ ಏನಿತ್ತು ಅಂದರೆ ಕೃಷ್ಣನ ಮೇಲೆ ಬಿತ್ತಂತೆ. ಯಾಕೆ? ದೃಷ್ಟಿಂ ಪ್ರಣಿಧದೇ ಕೃಷ್ಣೇ ರೌಹಿಣಿಯೇ ಚ ದಾರುಣಾಂ. ಅಂದರೆ ಬಲರಾಮ ಮತ್ತು ಕೃಷ್ಣರಲ್ಲೇ ಇವನು ದೃಷ್ಟಿ ಬಿತ್ತು, ಇವರಿನ ಕೊಂದಾಗಬೇಕು ಅಂತ. ಆದರೆ ಕೃಷ್ಣನ ಒಂದು ಶಕ್ತಿ ಎಷ್ಟು ಅಂತ ಅವನಿಗೆ ಗೊತ್ತಿದೆ. ಪ್ರಲಂಬಾಸುರ ಈಗಾಗಲೇ ಎಷ್ಟೋ ಜನ ಸತ್ತಿದ್ದಾರಲ್ಲ, ಅದು ಗೊತ್ತಿದೆ. ಆದರೆ ಬಲರಾಮನನ್ನು ಕೊಂದುಬಿಟ್ರೆ ಸಾಕು ಅಂತ ಹಾಗೆ ಅಂದ್ಕೊಂಡಿದ್ದಾನೆ ಅವನು. ಆ ಸಂದರ್ಭದಲ್ಲಿ ರೌಹಿಣಿಯ ವದೆ ಯತ್ನ ಅಕರೋತ್ ದಾನವೋತ್ತಮ. ರೌಹಿಣಿಯನ್ನು ಕೊಡೋಣ, ಯಾಕೆ ಕೃಷ್ಣ ಅದ್ಭುತ ಅಲ್ವಾ, ಅದು ಕೃಷ್ಣಂ ಅದ್ಭುತ ವಿಕ್ರಮಂ ಅದು ಗೊತ್ತು, ಇವನನ್ನು ಕೊಲ್ಲೋಣ ಅಂತ ಕಾಯ್ಕೊಂಡಿದ್ದಾನೆ. ಈಗೇನು ಮಾಡಬೇಕು, ಅಲ್ಲಿ ಆಟ ಆಡ್ತಾ ಇದ್ರು ಅವರು. ಎಂಥ ಆಟ? ಹರಿಣ ಕ್ರೀಡನಂ ನಾಮ ಬಾಲಕ್ರೀಡನಕಂ ತತಃ. ಹರಿಣ ಕ್ರೀಡನ ಅಂತ ಅದಕ್ಕೆ ಹೆಸರು. ಅದೇನು ಹಾಗಾದ ಹರಿಣ ಕ್ರೀಡನ ಅಂದರೆ ಏನು? ಹರಿಣ ಕ್ರೀಡನ ಅಂದರೆ, ಹರಿಣ ಅಂದರೆ ಜಿಂಕೆ, ಕ್ರೀಡನ ಅಂದರೆ ಆಟ ಅಂತ ಇಷ್ಟೇ ಅರ್ಥ. ಅದು ಇದು ಅದು ಅದು ಆ ರೀತಿ ಅರ್ಥ ಅಲ್ಲ, ಅದು ಅದನ್ನು ಬಿಡಿಸಬಾರ್ದು. ಇನ್ನೇ ಅರ್ಥ ಅದಕ್ಕೆ ಅಂದರೆ ಹರಿಣ ಕ್ರೀಡನ ಅಂದರೆ, ಈಗ ನೋಡಿ, ರಾಮನ ಒಂದು ಪಕ್ಷ ಕೃಷ್ಣನ ಒಂದು ಪಕ್ಷ ಮಾಡಿಕೊಂಡಿದ್ದಾರೆ. ಈಗ ಕೃಷ್ಣನ ಪಕ್ಷದಲ್ಲಿ ಇಬ್ಬಿಬ್ಬರಿದ್ದಾರೆ, ಶ್ರೀರಾಮ ಕೃಷ್ಣ ಪರಮಾತ್ಮ, ಇನ್ನೊಬ್ಬರಲ್ಲಿ ಇದ್ದಾರೆ ಅವರು ಇಬ್ಬಿಬ್ಬರು. ಅವರೇ ಮಾಡಬೇಕು ಅಥವಾ ಬಲರಾಮನ ಪಕ್ಷದವರಿದ್ದಾರೆ ಇಬ್ಬಿಬ್ಬರು, ಅದರಲ್ಲಿ ಬಲರಾಮ ಮತ್ತು ಪ್ರಲಂಬಾಸುರ, ಈಗ ಅಲ್ಲಿ ಕೂಡ ಇಬ್ಬಿಬ್ಬರಿದ್ದಾರೆ. ಅವರೇ ಮಾಡಬೇಕು, ಹಾರಿಕೊಂಡು ಕಪ್ಪೆ ಅಂತ ಹಾರಿಕೊಂಡು ಹಾರಿಕೊಂಡು ಹೋಗಿಬಿಟ್ಟು ಅಲ್ಲಿ ಒಂದು ಗುರುತಿರ್ತಿರ್ತಾರೆ, ಅದು ಭಾಂಡೀರ ಗಿಡ, ಅದನ್ನು ಮುಟ್ಟಿ ಬರಬೇಕು. ಅದು ಯಾರು ಮೊದಲು ಹೋಗ್ತಾರೋ, ಆ ಹಿಂದೆ ಬಿದ್ದವರು ಇರ್ತಾರಲ್ಲ, ಅವರು ಆ ಮುಂದೆ ಹೋದವರನ್ನು ಬೆನ್ಮೇಲೆ ಹೊತ್ಕೋಬೇಕು, ಪುನಃ ತನ್ನ ಸ್ಥಾನಕ್ಕೆ ಬರಬೇಕು. ಇದು ಆಟದ ನಿಯಮ. ಹರಿಣ ಕ್ರೀಡನಂ ಪ್ರಕ್ರೀಡಿತಾಸ್ತೆ ಸರ್ವೇ ದ್ವೌ ದ್ವೌ ಯುಗಪದ ಉತ್ಪತತಿ. ಇಬ್ಬಿಬ್ಬರು ಮಾಡಿದ್ದಾರೆ. ಕೃಷ್ಣ ಏನು ಮಾಡ್ದ? ಶ್ರೀರಾಮ ಸಹಿತ ಪುಪ್ಲುವೆ, ಶ್ರೀರಾಮ ಅಂತ ಒಬ್ಬನಿದ್ದ, ಅವನ ಜೊತೆಗೆ ಹಾಕೊಂಡು ಹಾರಿಕೊಂಡು ಹೋದ. ಹಾರಿಕೊಂಡು ಕೃಷ್ಣ ಪರಮಾತ್ಮ ಗೆದ್ದುಬಿಟ್ಟ. ಭಾಗವತದಲ್ಲಿ ಶ್ರೀರಾಮನ ಗೆದ್ದುಬಿಟ್ಟ ಅಂತಿದೆ. ಅದು ಹರಿವಂಶಕ್ಕೆ ವಿರೋಧ. ಅದು ಇಲ್ಲಿ ಹೇಳ್ತಾ ಶ್ರೀಕೃಷ್ಣ ಶ್ರೀರಾಮ ಸಹಿತ ಪುಪ್ಲುವೆ ಅಂತಿದೆ. ಶ್ರೀರಾಮಂ ಅಜೇತು ಕೃಷ್ಣ ಅಂತ ಸ್ಪಷ್ಟ ಇದೆ. ಅಲ್ಲಿ ಶ್ರೀರಾಮ ಕೃಷ್ಣಂ ಅಜೇತು ಅಂತಿದೆ. ಅಂದರೆ ಕೃಷ್ಣ ಪರಮಾತ್ಮ ಇದ್ದಾಗ ಅವನು ಸೋತೋಗಿ ಶ್ರೀರಾಮ ಬೆನ್ನಿಗೆ ಹೊತ್ಕೊಂಡ ಅಂತಿದೆ. ಅಲ್ಲಿ ಪರಾಜಿತ ಅಂತ ಶಬ್ದ ಇದೆ. ಅಲ್ಲಿ ಪರಾಜಿತ ಅಂದರೆ ಸತ್ಯಧರ್ಮ ತೀರ್ಥ ಬರೀತಾರೆ. ಪರೈಹಿ ಅಜಿತ, ಯಾರಿಂದಲೂ ಕೂಡ ಗೆಲ್ಲಿಗೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಕೃಷ್ಣ ಪರಮಾತ್ಮ
ಅವನನ್ನು ಶ್ರೀರಾಮ ಇದ್ದಾಳ ಅವನು ಹೊತ್ಕೊಂಡ ಅಂತ ಅರ್ಥ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಶ್ರೀರಾಮಾನಂ ಅಂದರೆ ಶ್ರೀರಾಮ ಅಂತ ತಗೋಬೇಕು. ಅವನು ಪರಾಜಿತ ಕೃಷ್ಣ ಪರಮಾತ್ಮೆಯಿಂದ ಸೋತೋಗಿ ಕೃಷ್ಣನನ್ನು ಹೊತ್ಕೊಂಡ. ಅಲ್ಲಿ ಪ್ರಲಂಬಾಸುರ ಇದ್ದಾಳ ಅವನು ಬಲರಾಮ ಇಬ್ಬರು ಹಾರ್ಕೊಂಡು ಹೋದರು ಕಪ್ಪೆಯಂತೆ. ಬಲರಾಮ ದೇವರು ಗೆದ್ದುಬಿಟ್ರು. ಸತ್ಪಾಲ್ವ ಬೇಗ ಬೇಗ ಹೊರಟೋಯಿತು. ಇವನು ಹಿಂದೆ ಬಂದ. ಈಗೇನು ಮಾಡಬೇಕು? ಕೃಷ್ಣ ಪರಮಾತ್ಮ ಏನಿದ್ದಾನೆ ಅವನನ್ನು ಸೀದಾಮ ಹೊತ್ಕೊಂಡಿದ್ದಾನೆ. ಪ್ರಲಂಬಾಸುರ ಏನಿದ್ದಾನೆ ಅವನು ಸೋತೋಗಿದ್ದಾನಲ್ಲ ಅವನು ಬಲರಾಮನ ಹೊತ್ಕೊಂಡಿದ್ದಾನೆ. ಈಗ ಹೊತ್ಕೊಂಡು ಹೋಗಬೇಕು. ಈಗ ಬರ್ತಾ ಇರೋ ಬಗೆಯೇನಾಯಿತು, ಆ ಪ್ರಲಂಬಾಸುರ ನೋಡ್ದ. ಮೊದಲು ಗೋಪಾಲರ ಮನುಷ್ಯ ವೇಷ ಹಾಕೊಂಡು ಬಂದಿದ್ದ. ಬಲರಾಮನ ಕುತ್ತಿಗೆಗೆ ಹೊತ್ಕೊಂಡು ಕೂಡಲೇ ಅವನೇ ಮಾಡ್ದ. ಇದ್ದಕ್ಕಿದ್ದಾಗೆ ಭಯಂಕರವಾದ ವೇಷ ತಾಳ್ಕೊಂಡು ಆಕಾಶಕ್ಕೆ ಹಾರ್ಲಿಕ್ಕೆ ಶುರು ಮಾಡ್ದ. ಹಾರ್ಕೊಂಡು ಹೋಗ್ತಾ ಇದ್ದಾನೆ ಪ್ರಲಂಬಾಸುರ. ಇವನಿಗೆ ಇದ್ದಕ್ಕಿದ್ದಾಗೆ ಭಯ ಇತ್ತಂತೆ. ಇವನಿಗೆ ಇದೇನು ಸಣ್ಣದಾಗಿದ್ದು ಇಷ್ಟು ಭಯಂಕರವಾದ ರೂಪ ತೊಗೊಂಡಿದ್ದಾನೆ ಎಂಬುದಾಗಿ ಬೆಳ್ಕೊಂಡು ಬೇರೆ ಹೋಗ್ತಾ ಇದ್ದಾನೆ. ಅವನು ವೇಗವಾಗಿ ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಸಂಕರ್ಷಣಂತೂ ಸ್ಕಂದೇನ ಶೀಘ್ರ ಮುತ್ಕ್ಷಿಪ್ಯ ದಾನವ ಧೃತಂ ಜಗಾಮ ಯುಗ ಸಚಂದ್ರ ಇವತೋ ಯದಃ. ವೇಗವಾಗಿ ಹೋಗ್ತಾ ಇದ್ದಾನಂತೆ. ಆದರೆ ಬಲರಾಮದೇವರು ಏನು ಮಾಡಿದ್ರು ಅಂದರೆ ಅವರು ಈ ಗರಿಮಾ ಸಿದ್ಧಿಯನ್ನು ತೋರಿಸಿದ್ರಂತೆ. ಗರಿಮಾ ಅಂದರೆ ಬೆಟ್ಟದಷ್ಟು ಭಾರ ಆಗಿಬಿಡೋದು. ಆ ಬೆಟ್ಟದಷ್ಟು ಭಾರ ಆಗಿದ್ದರಿಂದ ಅವನಿಗೆ ಅಷ್ಟು ಬೇಗ ಮೇಲಿಗೆ ಹೋಗ್ಲಿಕ್ಕೆ ಹೋಗ್ತಾ ಇಲ್ಲ ಅವನಿಗೆ. ಆ ಕೃಷ್ಣಂಗೆ ಹೇಳ್ತಾನಂತೆ ಬಲರಾಮ, ಕೃಷ್ಣ ನೀನೇ ಕಾಪಾಡಬೇಕು, ಯಾಕೆ ಅಂದರೆ ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಎಂಬುದಾಗಿ ಅವನು ಕೃಷ್ಣ ಪರಮಾತ್ಮ ಕೇಳಿದ್ದಂಥವನು. ರೌದ್ರಃ ಶಕಟ ಚಕ್ರಾಕ್ಷೋ, ಅವನು ಹೇಗಿದ್ದ ಅಂತ ಹೇಳ್ತಾ ಇದ್ದಾರೆ. ಭಯಂಕರವಾಗಿದ್ದಾನೆ. ಶಕಟ ಚಕ್ರಾಕ್ಷ, ಗಾಡಿಯ ಅಚ್ಚಿರುತ್ತಲ್ಲ ಅದರಂತೆ ಕಣ್ಣು ಅವನದು. ಸುಮಹಾನ್ ಅಂತಕೋಪ ಯಮದಂತೆ ಇದ್ದ ಅಂತವನು. ಭೂಮಿಯನ್ನೇ ನುಂಗುತ್ತಾ ಇದ್ದಾನೆ ಆ ರೀತಿ ಇದ್ದ ಅಂತ. ಅಷ್ಟು ದೊಡ್ಡ ಬಾಯಿ ಅಂತ ಅವನಿಗೆ. ಹಾಗಾಗಿ ಅವನ ಸಂಶಯ ಬಂತು. ಸಸಂದಿಗ್ಧಮಿವ ಆತ್ಮಾನಮ್ಮೇನೆ ಸಂಕರ್ಷಣಸ್ತದಾ ದೈತ್ಯ ಸ್ಕಂದಗತಃ ಶ್ರೀಮಾನ್ ಕೃಷ್ಣಂ ಛೇದಂ ಉವಾಚ. ಕೃಷ್ಣ ಪರಮಾತ್ಮ ಹೇಳ್ತಾ ಅಂತ, ಕೃಷ್ಣ ನನಗೆ ಭಯ ಆಗ್ತಾ ಇದೆ, ಆದ್ದರಿಂದ ಈ ಮಾನುಷ ರೂಪಿ ಆದಕ್ಕಂಥ ವ್ಯಕ್ತಿ ಭಯಂಕರವಾದ ರೂಪ ತೋರಿಸ್ತಾ ಇದ್ದಾನೆ ಅಂಥೇಳಿ ನನ್ನನ್ನು ದರ್ಪಾತ್ ದ್ವಿಗುಣ ವರ್ಚಸಃ, ಎರಡು ಪಟ್ಟು ದಪ್ಪ ಆಗಿದ್ದಾನಂತವನು ಬಲರಾಮನಿಗಿಂತ. ಇದು ಭಯ ಆಯಿತು ಅವನಿಗೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಅಭಿಜ್ಞೋ ರೋಹಿಣಿಯಸ್ಯ ವೃತ್ತಸ್ಯಜ ಬಲಸ್ಯಜ. ಬಲರಾಮದೇವರ ಶಕ್ತಿ ಎಷ್ಟೊಂದು ಗೊತ್ತು. ಅಲ್ಲದೆ ಕೃಷ್ಣ ಪರಮಾತ್ಮ ಬಲರಾಮದೇವರು ಒಂದು ಶುಕ್ಲಕೇಶ ಎಂಬತಕ್ಕಂಥ ಒಂದು ಆವೇಶ ಬೇರೆ ಇಟ್ಟಿದ್ದಾನೆ, ಒಂದು ರೂಪ ಇಟ್ಟಿದ್ದಾನೆ. ಅದು ಹೇಳ್ತಾನಂತೆ ನೋಡು, ಆ ರೂಪವನ್ನು ನೀನು ಜ್ಞಾಪಿಸ್ಕೊಳೋಣ ಅಂತ ಹೇಳ್ತಾನಂತೆ. ಯಾವುದು ನಿನ್ನ ರೂಪ ಯಾವುದು ನೋಡು ಮೊದಲು, ನೀನು ಯಾರು? ಶೇಷದೇವ. ನಿನ್ನ ಶಕ್ತಿ ಎಷ್ಟು ಅಂದರೆ 7 ಕೋಟಿ ಯೋಧನ ವಿಸ್ತಾರವಾದ ಭೂಮಂಡಲವನ್ನು ಒಂದು ಸಾಸಿವೆ ಅಂತ ನೀವು ಹೊತ್ಕೊಂಡಿದ್ದೀ ನೀನು, ಅಂತಹದ್ದನ್ನು ಜ್ಞಾಪಕ. ಅಲ್ಲದೆ ನಾನು ನಿನ್ನಲ್ಲಿ ಒಂದು ರೂಪ ಇಟ್ಟಿದ್ದೇನೆ ಶುಕ್ಲಕೇಶ, ಅದನ್ನು ಜ್ಞಾಪಿಸ್ಕೊ ಅಂತ ಹೇಳಿದಂತೆ. ಅಂದ ಕೂಡಲೇ ಸಂಸ್ಮಾರಿತಸ್ತು ಕೃಷ್ಣೇನ ರೋಹಿಣೇಹ ಪುರಾತನಂ ಬಲೇನ ಆಪೂರ್ಯತ. ಅದನ್ನು ಕೂಡಲೇ ತನ್ನ ಮೂಲ ರೂಪ ಮತ್ತು ಬಲರಾಮದೇವರ ಶಕ್ತಿ ಅಭಿವ್ಯಕ್ತವಾಯಿತು. ಆದ ಕೂಡಲೇ ಅವನು ಅವನೇನು ಮಾಡ್ತಾನೆ, ತದಃ ಪ್ರಲಂಬಂ ದುರ್ವೃತ್ತಂ ಸಭದ್ದೇನ ಮಹಾಭುಜ. ಕೈಗಳನ್ನು ಗಟ್ಟಿಯಾಗಿ ಅವನು ಮುಷ್ಟಿ ಮಾಡಿಕೊಂಡ. ಮುಷ್ಟಿ ಮಾಡಿಕೊಂಡು ಒಂದು ವಜ್ರಕಲ್ಪದಂತೆ ಮಾಡಿಕೊಂಡ. ಒಂದು ತಲೆ ಹೊಡೆದ ನೋಡಿ, ಅದು ಹೊಡೆದ ಕೂಡಲೇ ಮೇಲಿಂದ ಕಗಡೆ ಬಿದ್ದಂಥವನು. ತಸ್ಯ ಉತ್ತಮಾಂಗಂ ಸ್ವೇಕಾಯೇ ವಿಕಪಾಲಂ, ತಲೆನೇ ಸೀಳು ಹೋಯಿತು, ಕಪಾಲ ಎರಡಾಗೋದುವಂತೆ ಕೆಗಡೆ ಬಿದ್ದ ಅವನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಲಂಬಾಸುರ ಸತ್ತಿದ್ದು ಇದರಿಂದ. ಯಾಕೆಂದರೆ ದೇವತೆಗಳಿಗೆ ಅವತಾರದಲ್ಲಿ ಅವರಿಗೆ ಮೂಲ ರೂಪದಲ್ಲಿ ಸ್ಮರಣೆ ಮಾಡಿಕೊಂಡಾಗ ಅವರಿಗೆ ವಿಶಿಷ್ಟವಾದ ಶಕ್ತಿ ಎಂಬತಕ್ಕಂಥದ್ದು ಬರೋದು ರಾಮಾಯಣದಲ್ಲಿ ಕೂಡ ಇದೆ. ಒಂದು ಸಾರಿ ಇದೇ ಬಲರಾಮ ಆಗಿದ್ದವನು, ಹಿಂದೆ ರಾಮಚಂದ್ರ ದೇವರು ತಮ್ಮ ಆಗಿದ್ದ, ಅವನು ಲಕ್ಷ್ಮಣನಾಗಿದ್ದ. ಅವನು ನೋಡಿ, ಒಂದು ರೂಪದಲ್ಲಿ ತಮ್ಮ ಆಗ್ತಾನೆ, ಇನ್ನೊಂದು ರೂಪದಲ್ಲಿ ಅಣ್ಣ ಆಗ್ತಾನೆ. ಕೃಷ್ಣ ಪರಮಾತ್ಮ ಏನಿದ್ದಾನೆ, ಅವನು ತಮ್ಮನಾಗಿದ್ದ ಬಲರಾಮನಿಗೆ. ಈಗಿಲ್ಲಿ ರಾಮಾಯಣದಲ್ಲಿ ರಾಮ ಅಣ್ಣ ಆಗಿದ್ದ, ಇವನು ತಮ್ಮ ಆಗಿದ್ದ. ಅದಕ್ಕೆ ಪುರಂದಾಸರು ಹೇಳುವಾಗ, ಅಣ್ಣ ಯಾವುದು ಅಣ್ಣಗೆ ನೀ ಮತ್ತೆ ತಮ್ಮನಾದೆ ಅಂತ, ತಮ್ಮಗೆ ನೀ ಮತ್ತೆ ತಮ್ಮನಾದೆ ಅಂತ. ತಮ್ಮನಿಗೆ ಅಂದರೆ ಏನು, ಲಕ್ಷ್ಮಣನಿಗೆ ಮತ್ತೆ ನೀ ತಮ್ಮನಾದೆ ಅಂತ, ಇನ್ನೊಂದು ಅವತಾರದಲ್ಲಿ ತಮ್ಮನಾದೆ ಅಂತ ಕೃಷ್ಣನಾಗಿದ್ದೆ ನೀನು ಅಂತ ಹಾಗೆ ಹೇಳ್ತಾರವರು.
ಮಾವಗೆ ನೀ ಮತ್ತೆ ಮಾವನಾದೆ ಭಾವಗೆ ಮತ್ತೆ ನೀ ಭಾವನಾದೆ ತಮ್ಮಗೆ ನೀ ಮತ್ತೆ ತಮ್ಮನಾದೆ ಅಂತ ಹೀಗೆಲ್ಲ ದಾಸರು ಒಂದು ಮುಂಡಿಗೆ ರೂಪದಲ್ಲಿ ಅವರು ಹೇಳ್ತಾರೆ. ಇಂತಹ ಒಂದು ಕೃಷ್ಣ ಪರಮಾತ್ಮ ಇದ್ದಾನಲ್ಲ ಅದು ರಾಮಾಯಣದಲ್ಲಿ ಕೂಡ ಅದೇ ಬರುತ್ತೆ. ಯಾವಾಗ ಯಾರು ರಾವಣ ಇದ್ದಾನಲ್ಲ ಅವನು ಲಕ್ಷ್ಮಣನಿಗೆ ಒಂದೇ ಹೊಡಿತಾನೆ, ಹೊಡೆದುಕೊಳ್ಳ ಅವನು ಮುಚ್ಚೆ ಬಿದ್ದೋಗ್ತಾನೆ. ಈ ಮಧ್ಯದಲ್ಲಿ ಅವನಿಗೆ ಅವನು ಎತ್ಕೊಂಡು ಹೊರಟೋಗಬೇಕು ಅಂತ ರಾವಣನಿಗಿರುತ್ತೆ. ಆಗ ಲಕ್ಷ್ಮಣ ಏನು ಮಾಡ್ತಾನೆ, ಅವನು ಎಳೆದಾಗ ಅವನನ್ನು ಎಳ್ಕೊಂಡು ಹೋಗ್ತಾ ಇರುವಾಗ ಅವನಿಗೆ ಸ್ಮರಣೆ ಬರುತ್ತೆ, ಸ್ವಲ್ಪ ಮೂರ್ಛೆಯಿಂದ ಹೇಳ್ತಾನೆ. ಎದ್ದಾಗ ಅವನಿಗೆ ತಕ್ಷಣ ತನ್ನ ಮೂಲ ರೂಪ ಜ್ಞಾಪಿಸ್ಕೊತಾನೆ. ಮೂಲ ರೂಪ ಯಾವುದು? ಸಮಸ್ತ ಪರ್ವತಗಳು, ನದಿಗಳು, ಗಿಡ ಮರಗಳು, ಮನುಷ್ಯರು, ಎಲ್ಲ ಪ್ರಾಣಿಗಳನ್ನು ಒಳಗಡೆ ಹಾಕ್ಕೊಂಡಿರತಕ್ಕಂಥ ಒಂದು ದೊಡ್ಡ 7 ಕೋಟಿ ಯೋಜನೆ ವಿಸ್ತಾರವಾದ ಭೂಮಂಡಲ ಏನಿದೆ ಅದನ್ನು ತಲೆ ಮೇಲೆ ಹೊತ್ಕೊಂಡಿರತಕ್ಕಂಥ ರೂಪ ಜ್ಞಾನ ಬರುತ್ತೆ. ಬಂದ ಕೂಡಲೇ ಅಷ್ಟು ಶಕ್ತಿ ಮನೆಯಲ್ಲಿ ಆಧಾನ ಆಗುತ್ತೆ. ರಾವಣ ಮೊದಲು ಅನಾಯಾಸವಾಗಿ ಎಳೆದಿದ್ದು ಈಗ ಅವನು 20 ಕೈಗಳಿಂದ ಹಾಕಿ ಎಳಿತಾ ಇದ್ದರೂ ಅವನು ಬರ್ತಾ ಇಲ್ಲ, ಪರ್ವತಗಳು ಗಿಡ ಮರಗಳೆಲ್ಲ ಬರ್ತಾ ಇದೆ ಹೊರತಾಗಿ ಲಕ್ಷ್ಮಣ ಬರ್ತಾ ಇಲ್ಲ. ಇದು ಮೂಲ ರೂಪದಲ್ಲಿ ಇದ್ದ ಶಕ್ತಿ ಅಭಿವ್ಯಕ್ತ ಆಗಿದ್ದು, ಹಾಗೆ ಇಲ್ಲೂ ಕೂಡ ಹಾಗೇನೆ ಮೂಲ ರೂಪದ ಇದ್ದ ಶಕ್ತಿ ಅಭಿವ್ಯಕ್ತವಾಗಿದೆ. ಆ ಪ್ರಕಾರವಾಗಿ ಕೃಷ್ಣ ಪರಮಾತ್ಮನ ಒಂದು ಶುಕ್ಲಕೇಶ ಆವೇಶವು ಅಭಿವ್ಯಕ್ತವಾಗಿದೆ. ಅದರಿಂದ ಅಂತಹ ರುದ್ರದೇವರ ವರದಿಂದ ದರ್ಪಿಷ್ಟನಾದ ಆ ಪರಮಾಸುರನ್ನು ಪರಮಾತ್ಮ ಒಂದು ಮುಷ್ಟಿಯಿಂದ ಹೊಡೆದವನನ್ನು ಸಂಹಾರ ಮಾಡಿದ್ದಾನೆ. ಇದರಿಂದ ಪ್ರಲಂಬಾಸುರ ಇದ್ದಾನಲ್ಲ ಅವನು ನಿಜವಾಗಲೂ ಬಲರಾಮ ಅನ್ಸ್ಕೊಂಡಿದ್ದಾನೆ. ಅಂದರೆ ಬಲಿಷ್ಠನಾದ ಅವನು ಅಂತಹ ದೈತ್ಯನ ಕೊಂದು ಹಾಕಿದ್ನಲ್ಲ, ಅದಕ್ಕೆ ಬಲದೇವೇತಿ ನಾಮಾಸ ದೇವೀಹಿ ಉಕ್ತ ದಿವಿಸ್ಥಿತೈಹಿ. ನಿಜವಾಗಲೂ ಬಲರಾಮ ಅಂತ ಗರ್ಗಾಚಾರ್ಯ ಇಟ್ಟರು ಅದು ಸಾರ್ಥಕ ನಾಮಧೇಯ ಆಯಿತು. ಯಾಕೆಂದರೆ ಬಲಿಷ್ಠನಾದ ಆ ವ್ಯಕ್ತಿನ ಕೊಂದು ಹಾಕಿದ್ನಲ್ಲ ಇವನು, ಅದಕ್ಕಾಗಿ ಎಂಬುದಾಗಿ ಆ ಬಲರಾಮ ಎಂಬುದಾಗಿ ಕರೆದಿದ್ದಾರೆ ಎಂಬಲ್ಲಿ ಈ ಒಂದು ಇವತ್ತಿನ ಈ ಒಂದು ಹರಿವಂಶ ಪ್ರವಚನವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.